morning, sir. Good morning. Shiraz. ಏನ್ ಸರ್ ಇದು? ಟ್ರಾನ್ಸ್ಫರ್ ಆರ್ಡರ್. ನಾಳೆನೆ ಸೋಮನಹಳ್ಳಿ ಡ್ಯಾಮ್ ಸೈಟಿಗೆ ಹೋಗಿ ಅಲ್ಲಿ ನಿನ್ ಸ್ಕ್ವಾಡ್ ಜೊತೆ ರಿಪೋರ್ಟ್ ಮಾಡ್ಕೋಬೇಕು. ಸೋಮನಹಳ್ಳಿಗ? ಎಸ್. ಅಲ್ಲಿರೋ ಸೆಕ್ಯೂರಿಟಿ ಫೋರ್ಸ್ನವರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿ ಸರ್ಕಾರದವರು ಅವರನ್ನು ಕಿತ್ತಾಕಿ ಆ ಕೆಲಸನ ನಮಗೆ ವಹಿಸಿದ್ದಾರೆ. ಆ ಜವಾಬ್ದಾರಿ ನಾನು ನಿನಗೆ ವಹಿಸ್ತಾ ಇದ್ದೆ. ಏನೈತೆ ಮಾಡ್ತಾ ಇದೀಯಾ? ಏನಿಲ್ಲ, ನಾಳೆ ಬೆಳಗ್ಗೆನ ಸೋಮನಹಳ್ಳಿಯಲ್ಲಿ ರಿಪೋರ್ಟ್ ಮಾಡ್ಕೋತೀನಿ ಸರ್. ವಿಶ್ ಯು ಆಲ್ ದ ಸಕ್ಸಸ್. ಥ್ಯಾಂಕ್ ಯು ಸರ್. ಸೆಕ್ಯೂರಿಟಿ ಆಫೀಸರ್. ವೆಲ್ಕಮ್ ಟು ಸೋಮನಹಳ್ಳಿ ಡ್ಯಾಮ್ ಸೈಟ್. ದಿಸ್ ಇಸ್ ರಾಮಕೃಷ್ಣ, ಮೈ ಕೊಲೀಗ್. ಪ್ಲೀಸ್ ಟು ಮೀಟ್ ಯು. ಪ್ರಾಜೆಕ್ಟ್ ಎಂಜಿನಿಯರ್ ನೋಡಬೇಕಾಗಿತ್ತು. ಶೋರ್. ಮಿಸ್ ರಾಮಕೃಷ್ಣ ಸರ್, ಇವ್ರನ್ನ ಪ್ರಾಜೆಕ್ಟ್ ಇಂಜಿನಿಯರ್ ಹತ್ರ ಕರ್ಕೊಂಡೋಗಿ, ಅವ್ರ ವರ್ಕ್ ಸ್ಪಾಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು. ಪ್ಲೀಸ್ ಕಮ್. ನೀವು ಇಲ್ಲೇ ಇರಿ, ನಾವು ಹೋಗಿ ಬರ್ತೀವಿ. ಸರಿ ಸರ್. ಮೇಡಮ್, ಇವರು ಈಗ ಹೊಸ ಬಂದಿರೋ ಸೆಕ್ಯೂರಿಟಿ ಆಫೀಸರ್. ಇವರು ಮಿಸಸ್ ಭಾವನಾ, ಇಲ್ಲಿ ಪ್ರಾಜೆಕ್ಟ್ ಇಂಜಿನಿಯರ್. ಪೂಜೆ ಮಾಡಿ. ಏ, ನಾನು ಇನ್ನು ಬದುಕೇ ಇದ್ದೀನಲ್ಲೋ, ಆಗ್ಲೇ ಬೆಂಕಿ ಇಟ್ಟಿದ್ಯಲ್ಲೋ, ಹೋಗ್ಲಾಗೆ. ಲೇ, ಯಾಕೋ ಹಾಕ್ಬಿಟ್ಕೊಂಡೆ, ನಾನು ಕಲ್ಗುಂಡಿದ್ದು ಹಾಗಿದ್ದೀನಲ್ಲೋ, ಏನ ಬಡಸೆ ಲೇ, ಸಮಯ ಸಂದರ್ಭ ಏನು ಬೇಡವೇನೋ. ಯಾವಾಗಲೂ ಹುಡುಗಾಟವಾಗೋಯ್ತು ಮುಟ್ಟೆದಕ್ಕೆ. ನನ್ನ ಎದುರುಗಡೆ ಕೂಡಿಸ್ಬೇಡ ಅಂತ ಹೇಳ್ತೇನೆ, ನನ್ನ ಮಾತೆಲ್ಲಿ ಕೇಳ್ತೇನೆ ನೀನು. ಆಯ್ತಲ್ಲ ತಿಂಡಿ. ಅಂಗಡಿಗೆ ಹೋಗಿ ಬರ್ತೀನಿ. ಇಲ್ಲಿ ನೋಡ, ಇದನ್ನ ತಗೊಂಡು ಹೋಗಿ ಅಂಗಡಿಲಿಡು. ಆಮೇಲೆ ಏನೇನು ಸಾಮಾನು ಬೇಕು ಅದ್ರ ಪಟ್ಟಿ ಮಾಡ್ಕೊಂಡು ಬಾ. ಸರಿ. ಲೇ, ಉಪವಾಸ ಇದ್ದೀನಿ ಅಂತ ಅದರಲ್ಲಿ ಇರೋದನ್ನ ತಿನ್ಬಿಡ್ಬೇಡ, ಅದು ಗಜಚೂರ್ಣ, ಬೇದಿ ಔಷಧಿ. ಹೋಗಿ, ಬೇದಿ ನಿಲ್ಸೋಕೆ ಬೇರೆ ಔಷಧ ಇದೆಯಾ? ಹೋಗ. ಅಮ್ಮ, ಬರ್ತೀನಿ. ಸರಿ ಕಣಪ್ಪ, ಹುಷಾರಾಗೋಗ. ಏನಂದ್ರೆ, ಆ ಸರಸ್ವತಮ್ಮನವ್ರು ಬಂದಿದ್ರು ಮದುವೆ ವಿಷಯ ಮಾತಾಡೋದಕ್ಕೆ. ಮದುವೆ? ಯಾರಿಗೆ ಮದುವೆ? ಕೃಷ್ಣನ್ಗೆ. ಈಗಲೇ ನಾಲ್ಕು ಜನ ಎದುರು ನಿಂತು ಮಾತಾಡೋಷ್ಟು ಧೈರ್ಯ ಇಲ್ಲ ಅವನಿಗೆ. ಇನ್ನು ಮದುವೆ ಬೇರೆ ಮಾಡು, ಈಗಲೇನು ಅವಸರ ಇಲ್ಲ, ಅವನಿನ್ನು ಚಿಕ್ಕ ಹುಡುಗ. ಈ ಚಳಿಯ ಆಹಾ. ಓ, ಗುಡ್ ಮಾರ್ನಿಂಗ್ ಸರ್.
ಬೆಳಿಗ್ಗೆ ಬೆಳಿಗ್ಗೆ ಆಕರಿಸ್ತಾ ಇದ್ದೀರಾ ಏನು? ಸೆಕೆಂಡ್ ಶೋ ಸಿನಿಮಾ ಗಿನಿಮಾ ಏನಾದ್ರು ಹೋಗಿದ್ರೆ? ಇಲ್ಲಪ್ಪ, ಯಾಕೋ ಸುಮ್ನೆ ಬೇಸರ, ಯಾವ್ದ್ರಲ್ಲೂ ಆಸಕ್ತಿನೇ ಇಲ್ಲ. ಮತ್ತಾದ್ರೆ ಇನ್ನೇನಾಗುತ್ತೆ ಹೇಳಿ? ತಾತ ಮುತ್ತಾತ ಮಾಡಿಟ್ಟಿರೋ ಈ ಅಂಗಡಿಗೆ ಇಷ್ಟ ಇಲ್ದಿರೋ ಹಿಂಸೆಗೆ ಬರ್ತಿದ್ದೀರಾ ಸರ್? ನಿಜವಾಗ್ಲೂ ನಿಮ್ಮ ಮೈ ಜಡ್ಡ ಹಿಡಿದು ಹೋಗಿದೆ ಸರ್. ಸರ್, ಲೈಫ್ ನಲ್ಲಿ ಥ್ರಿಲ್ ಇರ್ಬೇಕು ಸರ್, ಥ್ರಿಲ್. ಅದಕ್ಕೇನ್ ಮಾಡ್ಬೇಕು ಅಂತೀಯ? ಏನ್ ಮಾಡ್ಬೇಕಾ? ಜಡ್ಡ ಹಿಡ್ದಿರೋ ಮೈನ ಗಾಳಿ ಕೊಡ್ಬೇಕು. ನನ್ ಹಾಗೆ ದಿನ ವ್ಯಾಯಾಮ ಮಾಡಿ ಮೈ ಕೈನ ಗಟ್ಟಿ ಮಾಡ್ಕೋಬೇಕು ಸರ್. ಹಾ, ಮೈ ಚಳಿ ಬಿಟ್ಟಿರೋ ಹುಡುಗಿರ್ನ ಹಾಗೆ ಎಳೆದು ಎದೆಗೆ ಅವಚ್ಕೋಬೇಕು ಸರ್. ಮೈ ಚಳಿ ಬಿಟ್ಟು ಹುಡುಗಿರಂದ್ರೆ ಯಾರು? ಅವರ ಬೆಳಿಗ್ಗೆ ಇಬ್ಬನಿಲಿ ಚುಮ್ಮು 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 ಅನ್ನೋ ಚಳಿಲಿ ಓಡ್ತಾ ಇರ್ತಾರಲ್ಲ, ಅವರೇ ಚಳಿ ಬಿಟ್ಟಿದವರು. ಇಷ್ಟ ಯಾಕೆ? ನಾಳೆ ಬೆಳಿಗ್ಗೆ ನನ್ನ ಜೊತೆಲಿ ಬನ್ನಿ, ಚಳಿ ಬಿಟ್ಟಿರೋರು ಹೇಗಿರ್ತಾರೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಬರ್ತೀರಾ? ಬನ್ನಿ, ಓಡ್ ಬನ್ನಿ ಸರ್. ಮೈ ಜಿಟ್ ಬಿಡುತ್ತೆ, ಫಾಸ್ಟ್ ಆಗಿ ಓಡಬೇಕು. ಕಮ ನಾನ್ ನೋಡಿ ಎಷ್ಟು ಆರಾಮಾಗಿ ಬರ್ತಿದ್ರಿ. ಓಡಿ ಓಡಿ, ಯಾಕೆ ಕುತ್ಕೊಂಡ್ಬಿಟ್ರಲ್ಲ ಸರ್. ಈಗ ನೀವು ಹೇಳಲೇಬೇಕು. ಹೇಳಿ ಸರ್, ಹೇಳಿ ಸರ್. ಅಯ್ಯೋ ಹೇಳಿ ಸರ್. ಮೈ ಚಳಿ ಬಿಟ್ಟು ಹುಡುಗಿ ಚಳಿ ನೋಡ್ತಿದ್ದಾಳೆ ಸರ್. ಈಗ ನೀವು ಬಿಟ್ರೆ ಕೆಟ್ರಿ ಕೆಟ್ರೆ ಬಿಟ್ರಿ. ನಡೀರಿ ಸರ್, ಫಾಲೋ ಮಾಡೋಣ. ಬುದ್ಧಿ ಇದೆಯಾ ನಿನಗೆ? ಅಯ್ಯೋ ಹಾಗಲ್ಲ ಸರ್, ಹೀಗೆ ಒಳ್ಳೆ ರಸ್ಪುರಿ ಮಾವಿನ ನಿಂತಾಗಿದ್ದಾಳಲ್ಲ ಸರ್. ಬನ್ನಿ ಸರ್, ಬೇಡಪ್ಪ. ಅಯ್ಯೋ, ನೀವು ಯೋಚನೆ ಮಾಡ್ಬೇಡ. ಬನ್ನಿ ಸರ್, ಹೋಗೋಣ. ಕಮ ಓಡ್ಬೇಕು, ಮುಂದೆ ಓಡಿ ಸರ್. ಏ ಮಿಸ್ಟರ್, ಯಾರು ನೀವು? ಯಾಕೆ ನನ್ನ ಹಿಂದೆ ಓಡ್ ಬರ್ತಾ ಇದ್ದೀರಾ? ನಾವೆಲ್ಲ ನಿಮ್ ಹಿಂದೆ ಬರ್ತಾ ಇದ್ದೀವಿ, ನೀವೇ ನಮ್ ಮುಂದೆ ಹೋಗ್ತಾ ಇದ್ದೀರಾ. ಕಪ್ಪು ನಿಮ್ದ ನಮ್ದ ಯಾರ್ದ ಸರ್? ಅವ್ರದಲ್ವ. ಹೂ ಅನಿ ಸರ್. ಓ ಹಾಗೋ, ನಾನ್ ಮುಂದೆ ಹೋದ್ರೆ ನೀವು ಹಿಂದೆ ಬರ್ತೀರಾ? ಹ್ಮ್ ಸರ್, ಹೀಗ್ ಬನ್ನಿ ಸರ್. ಈ ಸೈಡ್ ನ ನೋಡೋರಿಗೆ ಸೈಡ್ ಹೊಡೆಯದಲ್ಲಿ ಮಾತ್ರ ಬಿಡಬಾರ್ದು ಸರ್. ಕಮಾನ್ ಸರ್, ಇದು ಪ್ರಿಸ್ಟೀಜ್ ಕ್ವೆಶ್ಚನ್, ಟ್ರೈ ಮಾಡಿ ಸರ್, ಟ್ರೈ. ನನಗೆ ಆಗಲ್ಲ ಕಣಯ್ಯ. ಆಗಲ್ಲ ಅಂದ್ರೆ ಹೇಗೆ? ಮರಳಿ ಯತ್ನವ ಮಾಡೋ, ಮರಳಿ ಯತ್ನವ ಮಾಡು. ಓಡಿ ಸರ್, ಓಡಿ ಸರ್. ಇದೇನ್ ಸರ್ ಒಳ್ಳೆ ಒಂಟಿ ಕಾಲು ಕುಂಟ್ಕೋದ್ರೆ ಓಡದಾಗ ಓಡ್ತಿದ್ದೆ. ಸರಿ ಮಾಡಿ ಸರ್, ಆಗಲ್ಲ. ಸರಿ ಬೆಳಗೋರ್ ಮುಂದೆ ಎರಡು ಬಿದ್ದಾಗ ಆಯ್ತಲ್ಲ ಸರ್. ಎದ್ದುಳಿ ಸರ್, ನಮ್ಮನೆ ಹೊಡ್ತಿದ್ದಾಳೆ. ಎದ್ದುಳಿ ಸರ್. ಓಡ್ಲಿ ಬಿಡಯ್ಯ, ಅವಮಾನ ಆಗುತ್ತೆ. ಎದ್ದುಳಿ ಸರ್. ಮೊದ್ಲು ಸರಿಯಾಗಿ ನಡೆಯೋದು ಕಲ್ಕೊಳ್ಳಿ, ಆಮೇಲೆ ನೋಡಿ. ಸಾಕ? ಇನ್ನು ಬೇಕಾ? ಇನ್ನು ಬೇಕಾದಷ್ಟು ಇದೆ, ನಾನು ಹೇಳ್ತೀನಿ. ಎದ್ದುಳಿ ಸರ್. ಏನೇ ಇದು, ಯಾಕೆ ನಗ್ತಾ ಇದೆಯೇ? ಆಮೇಲೆ ದಿವಸ ಪೂರ್ತಿ ಅಳ್ತಿಯಮ್ಮ, ಸಾಕು ನಿಲ್ಸು. ನಿನ್ ಮಗಳು ಅಳೋಕಲ್ಲಮ್ಮ ಹುಟ್ಟಿರೋದು, ನಗೋಕೆ ಅಳೋ ಜನರನ್ನ ನಗ್ಸೋಕೆ. ಸದ್ಯ ನೀನ್ ನಗ್ಸೋದಿರ್ಲಿ, ನೀನ್ ಅಳದೆ ನಗ್ತಾ ಸುಖವಾಗಿದ್ರೆ ಅಷ್ಟೇ ಸಾಕಮ್ಮ. ಈಗ ನಾನ್ ನಗ್ತಿದ್ನಲ್ಲ, ಅಷ್ಟು ಸಾಕ ಇಲ್ಲ ಇನ್ನು ಬೇಕಾ? ಭಾವನ, ಅಯ್ಯೋ ದೇವ್ರೇ, ಭಾವನ. ನೋಡ್ದ್ಯಾ, ತಮಾಷೆ ಮಾಡ್ಬೇಡ ಅಂತೀನಿ, ಹೇಳ್ತೀಯಾ? ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ? ಅಮ್ಮ ಅಮ್ಮ, ಇಷ್ಟಕ್ಕೆಲ್ಲ ಹತ್ರ ಹೇಗಮ್ಮ? ಈಗೇನಾಯ್ತು ಅಂತ? ನಿನಗಷ್ಟೇ, ನನಗೆಷ್ಟು ನೋವಾಗುತ್ತೆ ಅಂತ ಗೊತ್ತಾ? ಸಾರಿಮ್ಮ, ಇನ್ನು ಮೇಲೆ ಹೀಗೆ ಮಾಡಲ್ಲ, ಸರಿನಾ? ಹಾಗಂತಾನೆ ಇರ್ತೀಯಮ್ಮ, ದಿನ ಏನಾದ್ರೂ ಒಂದು ಅನಾಹುತ ಮಾಡ್ಕೋತಾನೆ ಇರ್ತೀಯ. ನಿಮ್ಮಪ್ಪ ನಿನ್ನ ಎಷ್ಟು ಮುದ್ದಾಗಿ ಬೆಳೆಸಿದ್ರು, ಅವರೇನು ಹೊರಟು ಹೋಗ್ಬಿಟ್ರು. ನೀನ್ ನನ್ನ ಪ್ರಾಣ ತಿಂತೀಯ. ಪ್ರಾಣ ಅಲ್ಲಮ್ಮ ತಿಂದೆ, ನಾನು ತಿಂದಿದ್ದು ಇಡ್ಲಿ ನೋಡು. ಮತ್ತಿನ್ನೇನಮ್ಮ, ಏನಾದ್ರೂ ನೆವ ಸಿಕ್ಕರೆ ಸಾಕು, ಅಳೋಗ್ ಶುರು ಮಾಡ್ತೀಯ. ಅಯ್ಯೋ, ನನ್ ಕಾಲೇಜ್ ಹೊತ್ತಾಗ್ತಿದೆ, ಕಾಫಿ ಕೊಡ್ತೀಯಾ? ಇದು ತಗೊಂಡ್ ಬರ್ತೇನಮ್ಮ. ಮೋಹನ ಬರ್ತಾ ಇದ್ದಾಳೆ ಭಾವನ. ಈಗೊಂಥರ ಖುಷಿ ಕೊಡತ್ತಲ್ವಾ? ಹೌದಲ್ವಾ? ಯಸ್, ಖುಷಿ ಕೊಡತ್ತೆ. ಯಾಕಂದ್ರೆ ನಾನು ಅವಳು ಒಂದು ಲೆವೆಲ್ ಪಂಚ್ ಮಾಡ್ಬೇಕಲ್ಲ. ಅದು ಕಮಾ Thank you.
ಮೇ ಐ ಹೆಲ್ಪ್ ಯು? ಬೇಡ, ಒಂದ್ ಲೆವೆಲ್ ಪಂಚ್ ಮಾಡೋಣ ಅಂತಿದ್ದೆ. ಬೇಡ ಅಂದ್ರೆ ಇನ್ನೊಂದ್ ಲೆವೆಲ್ ಪಂಚ್ ಮಾಡ್ತೀನಿ. ಕಮಾನ್. ಸಾರಿ ಬ್ಯೂಟಿ, ಸಾರಿ ಸಿಯು. ನೀನ್ ಏನೇ ಹೇಳೋ ಮೋಹನ, ಇದೊಂಥರ ಖುಷಿ ಕೊಡುತ್ತೆ. ಆದ್ರೂ ನೀನೊಬ್ಬ ರ್ಯಾಂಕ್ ಸ್ಟೂಡೆಂಟ್ ಆಗಿ ಇಷ್ಟು ಉಪ್ಪಿಟ್ಟರ ಅಬ್ರಾಲ್ ಒಂದು ಹುಡುಗಿನ ಗೋಳಿ ಕೊಡೋದು ರಿಯಲಿ ಶೇಮ್ ಆಫ್ ಯು. ಅಫ್ಕೋರ್ಸ್ ಐ ಆಮ್ ಅಶೇಮ್ಡ್ ಅಂಡ್ ಡಿಫೀಟೆಡ್ ದಟ್ ಟು ಬೈ ಅನ್ ಆರ್ಡಿನರಿ ವುಮನ್. ಒಂದೆರಡು ವರ್ಷದವರೆಗೂ ಜುಜ್ಬಿ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ಆಗಿದೆ, ಆದ್ರೆ ಈಗ ನಂಬರ್ ಒನ್ ರ್ಯಾಂಕ್ ಸ್ಟೂಡೆಂಟ್. ರ್ಯಾಂಕ್ ಮೈ ಫುಟ್. ಪ್ರೊಫೆಸರ್ಸ್ ರೀಡರ್ಸ್ ಎಲ್ಲ ಬುಟ್ಟಿಗೆ ಹಾಕೊಂಡು ಮೆರೀತಿದ್ದಾರೆ. ನೀನ್ ಮಾಡ್ತಿರೋ ಅಪಾದೆ ನಿಜ, ಆದ್ರೆ ನಿನ್ ದ್ವೇಷ ಇರಬೇಕಾದ್ರು ಪ್ರೊಫೆಸರ್ಸ್ ರೀಡರ್ಸ್ ಮೇಲೆ, ಅವಳ ಮೇಲಲ್ಲ. ಮೊದಲು ಅವಳು, ಆಮೇಲೆ ಪ್ರೊಫೆಸರ್ಸ್ ರೀಡರ್ಸ್. ಈಗೆಲ್ಲ ಹೇಳಿ ತರ ಮಾತಾಡ್ಬೇಡ ಮೋಹನ್. ಡೋಂಟ್ ಕಾಲ್ ಮಿ ಎ ಕವರ್ಡ್. ಈ ಮೋಹನ್ ನನಗೆ ಕೋಳಲು ಬಾರಿಸೋದು ಹೇಗ್ ಗೊತ್ತು, ಹಾಗೆ ಕತ್ ಮುರಿಯೋದು ಗೊತ್ತು. ಬಿಡಯ ಮೋಹನ್ ಸರ್, ನಿಮ್ಮನ್ನ ಪ್ರಿನ್ಸಿಪಲ್ ಕರೀತಾರೆ. ನಾನ್ ನಿನ್ ಒಂದ್ ಲೆವೆಲ್ ಪಂಚ್ ಮಾಡ್ಲಿಲ್ಲ. ನನ್ನ ಹೆಸರು ಲೆವೆಲ್ ಪಂಚ್ ಮೋಹನಾನೇ ಅಲ್ಲ ಅಂತಂದ್ರೆ, ಬರ್ತಾ ಬರ್ತಾ ನೀನೊಬ್ಬ ದೊಡ್ಡ ಇಂಜಿನಿಯರ್ ಆಗೋದ್ರ ಬದಲು ದೊಡ್ಡ ಲೋಫರ್ ಆಗ್ತಾ ಇದೀಯ. ನಿಮ್ಮ ತಂದೆ ತಾಯಿಗಳು ಇಂಜಿನಿಯರಿಂಗ್ ಕಾಲೇಜ್ ಸೇರಿಸುವಾಗ್ಲೇನೆ ಅವರು ಸರ್ಕಾರದವರು ನಿಮ್ಮಲ್ಲಿ ಯಾರಾದ್ರೂ ಒಬ್ರು ವಿಶ್ವೇಶ್ವರ ಆಗ್ತೀರಾ ಅಂತ ನಿರೀಕ್ಷಿಸ್ತಾರೆ. ಆದ್ರೆ ನೀವು ಹೊಡೆದಾಟ ಬಡದಾಟ ದ್ವೇಷ ಅಸೂಯಲ್ಲಿ ಮುಳುಗೋಗ್ತಾ ಇದ್ರೆ ಹೊರತು ಒಬ್ರಾದ್ರೂ ಸಾಮಾನ್ಯ ಇಂಜಿನಿಯರ್ ಆಗಿದ್ದು ಬರಕಾಗ್ತಾ ಇಲ್ಲ. ಭಾವನಾ, ನೀನ್ ಹೀಗೆ ದುರ್ಗುಟ್ಕೊಂಡು ನೋಡಿದ್ರೆ ಅವಳು ಸುಟ್ಟು ಹೋಗ್ತಾಳೆ ಅನ್ಕೋಬೇಡ. ಒಂದು ಹೆಣ್ಣು ಮಗಳು ಇಂಜಿನಿಯರಿಂಗ್ ಕಲಿಯಕ್ ಬಂದಿದ್ದಾಳೆ ಅನ್ಬಿಟ್ಟು ಕ್ಷುಲ್ಲುಕು ಕಾಣಬೇಡ. ನಿನಗೆ ಬುದ್ಧಿವಂತಿಕೆ ಇದ್ರೆ ಅವಳನ್ನು ಮೀರಿಸಿ ಏನಾದ್ರು ಸಾಧನೆ ಮಾಡಿ ತೋರಿಸ್ಬೇಕೆ ಹೊರತು ಈಗ ನಾಲ್ಕಾಣಿ ರೌಡಿ ತರ ವರ್ತಿಸಿದ್ರೆ ನಮ್ಮ ಸಮಸ್ಯೆಗೆ ಅವಮಾನ. ನಿನ್ನ ಮಾತಿನಲ್ಲಿ ಹೇಳೋದಾದ್ರೆ ಲೆವೆಲ್ ಪಂಚ್ ಮಾಡಿ ತೋರಿಸು. ತೋರಿಸ್ತೀನಿ ಸರ್, ನಾನು ಪಂಚ್ ಮಾಡಿದ್ಮೇಲೆ ಗೊತ್ತಾಗತ್ತೆ ಯಾವ ಲೆವೆಲ್ ಪಂಚ್ ಮಾಡಿದೆ ಅಂತ. ಮಿಸ್ ಭಾವನ ಸರ್, ಯು ಕ್ಯಾನ್ ಗೋ ಟು ಯುವರ್ ಕ್ಲಾಸ್. ಥ್ಯಾಂಕ್ ಯು ಸರ್. ಕಂಪ್ಲೇಂಟ್ ಕೊಡೋಣ, ಗಂಡಸನ್ ಮೀರ್ಸ್ ಮುಂದುವರಿಯೋಣ, ಜಿಂಕೆ ಹಾಗೆ ತಪ್ಪಿಸ್ಕೊಂಡು ಓಡೋಳು ಕಂಡ್ರೆ ಒಂದ್ ಲೆವೆಲ್ಗೆ ಸಂಚ್ ಮಾಡಿ ಪಂಚ್ ಮಾಡೋಣ. ನನ್ ಪಂಚ್ ಒಂದ್ ಲೆವೆಲ್ ಮುಟ್ಟಾಗ್ಲೇ ನನಗ ಆನಂದ. ಮೋಹನ್, ಇಷ್ಟು ದಿವಸ ನೀನು ಒಬ್ಬ ಬ್ರಿಲಿಯನ್ ಸ್ಟೂಡೆಂಟ್ ಅಂತ ಗೌರವಿಸಿದೆ, ಆದ್ರೆ ಇವತ್ತು ಒಂದು ಒಂಟಿ ಹೆಣ್ಣಿನ ಮೇಲೆ ಕೈ ಮಾಡೋಕೆ ಈ ಕಪಿ ಸೈನ್ಯದ ಜೊತೆ ಬಂದಿರೋ ನಿನ್ ಹೇಳಿದನ ಕಂಡು ಹೇಗೆ ಅಷ್ಟೇ ಅಲ್ಲ ಮರುಕಾನು ಹುಟ್ಟಾ ಇದೆ. ಹುಟ್ಟುತ್ತೆ, ಸಸಿ ನೆಟ್ರೆ ಮರ ಹುಟ್ಟುತ್ತೆ. ಈಗ ನಾನ್ ನಿನ್ ಬಟ್ಟೆ ಕಿತ್ರೆ ನಿನ್ ಬೆತ್ತಲೆ ಶರೀರ ಹುಟ್ಟುತ್ತೆ. ಆಗ ಅದು ನಂಗೊಂಥರ ಖುಷಿ ಕೊಡುತ್ತೆ. ಪಂಜಿ ಲೆಲೆ ಅಂದ್ರೆ ಬೀದಿ ನಾಯಿಗಳಿಗೆ ಹಾಗೇನೆ. ಮಡ್ಗಾರ್ ನಮ್ಮನ್ನ ಬೀದಿ ನಾಯಿ ಅಂತ. ಯಾರು ಅಲ್ಲಾಡ್ಬೇಡಿ. ಈ ರೀತಿ ಏನಾದ್ರೂ ಅನಾಹುತ ಮಾಡ್ತೀರಂತ ಅನುಮಾನ ಬಂದೆ, ವಿಷಯ ತಿಳಿಸಿ ಪೊಲೀಸ್ನವ್ರು ಕರ್ಕೊಂಡ್ ಬಂದೆ. ಮೋಹನ್, ನೀನ್ ಇಷ್ಟೊಂದು ಕೀಳುಮಟ್ಟ ಕಲಿಸಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇನ್ಸ್ಪೆಕ್ಟರ್, ಅರೆಸ್ಟ್ ಆಲ್ ದಿಸ್ ರೋಡ್. ಇನ್ಸ್ಪೆಕ್ಟರ್, ಅವ್ರನ್ನ ಅರೆಸ್ಟ್ ಮಾಡ್ಬೇಡಿ. ಹೌದ, ನೀನೇನ್ ಹೇಳ್ತಿದ್ಯಾ? ಅಲ್ಲಮ್ಮ, ನಿನ್ನ ಬಾಳೆ ಹಾಳು ಮಾಡಕ್ ಬಂದವ್ರನ್ನ. ನನ್ ಗೊತ್ತು ಸರ್, ಈಗ ನನ್ ಬಾಳೆನು ಹಾಳಾಗಿಲ್ಲ, ಆದ್ರೆ ಈಗ ಇವ್ರ ಅರೆಸ್ಟ್ ಆದ್ರೆ
ಇವರೆಲ್ಲರ ಬಾಳು ಹಾಳಾಗುತ್ತೆ. ನನ್ನಿಂದಾಗಿ ಒಬ್ಬ ಬ್ರಿಲಿಯಂಟ್ ಸ್ಟೂಡೆಂಟ್ ಜೈಲ್ ಸೇರೋದು ನನಗಿಷ್ಟ ಇಲ್ಲ. ನೋಡಿದ ಮೋಹನ್, ಭಾವನ ಹಾಳಾಗ್ತಿದ್ ನಿನ್ ಬಾಳ್ನ ಕಾಪಾಡಿದ್ರು, ಆದ್ರೆ ನೀನು ಚಚೆ, ಶೇಮ್ ಆಫ್ ಯು. ಇನ್ಸ್ಪೆಕ್ಟರ್ ಬನ್ನಿ ಹೋಗೋಣ. ನಂಗೆ ಗೊತ್ತಿತ್ತು ಒಂದಲ್ಲ ಒಂದಿನ ಇಂಥದ್ದೇನಾದ್ರೂ ಅನಾಹುತ ನಡೆಯುತ್ತೆ ಅಂತ. ಅದಕ್ಕೆ ಅವ್ರು ಇರೋವಾಗಲೇ ಬಡ್ಕೊಂಡೆ, ಹೆಣ್ಮಗು ತಲೆಗಿಲ್ಲದನ್ನೆಲ್ಲ ಹಚ್ಚಬೇಡಿ, ಅವಳು ಮನೆ ಬೆಳಗಿದ್ರೆ ಸಾಕು, ಹಾಗೇನಾದ್ರೂ ಓದಿಸ್ಲೇಬೇಕು ಅಂದ್ರೆ ಹೆಣ್ಮಕ್ಳ ಕಾಲೇಜಿಗೆ ಕಳಿಸಿ ಅಂದೆ. ನನ್ನ ಮಾತು ಕೇಳಲಿಲ್ಲ, ಈಗ ಹೀಗಿದೆ. ಈಗೇನಾಗೋಯ್ತು ಅಂತ ಕಿರಿಚಾಡ್ತಿದ್ಯಮ್ಮ, ಈಗಾಗಿರೋ ಸಾಲ್ದ, ಇನ್ನೂ ಏನಾಗಬೇಕು? ಇಷ್ಟು ದಿವಸ ನೀನು ಕಾಲೇಜ್ ಓದಿದ್ದು ಸಾಕು, ಕಾಲೇಜ್ನಿಂದ ನೀನು ಬರೋವರೆಗೂ ಉಸಿರಿಡ್ಕೊಂಡು ನಾನು ಬದುಕಿದ್ದು ಸಾಕು, ಇನ್ಮೇಲೆ ಮನೆ ಬೆಳಗೋ ದೀಪ ನಾ ಬಿರುಗಾಳಿಗೆ ಒಡ್ಡೋಕೆ ನಾನು ತಯಾರಾಗಿಲ್ಲ. ಅಂದ್ರೆ ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡೋದು ಬೇಡವಾ? ಅಪ್ಪನ ಆಸೆ ನೆರವೇರಿಸಿ ಅವ್ರ ಆತ್ಮಕ್ಕೆ ಶಾಂತಿ ಕೊಡೋದು ಬೇಡವಾ? ಶಾಂತಿ ಕೊಡ್ತೀನಿ ಅನ್ನೋ ಭ್ರಾಂತಿಲಿ ಮನೆ ಹೊಸಲು ದಾಟಿ ಕೆಟ್ಟ ಗಂಡಸರ ವಂಚನೆ ಸುಳಿಗೆ ಸಿಕ್ಕಿ ನಿನ್ನ ಬಾಳೇನಾದ್ರೂ ಹಾಳಾದ್ರೆ ನಾನು ಏನು ಮಾಡು ಅಂತೀಯ? ಯಾವ್ದಾದ್ರೂ ಹಾಳು ಬಾಳಿಗೆ ಹಾರ್ಕೊ ಅಂತೀಯ? ಸುಮ್ಮನೆ ಯಾಕಮ್ಮ ಕೆಟ್ಟದನ್ನೆಲ್ಲ ಯೋಚನೆ ಮಾಡ್ತೀಯ? ಈ ನಿನ್ನ ಮಗಳಿಗೆ ಏನೂ ಆಗಲ್ಲ, ನಿಶ್ಚಿಂತೆಯಾಗಿರು. ನೀನೇನೇ ಹೇಳಿದ್ರು ನನಗೆ ಸಮಾಧಾನ ಆಗೋಲ್ಲ. ನನಗಿರೋಳು ನೀನು ಒಬ್ಳು ಕಣೆ. ನಿನ್ನ ಸ್ಮಶಾನದಲ್ಲಿ ತಿರುಗಾಡೋಕೆ ಬಿಟ್ಟು ಸಮಾಧಾನದಿಂದ ನಾನು ಕೈ ಕಟ್ಕೊಂಡು ಕೂತ್ಕೊಂಡಿರೋಲ್ಲ. ಮೊದಲು ನಿನ್ನ ಧಾರೆ ಎರೆದು ಕೊಟ್ಬಿಡ್ತೀನಿ. ಅಮ್ಮ, ಆಸೆಯಿಂದ ಹಾರಾಡ್ತಿರೋ ಹಕ್ಕಿ ತನ್ನ ಗುರಿ ತಲುಪೋಕ್ ಮುಂಚೆನೆ ರೆಕ್ಕೆ ಪುಕ್ಕ ಕತ್ತರಿಸ್ ಹಾಕ್ತೀಯ? ಹಾರೋ ಹಕ್ಕಿ ಗಂಡಾಗಿದ್ರೆ ಹಾಗೆ ಮಾಡ್ತಿರ್ಲಿಲ್ಲ ಕಣೆ. ಆದ್ರೆ ಹಾರ್ತಿರೋದು ಹೆಣ್ಣು, ಬೇರೆ ದಾರಿ ಇಲ್ಲ. ಇದ್ರೆ ಅದು ನನ್ನ ಸಾವು ಮಾತ್ರ. ಅಪ್ಪನ ಆಸೆ ನೆರವೇರಿಸ್ಬೇಕು ಅಂತ ಒಂದಿಷ್ಟು ಕಾಳಜಿ ಇಲ್ವಾ ನಿನ್ಗೆ? ಇದೆ ಕಣೆ, ನಿನಗಿಂತಲೂ ಜಾಸ್ತಿ ಇದೆ. ನೀನ್ ನೆರವೇರಿಸ್ಬೇಕು ಅಂತಿರೋದು ಅವರ ಎರಡನೇ ಆಸೆ, ಆದ್ರೆ ನಾನ್ ನೆರವೇರಿಸ್ಬೇಕು ಅಂತಿರೋದು ಅವರ ಮೊದಲನೇ ಆಸೆ. ನಿನ್ನ ಮದುವೆ ಕಣಮ್ಮ. ಮೊದಲನೇದು ಮುಗಿದ್ಮೇಲೆ ಎರಡನೇದು ಸತ್ತಾಗೆ ಅಲ್ವೇನಮ್ಮ? ಆಗಲೇ ಇಲ್ದೇ ಇರೋ ಪಂಜರದಲ್ಲಿ ಕೂಡ ಹಾಕಿ ಹಾರು ಹೋಗು, ಆಸೆ ತೀರ್ಸ್ಕೊ ಅಂದ್ರೆ ಹೇಗ್ ಸಾಧ್ಯ ಅಮ್ಮ? ಹೇಗ್ ಸಾಧ್ಯ ಹೇಳು. ನಾಳೆ ನಿನ್ ಮದುವೆ ಆಗೋ ಗಂಡ ಮನಸ್ಸು ಮಾಡಿದ್ರೆ ಖಂಡಿತ ಸಾಧ್ಯವಾಗುತ್ತಮ್ಮ. ಅಂತೂ ಕಥೆ ಹಿಡಿದು ಸಾಯಿಸೋ ಬದಲು ಈ ಕಥೆ ಹಿಡಿದು ಮನೆಯಿಂದ ಆಚೆ ತಲ್ತಿದ್ಯಾ ಅಲ್ಲ ಭಾವನ? ಹಾಗಲ್ವೇ, ಕರುಳಿನ ತುಡಿತನ ಅರ್ಥ ಮಾಡ್ಕೊಳ್ಳೆ. ಕೊರಳನೇ ಕೊಡ್ತಿರೋವಾಗ ಕರುಳಿನ ಬಗ್ಗೆ ಏನ್ ಹೇಳಿ? ನನ್ನ ಕೈ ಹಿಡಿಯೋಕ್ ಸಿದ್ಧವಾಗಿರೋ ಆ ಮಹಾನುಭಾವ ಯಾರು ಅಂತ ಸ್ವಲ್ಪ ಹೇಳ್ತೀಯಾ? ಒಡಿಬಾರೆ ಕುಂಟಪತಿ. ಯಾಕೆ ಸರ್ ಒಂಥರ ಕುಂಟ ಇದ್ದೀರಾ? ಯಾಕ ನಾನೇನ್ ಮಾಡ್ಬೇಕು? ಹೊಡಿಬಿಡಿ ಸರ್, ಬಿಡ್ಬಿಡಿ ಬಿಡ್ಬಿಡಿ. ಹುಡುಗಿರ್ ನೋಡ ಆಯ್ತಲ್ಲ, ನಾನಿರೋದು ನಾಲ್ಕಡಿ, ಇನ್ನು ಸಾವಿರ ಬಸ್ಕಿ ಹೊಡೆದ್ರೆ ಎರಡೆ ಆಗ್ಬಿಡ್ತೀನಿ. ದಯವಿಟ್ಟು ನನ್ ಬಿಟ್ಬಿಡಿ ಸರ್, ಹೋಗ್ಬಿಡಿ. ಕಣ್ ಕಾಣ್ಸಲ್ವಾ? ಸಾ ಸಾ ಚಳಿ ಚಳಿ. ನಾನೇನೇ ಹೇಳಿಲ್ವಾ ಮೊದಲು ನಡೆಯೋದು ಕಲ್ತ್ಕೊಳ್ಳಿ ಆಮೇಲೆ ಓಡಿ ಅಂತ? ಸಾರಿ, ತಪ್ಪು ನಂದಲ್ಲ, ಅವಂದೇ. ನೀವೇ ತಾನೇ ಕೃಷ್ಣಪ್ರಸಾದ್? ಅಲ್ಲ ಇಲ್ಲ, ನಾನೇ. ನಾನು ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ನನ್ ಜೊತೆನಾ? ನೋಡಿ, ನಾನು ನಿನ್ನೆ ಬೇಕಂತ ನಿಮ್ ಹಿಂದೆ ಓಡ್ ಬರ್ಲಿಲ್ಲ. ನೀವು ತಪ್ಪು ತಿಳ್ಕೊಂಡಿದ್ದೀರಿ. ನಾನ್ ಬಂದಿರೋದು ನೆನ್ನೆದ್ರ ಬಗ್ಗೆ ಮಾತಾಡೋಕಲ್ಲ, ಮುಂದೆ ಆಗೋದ್ರ ಬಗ್ಗೆ ಮಾತಾಡೋಕೆ. ಅಂದ್ರೆ? ನಮ್ಮ ಮದುವೆ ಬಗ್ಗೆ. ಏನು ನಮ್ಮ ಮದುವೆ? ಹೌದು, ಬನ್ನಿ ಸ್ವಲ್ಪ ಮಾತಾಡ್ಬೇಕು. ಇದೇನ್ ಸರ್ ಚಳಿ ಹಿಡ್ದವ್ರು ನಿಂತ ನಿಂತ್ಬಿಟ್ರಿ? ಚಳಿ ಬಿಟ್ಟಿರೋ ಹುಡುಗಿ ನಿಮ್ಗೂ ಚಳಿ ಬಿಡಿಸ್ತಾಳೆ, ಹೋಗಿ. ಅಯ್ಯ ಹೋಗಿ ಸರ್ ಧೈರ್ಯವಾಗಿ. ಯಾಕೆ, ಏನಾಯ್ತು? ನಾವು ಇಲ್ಲಿಗೆ ಯಾಕೆ ಬಂದ್ವಿ? ಕಾಫಿ ಕುಡಿತಾ ಮಾತಾಡೋಕೆ. ಕಾಫಿನ? ಕಾಫಿ ಹೋಟೆಲ್ ಕಾಫಿ ತಿಂದು ತಿಂದು ಮೈಲ್ಗೆ ಮಾಡ್ಕೊಂಡ್ಯೋ? ನಿನ್ ಜನವಾರ ಕಿತ್ತಾಕಿ ತಲೆ ಬೋಳಿಸಿ ಕತ್ತೆ ಮೇಲೆ ಕೂಡ ಮೆರವಣಿಗೆ ಮಾಡ್ತೇನೆ. ನಾನು ಕಾಫಿ ಕುಡಿಯಲ್ಲ. ಬೇಡ, ಜ್ಯೂಸ್, ಹಾರ್ಲಿಕ್ಸ್, ಹಾಲು. ನಾನು ಹೇಳಿದ್ದು ನಾನು ಹೋಟ್ಲಲ್ಲಿ ಏನು ಕುಡಿಯಲ್ಲ ಅಂತ. ಯಾಕೆ? ಹೀಗೆ ಅಭ್ಯಾಸ ಇಲ್ಲ. ಅರ್ಥವಾಯ್ತು, ಬನ್ನಿ ಪಾರ್ಕ್ನಲ್ಲಿ ಮಾತಾಡೋಣ. ನಮ್ ತಂದೆ ನಿಮ್ ತಂದೆ ಹಳೆ ಸ್ನೇಹಿತರಂತೆ, ಹಾಗಂತ ನಮ್ ತಾಯಿ ಹೇಳ್ತಾ ಇದ್ರು.
ಮೊದಲಿಂದಲೂ ನನ್ನನ್ನು ನಿಮ್ಗೆ ಕೊಡಬೇಕು ಅಂತ ಆಸೆ ಅಂತೆ. ನೀವು ತುಂಬಾ ಸಾಫ್ಟ್, ತುಂಬಾ ಒಳ್ಳೆಯವರು ಅಂತ ಹೊಗಳ್ತಾ ಇದ್ರು. ನನ್ ತಂದ್ರೆ ನಿಮ್ಗೆ ಇಷ್ಟನಾ? ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡಿ, ನಮ್ಗೇನು ಬೇಸರ ಇಲ್ಲ. ಇಲ್ಲ ಇಲ್ಲ, ಇಷ್ಟ ಇಲ್ಲ ಅಂತಲ್ಲ, ನೀವು ಒಂಥರ ಚೆನ್ನಾಗಿದ್ದೀರಾ, ನಿಮ್ಮನ್ನ ಕಂಡ್ರೆ ನಂಗೆ ತುಂಬಾ ಇಷ್ಟ. ನೀವು ನನ್ನ ಮದುವೆ ಆಗ್ತೀರಾ? ಹೆಣ್ಣಿನ ಸಂಘ ಮಾಡಬೇಡ, ನೀನಿನ್ನು ಚಿಕ್ಕ ಹುಡುಗ, ಗೃಹಸ್ಥಾಶ್ರಮಕ್ಕೆ ಇನ್ನೂ ಟೈಮ್ ಇದೆ. ಯಾಕೆ ಸುಮ್ಮನಾಗ್ಬಿಟ್ರಿ? ಏನಿಲ್ಲ, ಹೀಗೆ ಮದುವೆ ಆಗೋಕ್ ಮುಂಚೆ ನಂದೊಂದು ಷರತ್ತಿದೆ. ನೀವು ಒಪ್ಪಿಗೆ ಕೊಟ್ರೆ ನಾನು ಒಪ್ಪಿಗೆ ಕೊಡ್ತೀನಿ, ಇಲ್ಲಾಂದ್ರೆ ಇಲ್ಲ. ಏನದು ಷರತ್ತು? ಮದುವೆ ಆದ್ಮೇಲೂ ನಾನು ಓದ್ ಮುಂದುವರಿಸ್ತೀನಿ, ಒಪ್ಪಿಗೆನಾ? ಹೆಣ್ಣು ಧನಲಕ್ಷ್ಮಿ, ಸಂತಾನ ಲಕ್ಷ್ಮಿ, ಅವಳು ಮನೆ ಹೊಸಲನ್ನ ದಾಟ್ಬಿಡ್ದು. ಅರ್ಜೆಂಟ್ ಏನೂ ಇಲ್ಲ, ನಾಳೆ ಇದೇ ಸಮಯಕ್ಕೆ ಇಲ್ಲೇ ಬರ್ತೀನಿ, ಯೋಚನೆ ಮಾಡಿ ತೀರ್ಮಾನ ತಿಳಿಸಿ. ಯೋಚನೆ ಮಾಡುವಂಥದ್ದೇನೂ ಇಲ್ಲ, ಓದೋ ಬಗ್ಗೆ ನನ್ನ ಪೂರ್ಣ ಸಮ್ಮತಿ ಇದೆ. ಇದಕ್ಕೆ ನಿಮ್ಮ ತಂದೆ ತಾಯಿ ಒಪ್ಪಿಗೆ ಇದೆಯಾ? ನಿಜವಾಗ್ಲು? ನಿಜವಾಗ್ಲು. ಪ್ರಾಮಿಸ್? ಪ್ರಾಮಿಸ್. Thank you.
ಬಣ್ಣ ಬಿಡುವ ಹೋರಿ ನೀನು ಚಿನ್ನಿ ನಗವ ಹಿಂಗೆ ನೀನು ಗಮಗ ಗಮಗ ಮದರಿ ಮದರಿ ನಿಗಮ ನಿಗಮ ಭರವಸೆ ಕೊಡುವೆ ಸರಸದ ಬೆರೆಸು ಎಂದೆಂದು ಹೀಗೆ ಪ್ರೀತಿ ತೋರಿ ಬಾಳ ರಂಜಿಸು ನೀನೆ ನನ್ನ ಪ್ರೀತಿ ಹಕ್ಕಿ ಚಿನ್ನ ಆಸೆ ತಂದ ಬೆಳ್ಳಿ ಚುಕ್ಕಿ ಚಿನ್ನ ಚಲುವಲಿ ನೆರೆಯುವ ಮನದಲ್ಲಿ ನೆರೆಯುವ ಚಿನ್ನ ಚಿನ್ನ ನೋಡಿ ಎಷ್ಟು ಚಿಕ್ಕುಡ್ಗ ಅಂತ. ಅರ್ಥವಾಯ್ತು. ಮುಂದಿನ ತಿಂಗಳು 15 ತಾರೀಕಿನ ಮದುವೆ. ಆ ಭಾವನ ಜೊತೆ ಸರಸ್ವತಮ್ಮ ಹೇಳ್ಕೊಳ್ಸು. ಅಯೋಗ್ಯ ಮುಂಡೇದು ಹುಡುಗ ಬುದ್ಧಿ ಏನ್ ಮಾಡೋದು? ಸ್ವಲ್ಪ ತಾಳ್ಮೆ ಅನ್ನೋದೇ ಇಲ್ಲ. ನಿಮ್ಮಗ ತಾನೇ? ಒಂಥರ ಖುಷಿ ಕೊಡತ್ತಲ್ವಾ? ಅಲ್ವಾ ಮಟ್ಕ. ನಾನ್ ಅವಳು ಯಾವುದೋ ಒಂದ್ ಲೆವೆಲ್ಗ್ ತಗೊಂಡು ಪಂಚ್ ಮಾಡ್ಬೇಕು ಅಂತಿದ್ರೆ ಅವಳೇ ಒಂದ್ ಲೆವೆಲ್ಗ್ ಪಂಚ್ ಮಾಡ್ಕೊಂಡು ಬಚಾವ್ ಆಗೊಂದು ಲಪ್ಪ ತಂದು ಯಾವ್ದೋ ಐಡಿಯಾ ಬಂತು, ಸ್ಕೆಚ್ ಹಾಕ್ತಿದ್ದೆ. ಏನ್ ಸ್ಕೆಚ್? ನಾನು ತಿಳ್ಕೋಬಹುದಾ? ಡ್ಯಾಮ್ ಕನ್ಸ್ಟ್ರಕ್ಷನ್, ಇದು ನಮ್ಮ ತಂದೆ ಕನಸು. ಅದು ನನ್ಸಾಗೋಕ್ ಮೊದಲೇ ಅವ್ರು ನನ್ನ ತಬ್ಲಿ ಮಾಡಿ ಹೊರಟೋದ್ರು. ಅವ್ರ ಆಸೆಯನ್ನು ಪೂರೈಸೋಕೆ ನಾನು ಒಬ್ಳೇ ಹೆಣ್ಗಾಡ್ತಿದ್ದೀನಿ. ನೀನು ಒಂಟಿಯಲ್ಲ ಭಾವನಾ, ನಿನ್ ಜೊತೆ ನಾನು ಇದ್ದೀನಿ. ನಿನ್ನ ಗುರಿ ಮುಟ್ಟೋಕೆ ನಾನು ಸಹಾಯ ಮಾಡ್ತೇನೆ. ನಿಮ್ ಮಾತು ನಿಜ ಆದ್ರೆ ನನ್ ಕನಸು ನನ್ಸಾದಾಗೆ ನಾನು ನಿಮ್ಗೆ ಚಿರಋಣಿಯಾಗಿರ್ತೀನಿ. ಗಂಡ ಹೆಂಡತಿ ಮಧ್ಯೆ ಋಣದ ಮಾತೆ ಬರಲ್ಲ. ಏನಿದ್ರು ನಿನಗೋಸ್ಕರ ನಾನು, ನನಗೋಸ್ಕರ ನೀನು, ಅಲ್ವೇ? ಹೌದು. ಕತ್ಲೆಯಲ್ಲಿ ದಾರಿ ಹುಡ್ಕೊಂಡು ಹೊರಟಿರೋ ನನಗೆ ನೀವು ದಾರಿ ದೀಪ ಆಗ್ಬೇಕು. ನಾನು ನಡೆ ಬಿದ್ದಾಗ ಎತ್ತು ನಿಲ್ಸೋಕೆ, ಅತ್ತಾಗ ಆಸರೆಗೆ ನೀವು ಬೇಕೇ ಬೇಕು. ಇವತ್ತಿಲ್ಲಿ ಈ ಕ್ಷಣ ನಾವಿಬ್ರು ಒಟ್ಟಿಗೆ ಇರೋ ಹಾಗೆ, ನಮ್ ಕೊನೆ ಉಸಿರಿರೋವರೆಗೂ ಒಟ್ಟಿಗೆ ಇರ್ಬೇಕನ್ನೋದೇ ನನ್ನ ಆಸೆ. ಭಾವನಾ, ನನ್ನ ಆಸೆ ಕೂಸಿಗೆ ಕುಲಾವಿ ಕೂಡ ಹಾಕೋಕಾಗ್ಲಿಲ್ಲ. ಆದ್ರೆ ನಿನ್ನ ಆಸೆ ಕೂಸಿಗೆ ಹಾಗಾಗ್ಬಾರ್ದು. ದಾರಿ ದೀಪ ಅಲ್ಲದೆ ಹೋದ್ರು ಬೆಳೆ ತಿಂಗಳಾಗೋ ಪ್ರಯತ್ನ ನಾನು ಮಾಡ್ತೀನಿ. ನನ್ನ ಆಸೆಯನ್ನೆಲ್ಲ ನಿನ್ನ ಆಸೆಯಲ್ಲಿ ಬೆಳೆಯೋದನ್ನ ನೋಡ್ತೀನಿ. ನಿಮ್ಮ ಆಸೆ ಅಂದ್ರಲ್ಲ, ಏನದು? ಮೈಗೆಲ್ಲ ಬಾಲ ಸುತ್ಕೊಂಡು ಹೆಡೆ ಎತ್ತಿ ನಿಂತಿರೋ ಸಂಪ್ರದಾಯದ ಸರ್ಪಕ್ಕೆ ಬಲಿಯಾಗಿರೋ ಬಡಪಾಯಿ ಕತೆ ನಂದು. ನಾನಿವತ್ತು ಲೇಹ್ಯ, ಚೂರ್ಣ, ಕಷಾಯ ಮಾರೋ ಸಾಮಾನ್ಯ ವ್ಯಕ್ತಿಯಾಗಿರ್ತಿರ್ಲಿಲ್ಲ. ಆದ್ರೆ ನಾನು ಮಾತಾಡೋದೇ ಹಾಗೆ, ಗಡ್ಡೆ ಎರಡು ತುಂಡಾಗಬೇಕು ಇಲ್ಲ ನಾಲ್ಗೆ ಎರಡು ಹೋಳಾಗಬೇಕು, ಅದು ಬಿಟ್ಟು ಎರಡನೇ ಮಾತೇ ಇಲ್ಲ. ಮನೆ ಹಿತ್ತಲ ಗಿಡದಲ್ಲೇ ಮದ್ದಿಟ್ಕೊಂಡು ಮೆಡಿಕಲ್ ಕಾಲೇಜಲ್ಲಿ ಮದ್ದು ಹುಡ್ಕೋಕೆ ಹೋಗೋದು ಮೂರ್ಖತನ. ಹುಡುಗ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ದಾನೆ. ಅವನಾಸೆ ನಾವ್ ಯಾಕೆ ನೀರಲ್ಲಿ ತೇಲ್ಬಿಡ್ಬೇಕು? ಬರ್ಸಿ ಕಾಲೇಜ್ಗೆ. ನಮ್ ಮಗ ಡಾಕ್ಟರ್ ಆದ್ರೆ ನಮ್ಗೆ ಗೌರವ ತಾನೆ? ಹಾಗ ನೀವೇ ತಟ್ಕೊಂಡು ಹೇಳ್ಬೋದಲ್ಲ ನಮ್ ಮಗ ಡಾಕ್ಟರ್ ಅಂತ. ಚಿಟ್ಕಿ ಹೊಡೆಯುವಷ್ಟರಲ್ಲಿ ಎಂಥೆಂಥೋ ಕಾಯಿಲೆಗಳನ್ನು ಹಿತ್ತಲ ಗಿಡದ ಮದ್ದಿನಿಂದ ವಾಸಿ ಮಾಡಿದ ಈ ಪಂಡಿತನ ಮಗ ನನ್ನ ಹಾಗೆ ಪಂಡಿತನಾಗಬೇಕೆ ಹೊರತು ಎಷ್ಟಷ್ಟೇ ಸೂಜಿ ಚುಚ್ಚೋ ಒಬ್ಬ ಡಾಕ್ಟರ್ ಮಾತ್ರ ಆಗಬಾರ್ದು. ಅಪ್ಪ, ಸೂಜಿ ಚುಚ್ಚೋದು ನಿಮ್ ದೃಷ್ಟಿಯಲ್ಲಿ ಅಷ್ಟೊಂದು ಕ್ಷುಲ್ಲಕಾನ? ಮತ್ತಿನ್ನೇನು,
ಬೆರಳಲ್ಲಿ ಹೋಗೋದು ಕೊಡ್ಲಿ ಉಪಯೋಗಿಸೋದು ತಪ್ಪಲ್ವೇನೋ? ತಪ್ಪೋ ಅಪ್ಪೋ, ನಾನು ಡಾಕ್ಟರ್ ಆಗ್ಬೇಕು, ಅದೇ ನನ್ನ ಆಸೆ ಅಪ್ಪ. ಆದ್ರೆ ನನ್ನ ಆಸೆನೇ ಬೇರೆ. ತಲತಲಾಂತರದಿಂದ ನಡೆದು ಬಂದ ನಮ್ಮ ಸಂಪ್ರದಾಯನ ಅನುಸರಿಸಿಕೊಂಡು ಅನುಚಾನವಾಗಿ ನಡೆಸ್ಕೊಂಡು ಹೋಗ್ತಾ ಸ್ವರ್ಗದಲ್ಲಿರೋ ನನ್ನ ತಾತ ಮುತ್ತಾತಂದ್ರ ಮೆಚ್ಚುಗೆ ಪಾತ್ರನಾಗಬೇಕು ಅನ್ನೋದೇ. ಅಪ್ಪ, ನೀವು ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ವಿಜ್ಞಾನ ಜ್ಞಾನದ ಒಂದು ಅಂಗ, ಈಗ ಕಾಲ ಬದಲಾಗಿದೆ ಅಪ್ಪ. ಮುಚ್ಚ ಬಾಯಿ, ಕಾಲದ ಬಗ್ಗೆ ಮಾತಾಡಬೇಡ. ಈಗ ತಾನೇ ಕಣ್ಬಿಟ್ಟು ಪ್ರಪಂಚ ನೋಡ್ತಿರೋ ನಿನಗೆ ಕಾಲದ ಮಹಿಮೆ ಏನೋ ಗೊತ್ತು. ಈಗ ನೀನ್ ನಿರಾಕರಿಸ್ತಿರೋ ಆಯುರ್ವೇದನ ಮುಂದೆ ಎಲ್ಲರೂ ಆರಾಧಿಸ್ತಾರೆ. ಈಗ ನಿಮ್ಮಣ್ಣ ಸಂಪ್ರದಾಯನ ಒಪ್ಕೊಂಡು ಮುಂದ್ ಬರೀತಿಲ್ಲ, ನಮ್ಮ ವಂಶದ ಗೌರವನ ಕಾಪಾಡ್ತಿಲ್ಲ, ಹಾಗೆ ನೀನು ಮಾಡ್ಬೇಕು. ಅದ್ ಬಿಟ್ಟು ಕಾಲೇಜು ಗಿಲೇಜು ಅಂತ ಬಾಯಿ ತೆಗೆದ್ಯೋ, ನಾನ್ ಕೆಟ್ಟವನಾಗ್ಬೇಕಾಗತ್ತೆ ನೆನ್ಬಿಟ್ಕೊ. ಈಗ ಬಾಯಿ ಮುಚ್ಕೊಂಡು ಆ ಚಕ್ಕೆನ ಗಂಧ ಅರ್ಧಾಗರಿ. ಹಾ, ಹೀಗೆ ನನ್ನ ಆಸೆ ಕೂಸು ಸತ್ತಿದ್ದ. ಮಗು, ನಿಮ್ಮ ಮುಕ್ತ ಮುಖದ ಹಿಂದೆ ಇಂಥದೊಂದು ನೋವಿನ ಗರೆ ಇರುತ್ತೆ ಅಂತ ನನ್ ಕನಸಲ್ಲೂ ನೆನೆಸಿರ್ಲಿಲ್ಲ. ಬೆಳಕಿನ ಕಡೆ ಹೊರಟಿದೆ ನಿಮ್ ಕಣ್ಣಿಗೆ ಕಪ್ಪಟ್ಟೆ ಕಟ್ಟೋಕೆ, ಹೇಗ್ ಮನಸ್ಸು ಬಂತ ಅವ್ರಿಗೆ? ಮನಸ್ಸಿನಿಂದಲ್ಲ, ಮೌಢ್ಯದಿಂದ. ಮೌಢ್ಯ ಅನ್ನೋ ಅಂಟು ಜಾಡ್ಯಾನ ಆವತ್ತೇ ನೀವು ಧಿಕ್ಕರಿಸಿ ನಿಲ್ಬೇಕಾಗಿತ್ತು. ಧಿಕ್ಕರಿಸಿ ಬೇರೆಯವ್ರ ಮನಸ್ಸು ನೋಯಿಸೋದಕ್ಕಿಂತ ನನ್ನದೇ ನೋವನ್ನ ಅಂತರಾಳದಲ್ಲಿ ಬಚ್ಚಿಟ್ಕೊಂಡು ಬದುಕೋದೇ ಲೇಸು ಅಂತ ಅನ್ನಿಸ್ತು. ಅದಕ್ಕೆ ಸುಮ್ಮನಾದೆ. ಆಗ ಈಗ ಈಗ ಇಷ್ಟು ದಿವಸ ಬಿರುಗಾಳಿಗೆ ಸಿಕ್ಕಿ ತರಗೆಲೆ ಆಗಿದ್ದ ನನ್ನ ಕನಸುಗಳೆಲ್ಲ ಒಂದ್ಗೂಡಿ ಬದುಕಾಗಿ ನನ್ನ ಕಣ್ಮುಂದೆ ಬಂದು ನಿಂತಿದೆ ಅಂತ ಅನ್ಸುತ್ತೆ. ಇನ್ನು ಬದುಕಿದ್ರು ಈ ಬದುಕಿಗೋಸ್ಕರ, ಸತ್ರು ಈ ಬದುಕಿಗೋಸ್ಕರ. ನಂದು ಬೆಂದ್ರೆ ನಿಮ್ ಬಾಳ್ನ ನನ್ನ ಹೃದಯದಲ್ಲಿ ಇಟ್ಕೊಂಡು ಒಂದಿಷ್ಟು ನೋವಾಗದ ಹಾಗೆ ನೋಡ್ಕೋತೀನಿ. ಭಾವನಾ, ಭಾವನಾ ಎಲ್ಲ ಇಲ್ಲೇ ಎಲ್ಲೋ ಹೊರಗಡೆ ಹೋಗಿದ್ದಾವೆ, ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ಬಹುದು. ನನ್ಗೆ ಹೊತ್ತು ಗಿತ್ತು ಗೊತ್ತಿಲ್ಲ, ಸೂರ್ಯ ಮುಳುಗೋದ್ರೊಳಗಾಗ ಅವಳಿಗೆ ಮನೇಲಿ ಇರ್ಬೇಕು. ಇಲ್ಲದ್ರೆ ನಿನ್ನ ಹೊತ್ತು ಮೀರ್ತು ಅಂತ ತಿಳ್ಕೊ. ಅಮ್ಮ, ಅಮ್ಮ. ಏನಮ್ಮ? ನಾನು ಕಾಲೇಜ್ ಹೋಗ್ಬಿಟ್ಟು ಬರ್ತೀನಿ, ತಿಂಡಿ ತಿನ್ನಲ್ವೇನೆ? ಬೇಡಮ್ಮ, ಲೇಟ್ ಆಯ್ತು, ಅಲ್ಲೇ ಏನಾದ್ರೂ ತಿಂತೀನಿ. ಭಾವನ, ನಿಮ್ಮ ಯಜಮಾನ್ರ ಕಾಲೇಜ್ಗೆ ಹೋಗೋದಕ್ಕೆ ಒಪ್ಕೊಂಡ್ರ? ಅವರಷ್ಟೇ ಇಲ್ಲ, ಮನೆಯವರೆಲ್ಲ ಒಪ್ಪಿದಾರಂತೆ, ಹಾಗಂತ ಅವರೇ ನನ್ಗೆ ಹೇಳಿದ್ರು. ಹೌದಾ? ಬರ್ತೀನಮ್ಮ. ಸರಿಮ್ಮ. ಹಲೋ ಮಿಸ್ಟರ್ ಮೋಹನ್, ಹೌ ಯು? ಈಗ ನೀವು ಯಾವ ಲೆವೆಲ್ ಪಂಚ್ ಮಾಡ್ತಿದ್ದೀರಾ? ಫಸ್ಟ್ ರ್ಯಾಂಕ್. ರಿಯಲಿ? ನೌ ಯು ಆರ್ ಮೈ ರಿಯಲ್ ರೈವಲ್. ಯೆಸ್, ಅಂಡ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ದಿಸ್ ಟೈಮ್ ಐ ಆಮ್ ಗೋಯಿಂಗ್ ಟು ಬೀಟ್ ಯು ವಿತ್ ಡಿಸ್ಟಿಂಕ್ಷನ್. ಡು ಯು ಹೋಪ್ ಸೋ? ನೌ ಐ ಮೀನ್ ಇಟ್. ಗುಡ್, ಕೀಪ್ ಇಟ್ ಅಪ್. ಎನಿಥಿಂಗ್ ಎಲ್ಸ್? ಈಗ ನೀನು ಯಾವ ಲೆವೆಲ್ ಪಂಚ್ ಮಾಡಕ್ ಹೊಂಚ್ ಆಗ್ತಾ ಇದೆಯಾ ಅಂತ ತಿಳ್ಕೊಳಕ್ ಬಂದ್. ಬಾಕ್ಸಿಂಗ್ ನಲ್ಲಿ ಎದುರಾಳಿಗೆ ನಾವು ಯಾವ ಲೆವೆಲ್ಗೆ ಪಂಚ್ ಮಾಡ್ತೀವಿ ಅಂತ ಯಾರಾದ್ರೂ ಹೇಳ್ತಾರಾ? ಆದ್ರೆ ನಾನು ಹೇಳ್ತೀನಿ, ಈ ಸಾರಿ ನಾನು ಪಂಚ್ ಮಾಡಿದ್ರೆ ಅದಕ್ಕೊಂದ್ ಲೆವೆಲ್ಲೇ ಇರಲ್ಲ. ಇಟ್ ಈಸ್ ಗೋಯಿಂಗ್ ಟು ಬಿ ಅ ಲೆವೆಲ್ ಆಫ್ ಪಂಚ್. ಜಾಬ್ ಕ್ರ್ಯಾಕ್. ಈಗೇನ್ ಮಾಡೋದು ಅಂತ ತೀರ್ಮಾನ ಮಾಡಿದ್ದೀಯಪ್ಪ? ಇನ್ನೇನ್ ಮಾಡೋದತ್ತೆ, ನಿಜ ಹೇಳ್ತೀನಿ ಅಷ್ಟೇ. ಅರೆ, ನೀವಿಲ್ಲಿ ಯಾವಾಗ ಬಂದ್ರಿ? ಅದೆಲ್ಲ ಆಮೇಲೆ ಹೇಳ್ತೀನಿ, ಮೊದಲು ಸೀರೆ ಉಟ್ಕೊಂಡ್ ಬಾ, ಹೋಗು. ಅರ್ಜೆಂಟ್. ಅರ್ಜೆಂಟಾ? ಯಾಕೆ, ಏನಾಯ್ತು? ಭಾವನಾ ಅತ್ತೆ, ಆಟೋದಲ್ಲಿ ಹೋಗ್ತಾ ನಾನೇ ಹೇಳ್ತೀನಿ, ಬೇಗ ಡ್ರೆಸ್ ಬದಲಾಯಿಸ್ಕೊಂಡು ಬಂದ್ಬಿಡು. ಸರಿ. ಆಟದಲ್ಲಿ ಬರ್ತಾ ಹೇಳ್ತೀನಿ ಅಂದ್ರಲ್ಲ, ಏನು ಹೇಳಲಿಲ್ಲ? ನಿನಗೆ ಗೊತ್ತಾಗುತ್ತೆ, ನೀನ್ ಸುಮ್ಮನಿರು, ನಾನೇ ಮಾತಾಡ್ತೇನೆ. ಎಲ್ಲಿಂದ ಬರ್ತಾ ಇದ್ಯಮ್ಮ? ಅತ್ತೆ ಮನೆ ಹೋಗಿದ್ಲಪ್ಪ, ಹಾಗೆ ಕಾಲೇಜಿಗೆ ಹೋಗಿದ್ಲು. ನಾನು ಕೇಳಿದ್ದು ನಿನ್ನ ಹೆಂಡತಿನ, ನಿನ್ನನ್ನಲ್ಲ. ನಮ್ಮ ಮನೇಲಿರೋ ಗಿಡಮೂಲಿಕೆಗಳಿಗೆ ಬಾಯಿಲ್ಲ.
ನಾನ್ ತಯಾರು ಮಾಡೋ ಚೂನಗಳು ಬಾಯಿ ಇಲ್ಲ. ಆದ್ರೆ ನಾನ್ ಮನೆ ತುಂಬಿಸ್ಕೊಂಡಿರೋ ನಮ್ಮ ಹೆಣ್ಮಗಳಿಗೆ ಬಾಯಿ ಇದೆ ಅಂದ್ಕೊಂಡಿದ್ದೆ. ನಾನು ಅವಳ ಪರವಾಗಿ ಮಾತಾಡ್ತಿದ್ದೇನಪ್ಪ. ಅವಳು ಎಲ್ಲೂ ಹೋಗಿರ್ಲಿಲ್ಲ, ಕಾಲೇಜಿಗೆ ಹೋಗಿದ್ಲು, ಓದು ಮುಂದುವರಿಸ್ತಿದ್ದಾಳೆ. ಯಾಕೆ ಮಾವ, ನನ್ ಕಾಲೇಜ್ ಹೋಗೋದು ನಿಮ್ಗೆ ಇಷ್ಟ ಇಲ್ವಾ? ಇಷ್ಟ ಇದ್ದಿದ್ರೆ ನಾನ್ ಇಷ್ಟು ಕಷ್ಟ ತಗೊಂಡು ನೀನ್ ಎಲ್ಲಿ ಹೋಗಿದ್ದೆ ಅಂತ ಪ್ರಶ್ನೆ ಕೇಳ್ತಿದ್ನ. ಅಂದ್ರೆ ನೀವಿವರೆಲ್ಲರೂ ಒಪ್ಪಿಗೆ ತಗೊಂಡಿರ್ಲಿಲ್ವಾ? ಇಲ್ಲ, ಇವಾಗ ಹೇಳ್ತೇನೆ. ಅಪ್ಪ, ಅವಳು ಕಾಲೇಜ್ ಮೆಟ್ಲೆ ಹತ್ತೆ ಹೋಗಿದ್ದಿದ್ರೆ ಓದು ಅಂತ ನಾನು ಹೇಳ್ತಿರ್ಲಿಲ್ಲ. ಆದ್ರೆ ಅವಳು ಆಗಲೇ 4 ವರ್ಷ ಮುಗಿಸಿದ್ದಾಳೆ. ಇನ್ನೇನು 1 ವರ್ಷ ಅಷ್ಟೇ. ಅವಳು ಡಿಗ್ರಿ ತಗೊಂಡ್ರೆ ಅವಳಿಗೂ ತೃಪ್ತಿ, ನಮಗೂ ಗೌರವ. ಅದಕ್ಕೆ ಘನತೆ ಗೌರವದ ಬಗ್ಗೆ ನನಗೆ ಹೇಳ್ಕೊಡ್ಬೇಡ, ನನಗ್ ಗೊತ್ತಿದೆ. ನೋಡಮ್ಮ, ನಿನ್ನ ತಂದೆ ನನ್ನ ಆಪ್ತ ಸ್ನೇಹಿತ, ಮೇಲಾಗಿ ನನ್ನ ದೂರದ ಸಂಬಂಧಿ ಬೇರೆ. ನೀನ್ ಅವನ ಮಗಳು ಅಂತ ಹೇಳಿ ಈ ಸಾರ್ತಿ ನಿನ್ನ ಕ್ಷಮಿಸಿದ್ದೇನೆ. ಇನ್ನೊಂದ್ ಸಾರ್ತಿ ನೀ ಮನೆ ಹೊಸಲು ದಾಟಿ ಹೊರಗಡೆ ಹೋಗಿ ಕೂಡ್ದು, ಹಾಗೆ ಹೋಗಿದ್ದೆ ಆದ್ರೆ ಮತ್ತೆ ಬರ್ಕೂಡ್ದು. ಹಾಗಾದ್ರೆ ಮುಂದೆ ನಾನು ಓದಿನ ಗತಿ? ತಿಲಾಂಜಲಿ ಕೊಟ್ಟು ತಿಥಿ ಮಾಡಿ ತೀರ್ಥ ತಗೊಂಡೆ ಅಂತ ತಿಳ್ಕೊ. ಇಲ್ಲ ಮಾವ, ಇದು ನನ್ನಿಂದ ಸಾಧ್ಯ ಇಲ್ಲ. ಮಾವ, ಮುಂದೆ ಓದೋಕೆ ನನ್ಗೆ ಅವಕಾಶ ಮಾಡ್ಕೊಡಿ. ಇಲ್ಲ ಸಲದ ನೆಪ ಒಡ್ಡಿ ಎಲ್ಲ ಸೇರಿ ನನ್ನ ಆಸೆ ಕೊಲ್ಬೇಡಿ. ನಾನು ಕೊಲ್ತಾ ಇಲ್ಲ, ನೀನು ನಿನ್ ಗಂಡನ ಕೈ ಹಿಡ್ಕೊಂಡು ಸಪ್ತಪದಿ ತುಳಿದಿದ್ದೀಯ, ಅದನ್ನು ಮರೆತು ಸಪ್ತ ಸಮುದ್ರ ದಾಟೋ ಆಸೆ ಇಟ್ಕೋಬೇಡ ಅಂತ ಹೇಳ್ತಾ ಇದ್ದೀನಿ. ಅವಳ ಆಸೆ ಸಪ್ತ ಸಮುದ್ರ ದಾಟೋದಲ್ಲಪ್ಪ, ಒಂದು ನದಿಗೆ ಅಣೆ ಕಟ್ಟೋದು. ಹಾಕ್ ಕಟ್ಲೇಬೇಕು ಅಂತಿದ್ರೆ ಹಠ ಬಿಟ್ಟು ಮನೆ ಮೂಲೆಯಲ್ಲಿ ಕೂತು ಹೂ ಕಟ್ಟು. ಅದ ಬಿಟ್ಟು ಬೇರೆ ಇನ್ನೇನಾದ್ರೂ ಕಟ್ಟೋಕ್ ಹೋಯ್ತು ಅಂದ್ರೆ ನಾನ್ ಕೆಟ್ಟವನಾಗ್ಬೇಕಾಗತ್ತೆ. ಮಾವ, ನೀವೀಗ ಒಪ್ಪಿಗೆ ಕೊಡ್ಲಿಲ್ಲ ಅಂದ್ರೆ ನಾನೇ ಮನೇಲಿ ಇರೋಲ್ಲ. ನಿನ್ನಿಷ್ಟ. ಭಾವನ, ಎಲ್ಲಿ ಹೋಗ್ತಿದ್ಯಾ? ವಾಪಸ್ ಮನೆಗೆ. ಸ್ವಲ್ಪ ಇರು, ಅಪ್ಪನ ನಾನು ಒಪ್ಪಿಸ್ತೇನೆ. ಒಪ್ಪಿಸಿದ ಮೇಲೆ ಬಂದು ಕರೀರಿ, ಬರ್ತೀನಿ. ಭಾವನ, ಭಾವನ, ಯಾಕೆ ಬಂದ್ಬಿಟ್ಟೆ? ಏನ್ ನಡೀತೆ ಅಲ್ಲಿ? ನಿಮ್ ಮಾವ ಏನಾದ್ರು ಅಂದ್ರೇನೆ? ಬಂದ್ರು, ಸಂಪ್ರದಾಯ ಶರಣಾಗು, ಒಳಿ ಹುಡ್ಕೊಂಡು ಮನೆ ಮೂಲೆಯಲ್ಲಿ ಕೂತ್ಕೋ, ಹೊಸಲು ದಾಟ ಬೇಡ ಅಂದ್ರು. ಅದಕ್ಕೆ ನಾನು ದಾಟ ಬಂದೆ. ಅಯ್ಯೋ, ಯಾಕೆ ಯಾಕೆ ಅಂತ ಕೆಲಸ ಮಾಡ್ದೆ? ನನ್ನ ಆಸೆ ಗುರಿ ಮುಟ್ಟೋಕೆ. ಮಳೆಯಾಗಿ ಸುರಿಯೋ ಹೊಸ ನೀರು ಹಳೆ ನೀರನ್ನ ಕೊಚ್ಕೊಂಡು ಹೋಗ್ಲಿ ಅಂತ. ಇದ್ರ ಪರಿಣಾಮ ಏನಾಗುತ್ತೆ ಗೊತ್ತಾ ನಿನ್ಗೆ? ಗೊತ್ತು. ಕವಿದ ಮೋಡ ಕರಗಿ ಕತ್ಲೆ ಮಾಯವಾಗಿ ಹೊಸ ಬೆಳಕು ಮೂಡುತ್ತೆ. ಹೊಸ ಬೆಳಕಲ್ಲಿ ಹಸಿರು ಬೆಳೆ ಹುಟ್ಟುತ್ತೆ ಅಷ್ಟೇ. ಅಷ್ಟೇ ಅಲ್ಲ, ಒಂದೊಂದ್ಸಲ ಅಣೆಕಟ್ಟು ಹೊಡೆದು ಊರಿಗೆ ಊರೇ ಮುಳುಗು ಹೋಗುತ್ತೆ. ಸಾವು ರಾಜ್ಯ ಕಟ್ಟತ್ತೆ ಗೊತ್ತಾ? ಗೊತ್ತು. ಹಾಗೆ ಸಾವಿನ ಸುಳಿಯಲ್ಲೇ ಹೊಸ ಬದುಕು ಅಡಗಿರುತ್ತೆ ಅಂತಾನು ಗೊತ್ತು. ಗೊತ್ತು ಗೊತ್ತು ಗೊತ್ತು, ಎಲ್ಲ ಗೊತ್ತು. ನಿನ್ಗೆ ಯಾವ್ದು ಗೊತ್ತಿಲ್ಲ ಹೇಳು. ಸಂಪ್ರದಾಯಕ್ಕೆ ಸಲಾಂ ಹಾಕೋದು. ಅಪ್ಪ, ಅಪ್ಪ, ಇದರಲ್ಲಿ ಅವಳದೇನು ತಪ್ಪಿಲ್ಲ ಅಪ್ಪ, ತಪ್ಪೆಲ್ಲ ನಂದೇ. ನಾನು ಹೇಳಿದ ಸುಳ್ಳನ್ನ ನಿಜ ಅಂತ ನಂಬ್ಕೊಂಡು ಅವಳಿಗೆ ಮದುವೆಗೆ ಒಪ್ಕೊಂಡ್ಳು. ನೀವು ನನಗೇನ್ ಬೇಕಾದ್ರೂ ಶಿಕ್ಷೆ ಕೊಡಿ ಅಪ್ಪ, ಆದ್ರೆ ಅವಳನ್ನು ಮಾತ್ರ ತಡಿಬೇಡಿ. ಅಪ್ಪ, ನಿಮಗೆ ಗೊತ್ತಿದೆ ನಾನು ಯಾವತ್ತಾದ್ರೂ ನಿಮ್ ಮಾತನ್ನು ಮೀರಿದ್ದೀನ. ನಾನು ಆವತ್ತು ಡಾಕ್ಟರ್ ಆಗ್ತೀನಿ ಅಂದಾಗ ನಿನಗೆ ಆ ಜುಜುಬಿ ಸೂಜಿ ಚುಚ್ಚೋ ಕೆಲಸ ಬೇಡ, ನೀನು ಬೇರೆ ಅರಿತಾ ಇರು ಅಂದ್ರಿ. ಆವತ್ತಿಂದ ಇವತ್ತಿನವರೆಗೆ ನಾನು ಒಂದು ಮಾತಲ್ಲಿ ನಿಮಗೆ ಯಾಕೆ ಅಂತ ಕೇಳಿದ್ದೀನ? ಇಲ್ಲ, ಸುಮ್ಮನೆ ಅರಿತಾನೆ ಇದ್ದೀನಿ. ಇವತ್ತವಳು ನಿಮ್ಮ ಸೊಸೆ ಅಂತಲ್ಲಪ್ಪ, ಒಂದು ಹೆಣ್ಣು ಅಬಲೆ. ಅವಳ ಆಸೆನಾದ್ರೂ ನೆರವೇರ್ಲಿ ಅಂತ ನಿಮ್ಮ ತೀರ್ಮಾನ ಬದಲಾಯಿಸಿದೆ ಅಪ್ಪ. ಎಲ್ಲಿಗೆ ಬಂದ್ಬಿಟ್ರಪ್ಪ? ಅಲ್ಲಪ್ಪ, ಇದುವರೆಗೆ ನೀವು ಗಿಡದಿಂದ ಸಾವಿರಾರು ಹೂಗಳನ್ನು ಕಿತ್ತಿದ್ದೀರಾ, ಆದ್ರೆ ಒಂದನ್ನಾದ್ರೂ ಕಾಲಲ್ಲಿ ಹೊಸಕಿದ್ದೀರಾ? ಇಲ್ಲ, ಎಲ್ಲಾನು ದೇವರ ಮುಂದೆ ಇಟ್ಟಿದ್ದೀರಾ. ಅಷ್ಟೊಂದು 1000 ಹೂಗಳಲ್ಲಿ ಇದು ಒಂದು ಹೂ ಅಂತ ತಿಳ್ಕೊಂಡು ಒಪ್ಪಿಗೆ ಕೊಡಪ್ಪ. ಅಪ್ಪ, ನಾನು ಇಷ್ಟೊಂದು ಕೇಳ್ಕೊಂಡ್ರು ನೀವು ನಿರಾಕರಿಸಿದ್ರೆ ನನಗೆ ಆಮೇಲೆ ಅವಮಾನ ಆಗಿ ನಾನು ನೇರ ಹಾಕೋಬೇಕಾಗತ್ತೆ ಅಷ್ಟೇ. ಏಯ್, ಹೆಂಗಸ್ತರ ಮಾತಾಡ್ಬೇಡುವ. ಅಯ್ಯೋ, ಕಿಂತಂದು ಗಂಡಸರ ತರ ಮಾತಾಡ್ಲಾ? ಅಪ್ಪ, ನಾನು ನೀವು ನೆಟ್ಟ ಆಲದ ಮರಕ್ಕೆ ನೇಣು ಹಾಕೊಳ್ಳೋದಿಲ್ಲ. ತಲೆ ತಲಾಂತರದಿಂದ ಬಂದ ಈ ಮನೆ ತೊಲೆಗೆ ನೇಣು ಹಾಕೋತೀನಿ. ನೀ ಎಲ್ಲಿಗೆ ಬೇಕಾದ್ರೆ ನೇಣು ಹಾಕೊಳ್ಳೋ, ನಾನಂತೂ ಹೂ ಅನ್ನೋಲ್ವೋ? ಹೂ ಅನ್ಬೇಡಿ, ಕತ್ತೋಗಿರಿ.
ಹೋಗ. ಆ ಕಷ್ಟ ನಿಮ್ಗಾದ್ರೂ ಯಾಕೆ ಕೊಡ್ಲಿ? ನಾನೇ ಕಷ್ಟಪಟ್ಟು ನೇಣು ಹಾಕೋತೀನಿ ಅಮ್ಮ, ನಾನು ನೇಣು ಹಾಕೋತಾ ಇದ್ದೀನಿ, ಅಪ್ಪ ಹಾಕಲ್ವಂತೆ. ಅಯ್ಯೋ, ಏನಂದ್ರೆ ಕೃಷ್ಣ ಅದೇನೋ ಹೇಳ್ತಾ ಇದ್ದಾನೆ. ನಿನ್ನ ಮಗನಿಗೆ ಅಷ್ಟು ಧೈರ್ಯ ಇಲ್ವೇ? ಅವನೇನು ಮಾಡ್ಕೊಳ್ಳೋದು ಸುಮ್ಮನೆ ಅಲ್ಲಂದ್ರೆ ಅವನೇನಾದ್ರು ಹೇಳ್ತಾ ಇದ್ದೀನಲ್ಲ, ಇಲ್ಲಿನ್ ಕಂಡ್ರೆ ಓಡೋಗೋನು, ಹುಲಿ ಬಗ್ಗೆ ಯೋಚನೆ ಆದ್ರೂ ಮಾಡ್ತಾನೆ. ಬನ್ನಿ ನೋಡಿ ಕೃಷ್ಣ ಏನ್ ಮಾಡ್ತಿದ್ಯಪ್ಪ? ಏನಿಲ್ಲಮ್ಮ, ಏನಾಕೋತಾ ಇದ್ದೀಯಾ? ಸ್ವಲ್ಪ ಆ ಸ್ಟೂಲ್ ಅನ್ನು ಓದಿ. ಅಯ್ಯೋ, ನನ್ ಕೈಯಾರ ಹೇಗೆ ಓದಿ? ಕೈಯಾರ ಬೇಡಮ್ಮ, ಕಾಲಾರ ಓದಿ. ಕೈಯೂ ಇಲ್ಲ ಕಾಲು ಇಲ್ಲ, ಇಲ್ಲ ಕೈಗೆ. ಹೇಗಮ್ಮ ಇಳಿಲಿ, ಮೇಲೆ ಕೊಡ್ತಾ ಇದ್ದೀನಿ. ಅಯ್ಯೋ ನನ್ ಮಾತು ಕೇಳು ಕೃಷ್ಣ, ನಿನ್ ಮೇಲೆ ಏನೇನೋ ಆಸೆ ಇಟ್ಕೊಂಡಿದ್ನಲ್ಲ. ನಾನು ಅಷ್ಟೇನಮ್ಮ, ನಿನ್ ಕೈಲಿ ಒಬ್ಬ ಮೊಮ್ಮಗನ್ ಕೊಟ್ಟು ನೇರವಾಗಿ ಸ್ವರ್ಗಕ್ಕೆ ಕಳಿಸೋಣ ಅನ್ಕೊಂಡಿದ್ದೆ. ಈಗ ಕಾಲ ಮಿಂಚಿಲ್ಲ ಕಣ, ನಿನ್ ಆಸೆ ನೆರವೇರುತ್ತೆ ಇಳಿಯಪ್ಪ. ಮಗು ಯಾರೋ ಮರ್ದಿನೇ ಮನೆ ಬಿಟ್ಟು ಹೋಗಿರುವಾಗ ಅದು ಹೇಗಮ್ಮ ಸಾಧ್ಯ? ಅವನು ಬರ್ತಾನೆ ಕಣ. ಇಲ್ಲಮ್ಮ, ನೀನೇನೋ ಹೀಗ ಅಂತೀಯ, ಅದ್ರ ಅಪ್ಪ ಅವ್ರನ್ನ ನಾನು ಒಪ್ಪಿಸ್ತೀನ. ಒಂದ್ ನಿಮಿಷ ಹೀಗೆ ಇರು. ಏನಂದ್ರೆ ಬೇಗಮ್ಮ, ತಾಯಿ ಅಮೃತಗಳಿಗೆ ನೀರು ಹೋಗ್ತಾ ಇದೆ. ಏನಂದ್ರೆ ಏನಂದ್ರೆ ಈಗಾದ್ರೂ ಒಪ್ಕೊಳ್ಳಿ, ನಿಮ್ ಮಗ ಸಾಯ್ತಾ ಇದ್ದಾನೆ. ಒಂದು ಕೊಪ್ಪರಿಗೆ ಹಣ ಕೊಟ್ರು ನಾನು ಒಪ್ಪಿಗೆ ಕೊಡೋಲ್ಲ. ಅಂದ್ರೆ ನನ್ ಮಗನ್ ಪ್ರಾಣ ಹೋದ್ರು ನಿಮ್ ಹಠ ಬಿಡಲ್ವಾ? ನನ್ ಮಗ ಸತ್ತು ನಿಮ್ ಸಂಪ್ರದಾಯ ಬಿಡಲ್ವಾ? ನಾನ್ ಬಿಡೋಲ್ಲ. ಮೆಲ್ಲಿಗೆನೆ ಕಣ. ಹುಡುಗ ಮುಂಡೆ ಅಮ್ಮ, ಸುಬ್ಲಕ್ಷ್ಮಿ ಹೋಗಿ ಬಿಸ್ತೀರ್ ಕಾಯಿಸು, ಹಾಗೆ ಬರ್ತಾ ಮುಲಾಮ್ ತಗೊಂಡ್ ಬಾ. ಹುಡುಗಾಟ ಮಾಡ್ಕೊಂಡು ಏನ್ ಮಾಡ್ಕೊಂಡಿದ ನೋಡು, ಸ್ವಲ್ಪನು ಭಯ ಭಕ್ತಿ ಅನ್ನೋದೇ ಇಲ್ಲ. ಹೇಳಿ ಮತ್ ಕೇಳಿದ್ರೆ ತಾನೆ. ಕೃಷ್ಣ ಕೃಷ್ಣ ಹೇಗಿದ್ಯಪ್ಪ? ಅಮ್ಮ ಕೊನೆಗೂ ಅಪ್ಪನೇ ಗೆದ್ದ. ನಾನು ಹೋಗ್ತಾ ಇದ್ದೀನಿ, ಹೋಗೋಕ್ ಮುಂಚೆ ಅವಳನ್ನು ಒಂದೇ ಒಂದ್ಸಲ ನೋಡ್ಬೇಕು. ಕರ್ಕೊಂಡ್ ಬರ್ತೀರಾ? ಆಗ್ಲಪ್ಪ, ನಾನೇ ಕರ್ಕೊಂಡ್ ಬರ್ತೀನಿ. ಲಕ್ಷ್ಮಿ, ನಮ್ ಕೃಷ್ಣನ ಬಾಳಿಗೆ ವಿಶ್ವಾಗಿ ಈ ಮನೆ ಮಾರಿಯಾಗಿ ಬಂದವಳು ಮತ್ತೆ ನಮ್ಮ ಮನೆ ಹೊಸಲು ಮೆಟ್ಟೋದು ಬೇಡ. ನಮ್ ಮಗನ ಉಳಿಸ್ಕೊಳ್ಳೋ ಔಷಧಿ ನನ್ನ ಹತ್ರ ಇದೆ. ನಿಮ್ಮ ಔಷಧಿ ನಂಬ್ಕೊಂಡು ನನ್ ಮಗನ್ ಕರ್ಕೊಂಡು ತಯಾರಾಗಿಲ್ಲ. ನನ್ ಮಗನ್ ಕೊನೆ ಆಸೆ ನೆರವೇರಿಸಿದ ಮೇಲೆ ಬೇಕಾದ್ರೆ ನಿಮ್ ಸಂಪ್ರದಾಯ ಸಮಾಜ ಮೇಲೆ ಕೂತ್ಕೊಂಡು ನೀವ್ ಒಬ್ಬರೇ ಸಂಗೀತ ಕಚೇರಿ ನಡೆಸಿ ಬೇಡ ಅನ್ನೋಲ್ಲ. ಲಕ್ಷ್ಮಿ, ನೀನ್ ಎಂಥ ತಪ್ಪು ಮಾಡ್ತಿದ್ಯ ಅಂತ ಗೊತ್ತೇ ನಿನಗೆ? ಗೊತ್ತು, ಗೃಹಿಣಿಯಾಗಿ ಗಂಡ ಹಾಕಿದ ಕೆರೆ ದಾಟ್ತಾ ಇದ್ದೀನಿ. ಅದು ನಮ್ಮ ವಂಶದ ಕುಡಿಗೋಸ್ಕರ. ಅದು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನನ್ ಮಗ ಸಾಯಕ್ ಮುಂಚೆ ನನ್ ಕತ್ತಿ ಸಿಕ್ಕ ಸಾಯಿಸ್ಬಿಡಿ. ಲಕ್ಷ್ಮಿ, ನೀವೆಲ್ಲ ಸೇರ್ಕೊಂಡು ನನ್ನ ತಾಳ್ಮೆ ಪರೀಕ್ಷೆ ಮಾಡ್ತಾ ಇದ್ದೀರಾ? ಸರಿ, ನಿಮ್ ಇಷ್ಟ ಬಂದ ಹಾಗೆ ಮಾಡ್ಕೊಳ್ಳಿ. ಆದ್ರೆ ಒಂದು ಮಾತ್ರ ಜ್ಞಾಪಕ ಇಟ್ಕೊ, ಹಾಲನ್ ಕೊಳವಾಗಿರೋ ನಮ್ಮ ಸಂಪ್ರದಾಯಕ್ಕೆ ಹುಳಿ ಹಿಂಡೋಕ್ ಬಂದಿರೋ ಅವಳು ಖಂಡಿತ ಸುಖವಾಗಿರೋದಿಲ್ಲ ಕಡೆ. ನನ್ನ ಶಾಪ ತಟ್ಟೆ ತಟ್ಟುತ್ತೆ. ಒಂದಲ್ಲ ಒಂದ್ ದಿವಸ ಅವಳು ಈ ಮನೆ ಮೂಲೆ ಸೇರೇ ಸೇರ್ತಾಳೆ. ಹಾ, ಸೇರೇ ಸೇರ್ತಾಳೆ. ಅವನಾ ಅವನಾ ಅವನಾ, ಏನಾಯ್ತು? ಕೃಷ್ಣ ನೇರ ಹಾಕೊಂಡ್ಬಿಟ್ಟಿದ್ದಾನಮ್ಮ. ಏನಂದ್ರೆ ಭಾವನ, ಈಗ ನಿನ್ನಿಂದಲೇ ನನ್ನ ಮಗನ ಪ್ರಾಣ ಉಳಿಬೇಕು. ಕೃಷ್ಣ ಕೃಷ್ಣ, ಯಾರು ಬಂದ್ಯಾರು ನೋಡು, ಕಣ್ಬಿಡಪ್ಪ. ಭಾವನ, ಏನಂದ್ರೆ ಏನಿದೆಲ್ಲ, ಸಾಯೋವರೆಗೂ ನನ್ನ ಜೊತೆಯಲ್ಲಿರ್ತೀನಿ ಅಂತ ಹೇಳಿ ಯಾಕೆ ಹೀಗೆ ಮಾಡ್ಕೊಂಡ್ರಿ? ಜೊತೆಯಲ್ಲಿರ್ಬೇಕು ಅಂತ ನಾನು ಬಯಸಿದ್ದೆ, ಆದ್ರೆ ಏನ್ ಮಾಡ್ಲಿ ವಿಧಿ. ಅಮ್ಮ, ನನ್ಗೆ ಅಷ್ಟೊಂದು ಉಪಕಾರ ಮಾಡಿದ್ಯಾ, ಈಗ ಇನ್ನೊಂದು ಉಪಕಾರ ಮಾಡ್ತೀಯಾ? ಅರ್ಥವಾಯ್ತಪ್ಪ ಭಾವನ. ಜೋಪಾನ, ಬಾಗಿಲು ಮುಚ್ಕೊಂಡು ಹೋಗ್ತೀನಿ. ಮುಚ್ಚಿದ ಬಾಗಿಲು ತೆಗಿಬೇಕು, ನೀವಿಬ್ರು ನಗಂತ ಹೊರಗೆ ಬರಬೇಕು, ಅದೇ ನನ್ನ ಆಸೆ.
ಥ್ಯಾಂಕ್ ಯು ಅಮ್ಮ. ಏನಂದ್ರೆ? ಏನು? ನನ್ಗೇನು ತೋಚ್ತಾನೆ ಇಲ್ಲ. ತೋಚ್ತಾ ಇಲ್ಲ ಅಂದ್ಮೇಲೆ ಏನು ಹೇಳಬೇಡ. ಇಲ್ಲ ನಾನು ಹೇಳ್ತೇನೆ. ಎಲ್ಲ ನಾಟಕ ಕಣೆ. ಅಯ್ಯೋ ಮತ್ತೆ ಸುಳ್ಳು. ನಿನಗೋಸ್ಕರ ಚಿನ್ನ ಅಪ್ಪ ಎಲ್ಲದಕ್ಕೂ ಒಪ್ಕೊಂಡಿದ್ದಾರೆ. ನಿಜವಾಗ್ಲೂ? ನಿಜವಾಗ್ಲೂ. ನಿಜನ? ಈಗೇನ್ ಮಾಡೋದು? ಏನು ಮಾಡೋದು ಬೇಡ, ಹೀಗೆ ಮುಂದುವರ್ಸೋದು. ದಿನೇ ದಿನೇ ನಿಧಾನವಾಗಿ ನಾನು ಸುಧಾರಿಸ್ತಾ ಇದ್ದೀನಿ ಅಂತ ಹೇಳೋದು. ನನ್ಗೆ ಯಾಕೋ ಇದೆಲ್ಲ ಸರಿ ಕಾಣ್ತಾ ಇಲ್ಲ. ಸರಿ ಕಾಣ್ತಾ ಇಲ್ವಾ? ನಂಗೆ ಸರಿಯಾಗಿ ಕಾಣ್ತಿದೆ. ಏನು? ಈ ನಿನ್ನ ಸುಂದರವಾದ ಕಣ್ಣುಗಳು, ಮುತ್ತು ಕೊಡೋ ಈ ತುಟಿಗಳು. ಹಾಗೆ ಬಿಡಿ, ಯಾರಾದ್ರೂ ನೋಡಿದ್ರೆ? ನೋಡಿದ್ರೆ ಅಳು ತಡೀಲಾರ್ದೆ ತಪ್ಕೊಂಡೆ ಅಂತ. ಓಂ ಕೇಶವಾಯನ, ಓಂ ಅನಂತಾಯನ, ಓಂ ಗೋವಿಂದಾಯನ. ನಿಧಾನ ಅಪ್ಪ. ಬಲ್ಲಿಗೇರಿ ದೇವರೇ ಕಾಪಾಡಪ್ಪ. ಕುಡಿಯಪ್ಪ. ಬೇಡಮ್ಮ. ಬೇಡ ಅನ್ಬಾರ್ದು, ಕುಡಿಯೋ. ಕುಡೀರಿ. ಏನ್ ನೋಡ್ತಾ ಇದ್ಯಾ? ಕುಡಿಯ. ಪರವಾಗಿಲ್ಲ, ಕುಡೀರಿ. ನಾನು ಕಾಲೇಜ್ ಹೋಗ್ಬರ್ತೀನಿ. ರಿಸಲ್ಟ್ ಬರುತ್ತೆ, ನಾನ್ ಪಟ್ಟಿ ಶ್ರಮ ಸಾರ್ಥಕವಾಗ್ತು ಇಲ್ಲ ವ್ಯರ್ಥವಾಗ್ತು ಅಂತ. ಅಯ್ಯೋ ಹುಚ್ಚಿ, ಓದಿರೋದು 10 ಪರೀಕ್ಷೆಗೆ ಆಗುವಷ್ಟು, ಕಟ್ಟಿರೋದು ಒಂದೇ ಒಂದು ಪರೀಕ್ಷೆ, ಅದರಲ್ಲೂ ಪಾಸ್ ಆಗ್ತೀಯಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದೀಯಲ್ಲ. ನಾ ಹೇಳ, ಫಸ್ಟ್ ರ್ಯಾಂಕ್ ಅಲ್ಲಿ ಪಾಸ್ ಆಗ್ತೀಯಾ. ನಿಮ್ಮ ಮಾತು ನಿಜ ಆದ್ರೆ ಇಡೀ ಊರಿಗೆ ಸಿಹಿ ಅಂತೀನಿ. ಅದು ನಾಳೆ, ಈಗ ಫಸ್ಟ್ ರ್ಯಾಂಕ್ ಬೇಕು ಬೇಡವಾ? ಏ ಮೋಹನ್, ಮೋಹನ್. ಏನಾದ್ರು ಭಾವನಾ, ಕೊನೆಗೂ ತನ್ನ ಹಠನೆ ಸಾಧಿಸ್ಬಿಟ್ಲಮ್ಮ. ನೀನು ಆಡಿರೋದಿ ಫಸ್ಟ್ ಕ್ಲಾಸ್, ಅವಳು ಫಸ್ಟ್ ರ್ಯಾಂಕ್. ಹ್ಮ್, ಜೊತೆಗೆ ಪೇಪರ್ ನಲ್ಲಿ ಫೋಟೋ, ಚಿನ್ನದ ಪದಕ ಬೇರೆ. ಎಲ್ಲ ನೀವು ಹೇಳ್ದಾಗೆ ಆಯ್ತು, ನನ್ಗೆ ಇವತ್ತು ತುಂಬಾ ಸಂತೋಷ ಆಗ್ತಿದೆ. ಯಾಕೆ? ನಾನು ಫಸ್ಟ್ ರ್ಯಾಂಕ್ ಬಂದೆ.
ಹೌದಾ? ಕಂಗ್ರಾಚ್ಯುಲೇಷನ್. ಮತ್ತೆ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಹೋಗಿ ಎಲ್ರಿಗೂ ಸಿಹಿ ಹಂಚು. ನಂಗೆ ಆಶೀರ್ವಾದ ಮಾಡಿ. ನಾನು ನನ್ನ ಆಶೀರ್ವಾದ ಯಾವತ್ತೂ ನಿನ್ ಜೊತೆಲಿ ಇರುತ್ತೆ. ಮುಖ್ಯವಾಗಿ ನಾವು ಆಶೀರ್ವಾದ ತಗೋಬೇಕಾದ ಯಾರನ್ನು ಹೇಳು? ಮಾವಂದು. ಹೋಗಿ ಅವರಿಗೆ ಹೇಳ್ಬಾ. ಮಾವ, ಪರೀಕ್ಷೆಯಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದೀನಿ, ಆಶೀರ್ವಾದ ಮಾಡಿ. ನಾನು ಮಡಿರಿದ್ದೇನೆ, ನನ್ನ ಮುಟ್ಟು ಮೈಗೆ ಮಾಡಬೇಡ, ನಡೆಯುತ್ತೆ. ದೀರ್ಘ ಸುಮಂಗಲಿಯಾಗಿರಮ್ಮ, ನಿನ್ನ ಆಸೆ ಎಲ್ಲ ನೆರವೇರ್ಲಿ. ನಿಮ್ಮ ಮಾವ ಏನಂದ್ರು? ಅವರ ನೀನು ಈ ಮನೆ ದೀಪ, ಕಾಲಿಗೆ ಬೀಳ್ಬಾರ್ದು. ಈ ಮನೆ ಬೆಳಗ್ದ ಹಾಗೆ ಎಲ್ಲಾರ ಹೃದಯದಲ್ಲೂ ಬೆಳಗ್ಬೇಕು. ದೇವರು ಚೆನ್ನಾಗಿತ್ತಿರ್ಲಿ ಅಂತ ಆಶೀರ್ವಾದ ಮಾಡಿದ್ರು. ನಂಗೆ ಗೊತ್ತು, ಅವ್ರ ದೃಷ್ಟಿ ಎಷ್ಟು ಕಠೋರನೋ, ಅವ್ರ ಹೃದಯ ಅಷ್ಟೇ ಮೃದು ಅಂತ. ಅಮ್ಮ, ಕಾನ್ವಿಟೇಷನ್ ನೀನು ಬರ್ತೀಯಲ್ಲ? ನಾನು ಕೃಷ್ಣ. ಏನೇ ಅದು? ಅಲ್ಲಿ ತುಂಬಿರೋ ಸಭೆ ಮುಂದೆ ಚಪ್ಪಾಳೆಗಳ ಮಧ್ಯೆ ಈ ನಿಮ್ಮ ಮಗಳಿಗೆ ಡಿಗ್ರಿ ಪತ್ರದ ಜೊತೆ ಚಿನ್ನದ ಪದಕನೂ ಕೊಟ್ಟು ಗೌರವಿಸ್ತಾರೆ. ಹೌದೇನೆ? ನಿಮ್ಮಪ್ಪ ಇದ್ರೆ ಎಷ್ಟು ಸಂತೋಷ ಪಡೋರು. ಸರಿ, ನಿಮ್ಮ ಮನೆಯವರೆಲ್ಲ ಬರ್ತಾರ? ನಾನಿನ್ನೂ ಅವ್ರನ್ನ ಕೇಳಿಲ್ಲ. ಕೇಳು, ನಾನು ಅವ್ರ ಜೊತೆ ಬರ್ತೀನಿ. ಖಂಡಿತ ಸಾಧ್ಯ ಇಲ್ಲ. ಮನೆ ಕಸ ತೆಗೆಯೋ ಬರಲ್ ಜೊತೆ ಯಾರಾದ್ರೂ ಕಾಶಿಗೆ ಹೋಗ್ತಾರ? ನನ್ನ ಮಾತು ಮೀರಿ ನಮ್ಮ ಮನೆ ಹೊಸಲು ದಾಟಿ ನಮ್ಮ ಸಂಪ್ರದಾಯಕ್ಕೆ ಅವಮಾನ ಮಾಡಿದ ನಿನ್ ಜೊತೆ ನಾನ ಬರೋದು? ಆಕಾಶ ಕಳಿಸಿ ಬಿದ್ರು ಸರಿ, ಭೂಮಿ ಬಿರುಕ್ ಬಿಟ್ರು ಸರಿ, ನಾನ್ ಖಂಡಿತ ಬರೋದಿಲ್ಲ. ಅಲ್ಲ ಅಂದ್ರೆ ಮುಚ್ಚೆ ಬಾಯಿ, ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ. ನಡಿ, ನಾನೇ ಬರ್ತೀನಿ. ಕೃಷ್ಣ, ಇದನ್ನ ತಗೊಂಡು ಹೋಗಿ ಅಂಗಡಿಯಲ್ಲಿಡು. ಇವತ್ತು ಎಷ್ಟೇ ಹೊತ್ತಾದ್ರೂ ಸರಿ, ನೀನೇ ಖುದ್ದಾಗಿದ್ದು ಅಂಗಡಿಯಲ್ಲಿ ಎಷ್ಟೇ ಸಾಮಾನು ಇದೆ ಅದ್ರ ಪಟ್ಟಿ ಮಾಡು. ತಗೋ ಅಪ್ಪ ಈಗಲೇ. ನೋಡ, ನೀ ನನ್ನ ಮಗನೇ ಆಗಿದ್ರೆ ನನ್ನ ಮಾತು ಕೇಳ್ತೀಯ, ಇಲ್ಲ ಹೆಂಡತಿ ಸೀರೆ ಸರಿ ಹಿಡ್ಕೊಂಡು ಅವಳಿಂದ ಓಡ್ ಹೋಗ್ತೀಯ. ನೀವು ಬಂದೇ ಬರ್ತೀರಂತ ನೆನದವ್ರ ಮನದಲ್ಲಿ ಅಂತ ಬಂದಿದ್ದೀನಿ ಅಲ್ಲ. ನಡಿ ಹೋಗೋಣ. ಏನ್ರಿ ಇಲ್ಲಿಗೆ ಕರ್ಕೊಂಡು ಬಂದ್ರಿ? ಬಾ ಸುಮ್ನೆ. ನನಗಾಗಿರೋ ಸಂತೋಷನ ಹೀಗೆ ವ್ಯಕ್ತಪಡಿಸ್ತಾ ಇದ್ದೀನಿ. ಮನೆಯಲ್ಲಿ ನಿನಗೇನು ಸಿಗೋದಿಲ್ವೋ ಅದನ್ನ ಇಲ್ಲಿ ಕೊಡ್ತಾ ಇದ್ದೀನಿ. ಅಲ್ಲಿ ಕಹಿ, ಇಲ್ಲಿ ಸಿಹಿ. ಹೀಗೆ ನಿಮ್ಮನ್ನು ನೋಡಿ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಏನು ಹೇಳಬೇಡ, ಸುಖ ನಿನ್ನ ಪಾಲಿಗೆ ಈ ಸಿಹಿ ಹಾಗೆ ಯಾವಾಗಲೂ ಸಿಗ್ತಾ ಇರಲಿ. ¶¶
ಸಿಹಿ ನಿಮ್ಮನೆ ಬಳಸ್ತಾ ಇರಲಿ. ಏ ಕೃಷ್ಣ, ನಾನು ಹೇಳಿದ್ದೇನು ನೀನು ಮಾಡಿದ್ದೇನು? ಏನು ಮಾಡಿದೆ? ಏನು ಮಾಡ್ಲಿಲ್ವಲ್ಲಪ್ಪ. ಅದೇ, ಯಾಕೇನು ಮಾಡ್ಲಿಲ್ಲ ಅಂತಲೇ ಕೇಳ್ತಿರೋದು. ಅಂಗಡಿ ಪಟ್ಟಿಯಲ್ಲೋ. ಪಟ್ಟಿ? ಯಾವ ಪಟ್ಟಿ? ಓ ಪಟ್ಟಿ, ಅದು ನಾನು ನನಗೆ ಗೊತ್ತಿತ್ತು. ನನ್ನ ಮಗನಾಗ ಹುಟ್ಟಿ ಹೆಂಡತಿ ಸೀರೆ ಉಟ್ಕೊಂಡು ಓಡಾಡೋ ಸ್ಥಿತಿಗೆ ಬಂದಿಯಲ್ಲೋ. ಸೀರೆ ಇಲ್ವಲ್ಲಪ್ಪ, ಪ್ಯಾಂಟ್ ಹಾಕೊಂಡಿದ್ದೀನಲ್ಲಪ್ಪ. ಅಪ್ಪನ ಮಾತನ್ನೇ ಮೀರಿದ ಮೇಲೆ ನೀನ್ ಪ್ಯಾಂಟ್ ಹಾಕಿದ್ರೇನು ಸೀರೆ ಉಟ್ಟಿನ, ಎರಡು ಒಂದೇ. ನಾನೀಗ ನಿಮ್ಮ ಮಗ ಮಾತ್ರ ಅಲ್ಲ, ಇವಳ ಗಂಡ ಕೂಡ. ನನ್ನ ಹೆಂಡತಿ ಕತ್ತಲಲ್ಲಿ ಒಬ್ಬಳೆ ನಡ್ಕೊಂಡು ಬರೋದು ನಂಗೆ ಇಷ್ಟ ಇರಲಿಲ್ಲ. ಅದಕ್ಕೆ ಹೋಗಿ ಜೊತೆಯಲ್ಲಿ ಕರ್ಕೊಂಡು ಬಂದಿದ್ದೀನಿ. ಇನ್ನು ನಿಮ್ಮ ಪಟ್ಟಿ ತಗೊಳ್ಳಿ. ಏನ್ ನೋಡ್ತಾ ನಿಂತಿದ್ದೀಯಾ? ಬಟ್ಟೆ ಹಸಿತಾ ಇದೆ, ಊಟಕ್ಕೆ ತಟ್ಟೆ ಇಡು. ಪಟ್ಟಿ ಬರೆದು ಬರೆದು ಕೈಯೆಲ್ಲ ನೋಯ್ತಾ ಇದೆಯಪ್ಪ. ಯಾವ್ದಾದ್ರೂ ತೈಲ ಇದ್ರೆ ಹೇಳಿ, ಭಾವನಾಗಿ ಹೇಳಿ, ನೀವಿಸ್ಕೊಳ್ತೀನಿ. ಬೇಡ ಅಂದ್ರೆ ಬೇಡ. ನಾನು ಸ್ವಲ್ಪ ಸಹಾಯ ಮಾಡ್ಲ? ಏನು ಬೇಡ, ನೀವೆಲ್ಲ ಒಂದೇ ಜಾತಿ, ನೀವು ಹೋಗು. ಪಟ್ಟಿ ಮಾಡು ಅಂತ ಅಂದ್ರೆ ಆನೆ ಪಟ್ಟಿನ ಮಾಡ್ಬಿಟ್ಟು.
ಎಲ್ಲೋಗ್ತಿದ್ದೆ ಭಾವನಾ? ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ, ನನ್ನ ಪ್ರಾಜೆಕ್ಟ್ ರಿಪೋರ್ಟ್ ಸಬ್ಮಿಟ್ ಮಾಡೋಕೆ. ಹೋಗ್ಬರ್ಲಾ? ಹೋಗ್ಬಿಟ್ ಬಾ. ಥ್ಯಾಂಕ್ ಯು, ಥ್ಯಾಂಕ್ ಯು. ಏ ರವಿ, ಯಾರಮ್ಮ ಅವಳು? ಅರಿವುಳ, ಗೋಲ್ಡ್ ಮೆಡಲಿಸ್ಟ್ ಅಮ್ಮ. ಅಷ್ಟೇ ಅಲ್ಲ, ಗಂಡ ಜೊತೆ ಕಾಂಪೀಟ್ ಮಾಡ್ತಾಳೆ. ಹಂಗಂತ್ಯ. ಎಕ್ಸ್ಕ್ಯೂಸ್ ಮೀ ಸರ್. ಮನೆಯಲ್ಲಿದ್ದೀನಿ. ಗುಡ್ ಮಾರ್ನಿಂಗ್ ಸರ್. ನನಗೆ ಗುಡ್ ಮಾರ್ನಿಂಗ್ ಹೇಳೋ ಅಭ್ಯಾಸ ಇಲ್ಲ, ಯಾಕಂದ್ರೆ ಸೂರ್ಯ ಹುಟ್ಟಿದ ಮೇಲೇನೆ ಈ ಸೂರ್ಯಕುಮಾರ್ ಹೇಳೋದು. ಅದ್ಯಾಕೆ ಗೊತ್ತಾ? ಗುಂಡು ಹಿಡ್ಕೊಂಡು ತುಂಡು ಕಡಿತಾ ನಿನ್ನಂಥ ನಿರಾಭರಣ ಸುಂದರಿಯರನ್ನ ರಾತ್ರಿ ಎಲ್ಲ ಸವಿತಾ ಇರ್ತೀನಿ ಸರ್. ಅದು ಯಾಕೆ ಹೀಗೆ ಮಾಡ್ತೀನಿ ಗೊತ್ತಾ ಸರ್? ನಾನು ಬಂದಿರೋದು ಗೊತ್ತು, ನೀನ್ ಯಾಕೆ ಇಲ್ಲಿಗೆ ಬಂದಿದ್ದೀಯಾ ಅಂತ. ನಿನ್ನ ಹತ್ರ ಒಂದು ಕನಸಿದೆ, ಅದಕ್ಕೆ ರೆಕ್ಕೆ ಪುಕ್ಕ ಇಲ್ಲ, ಅದನ್ನ ನಾನು ಕೊಡ್ಬೇಕು. ಹೌದು ಸರ್, ಈ ಪ್ರಾಜೆಕ್ಟ್ ನನ್ನ ಆಸೆ ಅಷ್ಟೇ ಅಲ್ಲ, ನನ್ನ ಕನಸು, ನನ್ನ ಜೀವನದ ಗುರಿ. ಇದರಲ್ಲಿ ಮಿಕ್ ಡೀಟೇಲ್ಸ್ ಎಲ್ಲ ಇದೆ. ಇದರ ಎಸ್ಟಿಮೇಟೆಡ್ ಕಾಸ್ಟ್ ಎಷ್ಟು? 25 ಕೋಟಿ ರೂಪಾಯಿಗಳು. ಒಂದು ಕೋಟಿ ಆಗಬೇಕಾದ್ರೆ ಒಂದರ ಮುಂದೆ ಎಷ್ಟು ಸೊನ್ನೆಗಳಿರ್ಬೇಕು ಗೊತ್ತಾ? ಗೊತ್ತು. ಗೊತ್ತಿದ್ರೆ ನೀನು ಪಾಲ್ಗೊಳ್ಳೋದು ಒಂದಲ್ಲ, ಬರೀ ಸೊನ್ನೆಗಳು. ಅಂದ್ರೆ ಒಂದು ಹೆಣ್ಣನ್ನು ನಂಬಿ ಯಾವುದೇ ಪ್ರಾಜೆಕ್ಟ್ ಮೇಲೆ ಯಾರು ಇಷ್ಟೊಂದು ಹಣ ಸುರಿಯೋದಕ್ಕೆ ತಯಾರಿರಲ್ಲ. ಅಂದ್ರೆ ನೀವು ಹೇಳೋದೇನು, ಗಂಡಸರು ಮಾಡೋ ಕಾರ್ಯ ಹೆಂಗಸರು ಮಾಡೋಕ್ಕಾಗಲ್ಲ ಅಂತನಾ? ಅದರ ಸಂದೇಹನೇ ಇಲ್ಲ, ಮಕ್ಕಳನ್ನ ಹೆರೋರು ಹೆಂಗಸರೇ ಹೊರತು ಗಂಡಸರಲ್ಲ. ಇರಬಹುದು, ಆದ್ರೆ ಗಂಡಸರಾದ ನೀವು ಅವಕಾಶಗಳನ್ನ ನಿಮ್ ಜೇಬಲ್ಲೇ ಇಟ್ಕೊಂಡು ಹೆಂಗಸರನ್ನ ಅಡಿಗೆ ಮನೆಯಲ್ಲಿ ಕೂಡಾಕಿ ಬರೀ ಅಂಗೈನಲ್ಲೇ ಆಕಾಶ ತೋರಿಸ್ತಿದ್ದೀರಾ ಅಂತ ನನ್ ಗೊತ್ತು. ಒಂದು ಅವಕಾಶ ಕೊಟ್ಟು ನೋಡಿ, ಆಗ ನೀವು ಆಶ್ಚರ್ಯದಿಂದ ನಮ್ಮ ಅಂಗೈಯಲ್ಲೇ ಆಕಾಶ ನೋಡ್ಬೇಕು. ಹಾಗ್ ಮಾಡ್ತೀವಿ. ಲುಕ್ ಮಿಸಸ್ ಭಾವನಾ, ನಿಮ್ಮಲ್ಲಿ ಆಸೆಗಳು ಆಕಾಂಕ್ಷೆಗಳು ಅಗಾಧವಾಗಿವೆ ಅಂತ ನನಗೆ ಗೊತ್ತು. ಆ ನಿಮ್ಮ ಕನಸುಗಳೆಲ್ಲ ನನಸಾಗಬೇಕಾದ್ರೆ? ನನಸಾಗಬೇಕಾದ್ರೆ ಅದೇನು ಹೇಳಿ ಸರ್, ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಪ್ರಾಣ ಬೇಡ, ಶೀಲ ಕೊಡ್ತೀರಾ? ಮಿಸ್ಟರ್ ಸೂರ್ಯಕುಮಾರ್. ಕಿರುಚಿ ಬೇಡ್ರಿ, ನಿಮ್ ಶೀಲ ನನಗೆ ಕೊಟ್ರೆ ನಿಮ್ಮ ಆಸೆ ನೆರವೇರಿಸ್ತೀನಿ, ನಿಮಗೆ ಶಾಲ ಒತ್ತಿಸಿ ಸನ್ಮಾನ ಮಾಡೋ ಹಾಗೆ ಮಾಡ್ತೀನಿ. ಓಹೋ, ನನ್ನ ಕೆಲಸ ಆಗ್ಬೇಕಂದ್ರೆ ಶೀಲ ಕಳ್ಕೋಬೇಕು ಅಲ್ಲ? ನೀವು ನಿಜವಾಗ್ಲೂ ಗಂಟೆ ಆಗಿದ್ರೆ ಒಂದ್ ಸತ್ಯ ಹೇಳ್ತೀರಾ? ನೀವು ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗೋಕೆ ನಿಮ್ ಹೆಂಡತಿನ ಯಾರಿಗೆ ತಲೆ ಹಿಡಿದ್ರಿ? ಮಿಸ್ಟರ್ ಭಾವನಾ, ಹೆಂಗಸರ ಬಾಯಿ ಹರತ ಅಂತ ಕೇಳಿದ್ದೆ, ಆದ್ರೆ ಎಷ್ಟೊಂದು ಹರತ ಅಂತ ಈಗ ಗೊತ್ತಾಯ್ತು. ಹೆಂಗಸರ ಬಾಯಿ ಮುಚ್ಚಬೇಕಾದ್ರೆ ಬೆತ್ತಲೆ ನಿಲ್ಲಿಸು ಇಲ್ಲ ಬಾವಿಗೆ ತಳ್ಳು ಅಂತ ಹೇಳಿದ್ದೀನಿ ಕೇಳಿದ್ದೆ. ಆದ್ರೆ ನಿನ್ನ ನೀವು ಬಾವಿಗೆ ತಳ್ಳೋದಿಲ್ಲ, ಬೆತ್ತಲೆ ಸೇವೆ ಮಾಡ್ತೀನಿ. ಏನು ಇಷ್ಟ ಮಾಡ್ತಿದ್ಯಾ? ಹೆಣ್ಣು ಬರೀ ಕಾಮದ ವಸ್ತುನ, ಗಂಡಸರ ಹಾಗೆ ಬದುಕೋ ಹಕ್ಕ ಇಲ್ವಾ ಅವಳಿಗೆ? ಖಂಡಿತ ಇದೆ, ಯಾರಿಲ್ಲ ಅಂದ್ರು. ಮತ್ತೆ ಯಾಕೆ ಶೋಷಣೆ ಮಾಡ್ತಾರೆ ಇಲ್ಲ? ಯಾಕೆ ಇವತ್ತು ಈ ಪ್ರಶ್ನೆ ಕೇಳ್ತಾ ಇದೀಯ? ಇಂಟರ್ವ್ಯೂನಲ್ಲಿ ಏನಾದ್ರು ನಡೀತಾ? ಇಲ್ಲ, ಏನೂ ಇಲ್ಲ, ಹೀಗೆ ನನ್ನ ಲೈಫ್ ಬಗ್ಗೆ ತೀರ್ಮಾನ ತಗೋತಿದ್ದೆ, ಅದಕ್ಕೆ ಕೇಳಿದೆ. ತೀರ್ಮಾನ? ನನ್ನ ಆಸೆ ಗುರಿ ಮುಟ್ಟೋಕ್ ಹೋಗಿ ಜನರ ದೃಷ್ಟಿಯಲ್ಲಿ ಕೆಟ್ಟವಳಾಗೋಕ್ ಬದಲು ಬರೀ ನಿಮ್ ಹೆಂಡತಿಯಾಗಿ ಅತ್ತೆ ತರ ಅತ್ತಿಗೆ ತರ ಮಾವ ಮೆಚ್ಚ ಸೊಸೆ ಆಗಿದ್ ಬಿಡೋಣ ಅಂತ. ಇದ್ದಕ್ಕಿದ್ದಾಗೆ ಯಾಕಿಂತ ತೀರ್ಮಾನ ಮಾಡಿದೆ? ಹೊರಗಿನ ಜನಕ್ಕಾಗೋಕ್ ಮೊದಲು ಮನೆಯ ಜನಕ್ಕಾಗೋಣ ಅಂತ. ಭಾವನ, ಮತ್ ನಿನ್ನ ಆಸೆ ಕನಸು ಎಲ್ಲ? ಎಲ್ಲ ಇವತ್ಗೆ ಮುಗ್ದು ಹೋಯ್ತು. ಇಂಟರ್ವ್ಯೂನಲ್ಲಿ ಪೂಜೆಗೆಲ್ಲ ಸಿದ್ಧವಾಗಿದೆ ಮಾವ. ನಾನೇನಾದ್ರೂ ಸಹಾಯ ಮಾಡ್ಲಾ? ನೀನ ಚೂರ್ಣ ಲೇಹ್ಯ ಎಲ್ಲ ಹೇಗ್ ಮಾಡುದು ಅಂತ
ನನಗೂ ಹೇಳ್ಕೊಡಿ, ಕಲ್ತ್ಕೋತೀನಿ. ಅಲ್ಲಮ್ಮ, ಇಷ್ಟು ದಿವಸ ನೀನ್ ಕಲ್ತಿದ್ದನ್ನ ಬಿಟ್ಟು ಈಗಿದನ್ ಹೊಸ ಕಲಿತೀಯಾ? ಇಷ್ಟು ದಿವಸ ಕಲ್ತಿದ್ದು ಯಾವುದಕ್ಕೂ ಯಾರಿಗೂ ಪ್ರಯೋಜನ ಆಗ್ಲಿಲ್ಲ ಅಂತ ಗೊತ್ತಾಯ್ತತ್ತೆ. ಅದಕ್ಕೆ ಇದರಿಂದ ಏನಾದರೂ ಪ್ರಯೋಜನ ಆಗುತ್ತಾ ನೋಡೋಣ ಅಂತ. ಸಂತೋಷ ಅಮ್ಮ, ಈಗಲಾದ್ರೂ ನಿನಗೆ ಸರಿ ಯಾವುದು ತಪ್ಪು ಯಾವುದು ಅಂತ ಗೊತ್ತಾಯ್ತಲ್ಲ, ಅದೇ ನನಗೆ ಸಮಾಧಾನ. ನಿಜವಾಗ್ಲೂ ಈಗ ನೀನು ಈ ಮನೆ ಸ್ವಲ್ಪ ನಮಸ್ಕಾರ ಅಮ್ಮ. ನೀವೇನ ಮಿಸ್ ಭಾವನಾ? ಹೌದು, ನನ್ನ ಹೆಸರು ಚಂದ್ರಶೇಖರ್ ಅಂತ. ನೀರಾವರಿ ಮಂತ್ರಿಗಳು ಪಿ ಎ ಮಂತ್ರಿಗಳ ಲೆಟರ್ನ ನಿಮ್ಗೆ ತಲುಪಿಸಕ್ಕೆ ಹೇಳಿದ್ದಾರೆ. ಒಂದು 10 ನಿಮಿಷ ಬರ್ತೀನಿ. ಸರಿ ಅಮ್ಮ. ಏನಂದ್ರೆ? ಓ, ಮತ್ತೆ ನೀನು ಫೇಲ್ ಆದೆ ಅಂದ್ರೆ? ಫೇಲ್ ಅಂದ್ರು ಆದ್ರೂ ಕಲ್ಸಿದ್ದಾರೆ. ಈಗೇನ್ ಮಾಡ್ಬೇಕಂದಿದ್ಯಾ? ನಿಮ್ಮಿಷ್ಟನೇ ನನ್ನಿಷ್ಟ, ನೀವ್ ಹೇಗೆ ಹೇಳ್ತಿರೋ ಹಾಗೆ. ಕೃಷ್ಣ, ಏನು ಇದೆಲ್ಲ? ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಳ್ಳ? ಅಪ್ಪ, ಇವತ್ತು ಅವಳನ್ನು ತಡಿಬೇಡಿ. ಯಾಕೆ ಎಲ್ಲಿಗೆ ಅಂತ ಕೇಳ್ಬೇಡಿ, ನಾನು ಬಂದ್ಮೇಲೆ ಹೇಳ್ತೇನೆ. ನೀವಿಲ್ಲೇ ಕೂತಿರಿ, ಇವರೊಬ್ಬರು ಬಂದ್ರೆ ಸಾಕು. ನೀನು ಹೋಗ್ಬಿಟ್ ಬಾ. ಬನ್ನಿ. ಸರ್, ನಾನು ಹೇಳಿದ ಕೆಚ್ಚರೆ ಲೇಡಿ ಇವರೇ, ಮಿಸಸ್ ಭಾವನಾ. ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ನಥಿಂಗ್ ಟು ವರಿ ಮಿಸಸ್ ಭಾವನಾ. ನನ್ನಿಬ್ಬರ ಬಗ್ಗೆ ನಿನ್ನೆ ನಡೆದದ್ದನ್ನ ಮರೆತು ಬಿಡಿ. ನೀವೆಷ್ಟು ಗಟ್ಟಿ ಅಂತ ಟೆಸ್ಟ್ ಮಾಡೋದಕ್ಕೆ ಹಾಗೆ ನಡ್ಕೊಂಡೆ. ಐ ಮಸ್ಟ್ ಸೇ ದಟ್ ಯು ಆರ್ ಎ ಲೇಡಿ ವಿತ್ ಎ ಸ್ಟ್ರಾಂಗ್ ವಿಲ್. ಈಗ ನಾವು ನಿಮ್ಮನ್ನ ಇಲ್ಲಿಗೆ ಕರೆಸಿದ್ದು ನಿಮ್ಮ ಬಾಯಾರ ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ಕೇಳ್ತಿಳ್ಕೊಳ್ಳೋಣ ಅಂತ. ಸ್ವಲ್ಪ ವಿವರಿಸಿ ಹೇಳ್ತೀರಾ ಪ್ಲೀಸ್? ಸರ್, ಈ ಪ್ರಾಜೆಕ್ಟ್ ನನ್ನ ಚಿಕ್ಕ ಹುಡುಗಿಯಾಗಿದ್ದ ಅಂದಿಂದ ಕಾಣ್ತಿರೋ ಕನಸು. ಪ್ರವಾಹದ ಸುಳಿಗೆ ಸಿಕ್ಕಿ ನರಳ್ತಿದ್ದ ನಮ್ಮ ಹಳ್ಳಿ ಜನಗಳ ನೋವನ್ನ ಕಣ್ಣಾರು ಕಂಡಿರೋ ನಾನು ಇಂಜಿನಿಯರ್ ಆಗಿ ಆ ನದಿಗೆ ಅಣೆಕಟ್ಟು ಕಟ್ಟಿ ಆ ಜನಗಳ ನೋವನ್ನ ನಿವಾರಿಸಬೇಕು, ಆ ನೀರು ಸುತ್ತಮುತ್ತಲ ಹಳ್ಳಿ ಜನಗಳ ಬೇಸಾಯಕ್ಕೆ ಉಪಯೋಗ ಆಗಬೇಕು ಅಂತ ಆಸೆ ಪಟ್ಟಿದ್ದೆ. ಈ ಪ್ರಾಜೆಕ್ಟ್ ನನ್ನ ಆಸೆ ಅಷ್ಟೇ ಅಲ್ಲ, ನಮ್ಮ ತಂದೆ ಕನಸು ಆಗಿತ್ತು. ಫ್ಯಾಂಟಾಸ್ಟಿಕ್, ನಿಜಕ್ಕೂ ನಿಮ್ ಪ್ಲಾನ್ ಅದ್ಭುತ, ಅಪೂರ್ವ. ಥ್ಯಾಂಕ್ ಯು. ನಿಮ್ ಪ್ಲಾನ್ ಆಗ್ಲೇ ಮುಖ್ಯಮಂತ್ರಿಗಳು ಪರಿಶೀಲಿಸಿ ಗ್ರೀನ್ ಸಿಗ್ನಲ್ ಕೊಟ್ಟಾಯ್ತು. ಹಾಗೆ ನಿಮ್ಮನ್ನು ನೋಡಿ ನಿಮ್ಮ ಹತ್ರ ಮಾತಾಡೋ ಇಚ್ಛೆ ವ್ಯಕ್ತಪಡಿಸಿದ್ದಾರೆ. ಈಗ ನನ್ನ ಪಿ ಎ ಚಂದ್ರಶೇಖರ್ ನಿಮ್ಮನ್ನ ಮುಖ್ಯಮಂತ್ರಿಗಳ ಹತ್ರ ಕರ್ಕೊಂಡು ಹೋಗ್ತಾರೆ. ಹೋಗ್ಬಿಟ್ಟು ಬನ್ನಿ. ಥ್ಯಾಂಕ್ಸ್ ಅಲಾ. ಥ್ಯಾಂಕ್ ಯು ಸರ್. ಒಳ್ಳೆ ಬರ್ತೀನಿ ಸರ್.
ಮಿಸ್ಟರ್ ಭವನ, ನಿಮ್ಮ ಹಸ್ಬೆಂಡ್ ಏನ್ ಮಾಡ್ಕೊಂಡಿದ್ದಾರೆ? ಸ್ವಲ್ಪ ಕಾರ್ ನಿಲ್ಸಿ ಪ್ಲೀಸ್. ಯಾಕಮ್ಮ, ಏನಾಯ್ತು? ಅವ್ರು ಅಲ್ಲೇ ಇದ್ದಾರೆ, ಸಂತೋಷದಲ್ಲಿ ಅವ್ರಿಗೆ ಹೇಳೋದು ಮರ್ತ್ಬಿಟ್ಟೆ, ಪ್ಲೀಸ್. ಓ ಡ್ರೈವರ್, ವಾಪಸ್ ಆಫೀಸ್ಗೆ ಹೋಗು. ಇಲ್ಲೋಟ್ಬಿಟ್ಟು ನಿಮ್ಮ ಹಸ್ಬೆಂಡು ಕಾಣ್ತಾನೆ ಇಲ್ಲ. ಡೋಂಟ್ ವರಿ, ಅವರು ಮನೆ ಬರ್ಬೇಕು ಅಂತ ಕಾಣುತ್ತೆ. ಟೈಮ್ ಆಗಿ ಬನ್ನಿ, ಸಿ ಎಂ ಕಾಯ್ತಾ ಇರ್ತಾರೆ. ಹೋಗೋಣ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನಮಸ್ಕಾರ. ನಾಳೆನೆ ಹೊರಟು ಸರ್ವೆ ಕೆಲಸ ಶುರು ಮಾಡಿ. ನಿಮ್ಮ ಅನುಕೂಲಕ್ಕೆ ಸರ್ಕಾರ ಒಂದು ಕಾರು ನಿಮ್ದಾಗಿರುತ್ತೆ. ನಿಮ್ಮ ಸಹಾಯಕ್ಕೆ ಇಂಜಿನಿಯರ್ಗಳು, ಸೂಪರ್ವೈಸರ್ಗಳು, ಕಾಂಟ್ರಾಕ್ಟರ್ಗಳು, ಹೀಗೆ ಸಾವಿರಾರು ಜನ ಗಂಡಸರಿರ್ತಾರೆ. ಅವರೆಲ್ಲರ ಮಧ್ಯೆ ಇದ್ದು ಹಿಡಿದ ಕೆಲಸ ಮಾಡಿ ಮುಗಿಸೋದು ನಿಮ್ಮ ಜವಾಬ್ದಾರಿ. ಸರ್ಕಾರದ ಕೆಲಸ ದೇವರ ಕೆಲಸ ಅನ್ನೋದು ನೆನಪಿರಲಿ. ನಿಮ್ಮ ಯೋಜನೆ ಯಶಸ್ವಿ ಆಗಲಿ. ಥ್ಯಾಂಕ್ ಯು ಸರ್. ಒಳ್ಳೇದು, ಹೋಗಿ ಬನ್ನಿ. ಒಬ್ಳೆ ಬರ್ತಿದ್ಯಲ್ಲ, ಕೃಷ್ಣ ಬರ್ಲಿಲ್ವಾ? ಅವ್ರಾಗ್ಲೇ ಬಂದ್ರಲ್ಲ, ಇಲ್ಲಿಗೆ ಬರ್ಲಿಲ್ವಾ? ಇಲ್ವಲ್ಲ. ಎಲ್ಲಿ ಹೋದ್ರು? ಅಂಗಡಿಗೆ ಹೋಗಿರ್ಬೋದು ಅನ್ಸುತ್ತೆ. ಹೌದು, ನೀವಿಬ್ರು ಹೋಗಿದ್ದಾದ್ರೆ ಎಲ್ಲಿಗೆ? ನನ್ನ ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡೋಕೆ ಮಿನಿಸ್ಟರ್ ಹತ್ರ ಹೋಗಿದ್ದೆ. ಅತ್ತೆ, ಇನ್ನು ನನ್ನ ಕನಸು ನನಸಾದಾಗೆ ನಾಳೆನೇ ಸರ್ವೆ ಮಾಡೋಕೆ ಸೋಮನಳ್ಳಿಗೆ ಹೋಗ್ತಿದ್ದೀನಿ. ಹೌದಾ? ಕೊನೆಗೂ ನಾನು ಅಂದ್ಕೊಂಡ ಹಾಗೆ ಆಯ್ತು. ಅಂತೂ ಈ ಮನೆ ಬಿಟ್ಟು ಹೋಗೋ ತೀರ್ಮಾನ ಮಾಡಿಬಿಟ್ಟೆ. ಶಾಶ್ವತವಾಗಲ್ಲ ಮಾವ, ನಾನು ಆಗಾಗ ಬರ್ತಾ ಇರ್ತೀನಿ. ಯಾಕೆ? ನಮ್ಮ ಮುಖಕ್ಕೆ ಮೆಟ್ಟಲು ಹೊಡಿಯೋಕ? ಹಾಗನ್ಬೇಡಿ ಮಾವ, ನನ್ನ ಆಸೆ ಕೈಗೂಡ್ಲಿಂತ ಆಶೀರ್ವಾದ ಮಾಡಿ. ಎದೆಗೋದ್ ಹೋಗೋಳಿಗೆ ಆಶೀರ್ವಾದ ಮಾಡೋ ಅಭ್ಯಾಸ ನಾನು ಇಟ್ಕೊಂಡಿಲ್ಲ. ಅದು ನಮ್ಮ ಸಂಪ್ರದಾಯದಲ್ಲೂ ಇಲ್ಲ. ಮಾವ, ಮಾವ. ಅತ್ತೆ, ಅತ್ತೆ ನೀವದು ಸ್ವಲ್ಪ ಹೇಳಿ. ಏನಂತ ಹೇಳಿ, ಏನಂತ ಹೇಳಿ? ನಮ್ ಮನೆಗೆ ಸೇರ್ದಳು, ನಮ್ ಕೈಗೆ ಮೊಮ್ಮಗನ್ ಕೊಡದೆ ಓಡ್ ಹೋಗ್ತಿದ್ದಾಳೆ ಅಂತನ? ಓದ ಹುಚ್ಚಿದೆ, ಓದ್ಲಿ ಅಂತ ನಾನು ಇಷ್ಟ ದಿವಸ ನೀನ್ ಪರ ವಹಿಸಿದೆ. ಆದ್ರೆ ಇವತ್ತು ನಮ್ಮ ಆಸೆ, ನಮ್ಮ ವಂಶದ ಕುಡಿ ಬಗ್ಗೆ ನೀವು ಯೋಚನೆ ಮಾಡದೆ ಲಗಾಮಿಲ್ದರ ಕುದುರೆ ತರ ಓಡೋಕ್ ತಯಾರಾಗಿರೋ ನಿನ್ ನೋಡಿದ್ರೆ ಕೆಚ್ಕೊಂಡ್ ಸಾಯಣ ಅನ್ಸುತ್ತೆ. ಅತ್ತೆ, ತಾಯಿ ಆಗೋ ಬಯಕೆ ಹುಟ್ಟಿದ ಎಲ್ಲಾ ಹೆಣ್ಣುಗಳಿಗೂ ಇರುತ್ತೆ, ಹಾಗೆ ನನಗೂ ಇದೆ. ಆದ್ರೆ ಸುಳ್ಳು, ಅಂತ ಬಯಕೆ ನಿನಗಿಲ್ಲ. ನೀನ್ ಹೆಣ್ಣಾಗಿ ಹುಟ್ಟಿದ್ದೇನೋ ನಿಜ, ಆದ್ರೆ ಬೆಳೆದಿದ್ದು ತಂದನ್ನ ಹೇಳಿ ಇಟ್ಕೊಂಡು. ಅದು ಗೊತ್ತಿತ್ತು, ಬಯಸಿ ಬಯಸಿ ನಿನ್ನ ಮನೆ ತುಂಬಿಸ್ಕೊಂಡಲ್ಲ, ನನ್ ಮುಖಕ್ಕೆ ಮಚ್ಚಿ ಬರ್ಕೋಬೇಕು. ತಾಳಿ ಕಟ್ಟಿರೋ ಗಂಡ ನಿಲ್ಲೇ ಬಿಟ್ಟು ನೀನೆಲ್ಲ ಹೊರಟು ನಿಂತಿದ್ಯಲ್ಲ, ನಿನ್ ಏನಂತ ಕರೀಲೆ? ಅತ್ತೆ, ನಾನು ಒಬ್ಳೆ ಹೋಗ್ತಿಲ್ಲ, ಅವ್ರನ್ನು ಕರ್ಕೊಂಡು ಹೋಗ್ತಿದ್ದೀನಿ. ವಾಪಸ್ ಬರ್ತಾ ನಮ್ ವಂಶದ ಕುಡಿ ಜೊತೆ ಬರ್ತೀನಿ. ಅದು ಬರೀ ನಿನ್ ಕನ್ಸಷ್ಟೇ. ಕೃಷ್ಣ ನನ್ ಸರಿಗೆ ಇಟ್ಕೊಂಡು ಬೆಳೆದಿದ್ರೆ ನಿನ್ ಜೊತೆ ಬರ್ತಾ ಇದ್ದ. ಆದ್ರೆ ಅವನು ಅಪ್ಪನ ತೊಡೆ ಮೇಲೆ ಆಡಿ ಬೆಳೆದಿರೋನು. ಗಂಡ ಸಾಯ್ತಾನೆ ಹೊರತು ಹೆಣ್ಣಿನ ಆತರಲ್ಲಿ ಅರಕ್ಷಣ ಸಹ ಇರ್ಲಾರ. ಜ್ಞಾಪಕದಲ್ಲಿ ಇಟ್ಕೋ. ಏನಂದ್ರೆ, ರಾತ್ರಿ 12 ಆಯ್ತು, ಕೃಷ್ಣ ಇನ್ನೂ ಬರ್ಲಿಲ್ವಲ್ಲ. ನನ್ನೇನೆ ಕೇಳ್ತೀಯ? ಹೋಗ ಚಾಂಡಾಲಿನ್ ಕೇಳೆ. ಹೇಳಿದ ಮಾತು ಕೇಳ್ಕೊಂಡು ಬಾಯಿ ಮುಚ್ಕೊಂಡು ಮನೇಲಿ ಇರ್ತಿದ್ದ. ಇವಳು ಅದ್ ಯಾವ ಗಳಿಗೆಯಲ್ಲಿ ಈ ಮನೆಗೆ ಕಾಲಿಟ್ಲೋ? ಒಂದಲ್ಲ ಒಂದ್ ಅನಾಹುತ ನಡೀತಲೇ ಇದೆ. ಹಸುನಾಗಿದ್ದವನು ಗೂಳಿ ಹಾಕಿ ಬೀದಿ ಬೀದಿ ಅಲ್ಲಿದ್ದ. ಅದೇನೇನ್ ಚಟ ಕಲ್ಸಿದಾಳೋ ಯಾರಿಗ್ ಗೊತ್ತು. ಪ್ರಸಾದಣ್ಣ, ಅಂಗಡಿಯಲ್ಲಿ ಏನಾದ್ರೂ ಇದ್ದಾರ ನೋಡ್ಕೊಂಡು ಬರೋಣ, ಬರ್ತೀರಾ? ಸರಿ. ಅವನಂತೂ ಹಾಳು ಮಾಡಿದ್ದಾಯ್ತು. ಇನ್ ನೀವನ್ನ ರಾತ್ರಿ ಹೊತ್ತು ಕರ್ಕೊಂಡು ಹೋಗಿ ಯಾವ್ದಾದ್ರು ಹಾಳು ಬಾವಿ ತಳ್ಬೇಕು ಅನ್ನೋ ಯೋಚನೆ ನಿಂದು. ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ ಮಾವ? ಮಾವ ಅನ್ಬೇಡ, ಏಸ್ಕಿನ್ ತುಳಿದಷ್ಟು ಅಸಖ್ಯವಾಗುತ್ತೆ. ನಾನೇ ಹೋಗಿ ಬರ್ತೀನಿ ಸರ್. ನೀವು ನಿಮ್ಮ ಹೆಂಡತಿ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೀರಾ ಸರ್? ಇಲ್ಲ ನಾಗರ, ಇವತ್ತು ನಾನು ಅವಳೊಂದು ಸ್ಪಷ್ಟವಾಗಿ ತಿಳ್ಕೊಂಡೆ. ಅವಳಿಗೆ ಬೇಕಾಗಿರೋದು ನಾನಲ್ಲ, ಅವಳಿಗೆ ಬೇಕಾಗಿರೋದು
ನನಸಾಗ್ತಾರೆ ಅವಳ ಕನಸು. ಇಷ್ಟು ಬೇಗ ಹೀಗೆ ಬದಲಾಯಿಸ್ತಾಳೆ ಅಂತ ನಾನು ತಿಳ್ಕೊಂಡಿರಲಿಲ್ಲ. ಕಣ್ಮನ್ನು ಚಿನ್ನದ ಗಣಿ ಕಾಣ್ತಿರುವಾಗ ಕಾಲಡಿ ಇರೋ ಮಣ್ಣಿನ ಕಡೆ ಯಾರು ನೋಡ್ತಾರೆ ಹೇಳು. ಇಲ್ಲ ಸರ್. ಅವ್ರ ಕನಸು ನನಸಾಗುತ್ತಲ್ಲ ಅನ್ನೋ ಸಂತೋಷದಲ್ಲಿ ಒಂದು ಕ್ಷಣ ಅವ್ರು ನಿಮ್ಮನ್ನು ಮರ್ತಿರ್ಬೋದಪ್ಪ. ಅದನ್ನೇ ದೊಡ್ಡದು ಮಾಡ್ಕೊಂಡು ನೀವು ತಲೆ ಕೆಡಿಸ್ಕೊಂಡ್ರೆ ಹೆಂಗೆ ಸರ್? ನಡಿ ಸರ್ ಮನೆಗೆ ಹೋಗೋಣ. ನನಗೆ ಯಾಕೋ ಇವತ್ತು ಮನಸ್ಸು ಸರಿಯಿಲ್ಲ, ನಾನು ಮನೆಗೆ ಹೋಗಲ್ಲ, ಅಂಗಡಿಯಲ್ಲೇ ಮಲಗ್ತೀನಿ. ಅವ್ರು ನಿಮ್ಮನ್ನು ಮನೆಯಲ್ಲಿ ಕಾಯ್ತಾ ಇರ್ತಾರೆ ಸರ್. ಕೂರಿಸಿ ಮರ್ತು ಹೋದವಳು ನನಗೋಸ್ಕರ ಕಾಯ್ತಾಳ. ಸರ್ ಬರ್ತೀನಿ. ಸರ್ ನಿಂತ್ಕೊಳ್ಳಿ ಸರ್. ಭಾವನ ಅಂಗಡಿಲಿ ಕೃಷ್ಣ ಸಿಕ್ಕಿದ್ನ? ನಡೆ ಒಳಗೆ ಅವಳ ಬುದ್ಧಿ ಕಲ್ತಿಲ್ತೀಯ. ಅವ್ರು ಬಂದ್ಮೇಲೆ ಅದನ್ನು ಕೊಟ್ಬಿಡಿ. ಬಾಬಾ, ರಾತ್ರಿ ಎಲ್ಲ ಯಾವ ಹೆಣ ಕಾಯಕ್ ಹೋಗಿದ್ದೆ? ನಾನು ಅಂಗಡಿಯಲ್ಲಿ ಮಲಗಿದ್ದೆ. ಅಂಗಡಿಲಿ? ಅಂಗಡಿಗೆ ನೀನ್ ಹೆಂಡತಿ ಹುಡ್ಕೊಂಡು ಹೋಗಿದ್ಲಲ್ಲ ನಿನ್ನ? ಯಾಕೆ ಯಾಕೆ ಕತ್ಲಲ್ಲಿ ನೀನೆಲ್ಲಿ ಕಳೆದು ಹೋಗ್ತೀಯನ್ನೋ ಹೆದರಿಕೆಗೆ. ಕಳೆದು ಹೋಗಿದ್ರೆ ಚೆನ್ನಾಗಿರ್ತಿತ್ತು, ಆದ್ರೆ ಹಾಗಾಗ್ಲಿಲ್ಲ, ಅದಕ್ಕೆ ವಾಪಸ್ ಬಂದೆ. ನೀನೇನೋ ವಾಪಸ್ ಬಂದೆ, ಆದ್ರೆ ಅವಳು ಹೋದ್ಲಲ್ಲ. ಎಲ್ಲಿಗೆ? ಎಲ್ಲಿಗೆ? ತನ್ನ ಕನಸಿನ ಗುಂಡಿ ತೋಡೋಕೆ. ನೀನ್ ಬರೋಕ್ ಸ್ವಲ್ಪ ಹೊತ್ತಿಗೆ ಮುಂಚೆ ಹೋದ್ಲು. ನನಗೊಂದು ಮಾತು ಹೇಳಿಲ್ಲ. ಯಾಕೋ ಹೇಳ್ತಾಳೆ. ನೀನ್ ಯಾರು ಅಂತ ಹೇಳ್ತಾಳಿಯೋ, ಅವಳಿಗೆ ನೆಪಕ್ ನಿನ್ನಂತ ಒಬ್ಬ ಗಂಡ ಬೇಕಾಗಿತ್ತು, ನೀನ್ ಸಿಕ್ತೆ. ಸರಿ, ಅವಳ ಆಸೆ ನೆರವೇರ್ತು ಹೋದ್ಲು. ಇಲ್ಲ, ಸಾಧ್ಯವಿಲ್ಲ. ಅವಳು ನನಗೆ ಈ ದ್ರೋಹ ಮಾಡಿ ಹೋಗೋಳೆ ಅಲ್ಲ. ನಿನಗೆಲ್ಲೋ ಭ್ರಮೆ ಕಣೋ. ನಂಬಿಸಿ ಕುತ್ತಿಗೆ ಕುಯ್ಯೋದಕ್ಕೆ ಇನ್ನೊಂದು ಹೆಸರೇನು ಗೊತ್ತೇನೋ? ಹೆಣ್ಣು ಅಂತ. ಮೂರ್ಖ ಮೂರ್ಖ, ನಿನ್ ಹೆಂಡತಿ ಮನೆ ಬಿಟ್ಟು ಹೋಗೋವಾಗ ನಮ್ಮವ್ರಿಗೆ ಇದನ್ನು ಕೊಡಿ ಅಂತ ಕೊಟ್ಟಿದ್ದಾಳೆ, ತಗೋ. ಪ್ರಾಜೆಕ್ಟ್ ಎಂಜಿನಿಯರ್. ನಮಸ್ಕಾರ. ಮಿಸಸ್ ಭಾವನಾ ಅಂತ. ಭಾವನಾ? ಮಿಸಸ್ ಶ್ಯಾಮಾಚಾರ್.
ದ ಸೀನಿಯರ್ ಮೋಸ್ಟ್ ಜೂನಿಯರ್ ಇಂಜಿನಿಯರ್, ಬಹಳ ಯೂಸ್ಫುಲ್ ಮ್ಯಾನ್. ಬನ್ನಿ. ಇವರು ಮಿಸ್ಟರ್ ಮೋಹನ್. ಎ ವೆರಿ ಟ್ಯಾಲೆಂಟೆಡ್ ಯಂಗ್ ಮ್ಯಾನ್. ನಿಮಗೆ ಗೊತ್ತಾಗುತ್ತೆ ಹೌ ಟ್ಯಾಲೆಂಟೆಡ್ ಈಸ್ ಅಂತ. ಹಾಯ್ ತಟ್ಟಿ, ಅವಳೇ ಇಲ್ಲ ಡ್ಯಾಮ್ ಕಟ್ಟೋ ಬಿಲಾನ್ ಹಾಕಿ ನಮ್ ಮುನ್ನೂರ್ ಎಕರೆ ಜಮೀನ್ಗೆ ಮೂರ್ನಾಮ ಹಾಕೋಳು. ಹೌದು ಹೊಡ್ಯಾ ಅವಳೆ. ನೋಡ ತೆಳ್ಳಗ್ ಬೆಳ್ಳಗ್ ಸಂದಾಕೆ ಅವಳೆ. ತಾಯ್ ಅವಳು ಕಟ್ಟೋ ಹಣೆ ಕಟ್ಟಿಗೆ ಮೊದ್ಲು ಅವಳೆ ಬಲಿ ಕೊಟ್ಬಿಡವ. ಕೃಷ್ಣ ಊಟ ಮಾಡ್ಬಾರ. ನನಗೆ ಹಸಿವಿಲ್ಲಮ್ಮ. ಹೋದವಳು ನೆನ್ಸ್ಕೊಂಡು ಯಾಕೆ ಕೊರತಿದ್ಯೋ? ನಿಮ್ಮ ಅಪ್ಪ ಕಾಯ್ತಾ ಇದ್ದಾರೆ, ತಟ್ಟೆ ಒಣಗಿಸ್ಬಾರ್ದು. ಬಾಪ್ಪ ಪವಿತ್ರವಾದ ಸಂಬಂಧಗಳೇ ಅರ್ಥ ಕಳ್ಕೊಂಡು ಸುಖ ಸಂತೋಷ ದಾಂಪತ್ಯದ ಸಿಹಿ ಇಲ್ಲದ ನನ್ನ ಬಾಳಿನ ತಟ್ಟೆನೆ ಒಣಗ್ತಿರುವಾಗ ಊಟ ತಟ್ಟೆ ಒಣಗಿದ್ರೆ ನಮ್ಮ ಒಣಗ್ಲಿ ಬಿಡು. ಯಾಕು ಕೃಷ್ಣ ಹೀಗ್ ಮಾತಾಡಿ ನನ್ನ ಕರು ಹಿಂದ್ಯ? ಸಮಾಧಾನ ಮಾಡ್ಕೊಡು, ಸಮಾಧಾನ ಮಾಡ್ಕೊ ಕೃಷ್ಣ, ಸಮಾಧಾನ ಮಾಡ್ಕೊಡಪ್ಪ. ನೀವೇನೇ ಹೇಳಿ, ನನಗೆ ಮಿಸ್ಟರ್ ಮೋಹನ್ ಬಗ್ಗೆ ನಂಬಿಕೆನೆ ಬರ್ತಾ ಇಲ್ಲ. ಅವನು ಒಬ್ಬ ಸಾಡಿಸ್ಟ್. ನೀವು ಹೇಳೋದೇನೋ ನಿಜನೇ ಇರಬಹುದು, ಆದ್ರೆ ನೋಡಿ ಯಾವುದೋ ಹಳೆ ಕಥೆ ನೆಪ ಮಾಡಿಕೊಂಡು ನಾವೊಬ್ಬ ಇಂಜಿನಿಯರ್ನ ಕೆಲಸದಿಂದ ತೆಗೆದಾಕ ಸಾಧ್ಯ ಇಲ್ಲ. ಇನ್ಮೇಲೆ ಏನಾದರೂ ಒಂದು ಮಿಸ್ಬಿಹೇವ್ ಮಾಡಿದ್ರೆ ಲೆಟ್ ಇಸ್ ಟ್ಯಾಕಲ್. ಓಕೆ ಸರ್, ವ್ಯಕ್ತಿ ಸತ್ತ ಮೇಲೆ ಹಾವನ್ನು ಹಿಡಿದು ಸಾಯಿಸಿದ್ರೆ ಏನ್ ಪ್ರಯೋಜನ? ಹಾಗಂತ ಇನ್ನೂ ಯಾರನ್ನೂ ಕದ್ದೇ ಇರೋ ಹಾವನ್ನ ಹಿಡಿದು ಬಿಡಿಯೋದು ಯಾವ ನ್ಯಾಯ? ನಾವೀಗ ಇಷ್ಟು ದಿವಸದ ಪ್ರೋಗ್ರೆಸ್ ರಿಪೋರ್ಟ್ ಕೊಡಬೇಕಾಗಿದೆ, ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಣ. ಬನ್ನಿ. ಅದೇ ಏನ್ ರಾಧಾ, ಏನ್ ಆಶ್ಚರ್ಯ? ಎಷ್ಟೊತ್ ನೆಲಕೊಳ್ಳದು ಎದ್ದೇಳ ಮೇಲೆ ಏನ್ ಅಪರೂಪಕ್ಕೆ ಬಂದ್ಬಿಟ್ಟಿದ್ಯಲ್ಲ, ಏನ್ ಸಮಾಚಾರ? ನಿಮ್ಮ ನೋಡ್ಬೇಕು ಅನಿಸ್ತು, ಓಡ್ ಬಂದ್ಬಿಟ್ಟೆ. ಬಾವ, ನೀನಾಗ ಓಡ್ ಬಂದ್ಯೋ ಅಥವಾ ನಮ್ಮಪ್ಪ ಹೇಳಿ ಕರೆಸಿದ್ನ? ಅವರೇ ಕರೆಸ್ತಾರೆ. ನಮ್ಮಪ್ಪ ಸಂಪ್ರದಾಯ ಬಿಟ್ಟು ಒಂದು ಹೋಟ್ಲ್ ಇಟ್ಟಿದ್ದಕ್ಕೆ ಛೀಮಾರಿ ಹಾಕಿ ಎಂಗಿಲತ್ತೋ ನೀವು ಈ ಮನೆ ಹೊಸಲು ತುಳಿದು ಮೈಲ್ಗೆ ಮಾಡಬೇಡಿ ಅಂತ ಬೈದ್ ಕಳಿಸಿದ್ರಲ್ಲ. ಮತ್ತೆ ಇವತ್ತೇ ಆಗಿ ಒಳಗೆ ಸೇರಿಸಿದ್ರು? ಅದೇ ನನಗೂ ಆಶ್ಚರ್ಯ. ಅದೇನೇ ಇರ್ಲಿ, ಹೇಗೋ ನಿಮ್ಮನ್ನ ನೋಡೋ ಹಾಗಾಯ್ತಲ್ಲ, ಅದೇ ನನಗೆ ಖುಷಿ. ಹೇಗಿದ್ದೀರ ಭಾವ? ನನ್ಗೆ ಯಾವಾಗ್ಲೂ ನಿಮ್ದೇ ನೆನಪು, ನಿಮಗ್ ಮಾತ್ರ ನನ್ನ ನೆನಪೇ ಇಲ್ಲ. ಮದ್ವೆಗೂ ನನ್ ಕರೀಲಿಲ್ಲ. ಹೋಗ್ಲಿ ಬಿಡಿ, ನಿಮ್ ಹೆಂಡತಿ ತಾಳೆ ಕಿತ್ತೆಸ್ತು ಹೋದ್ಮೇಲೂ ನನ್ ನೆನಪು ಬರ್ಲಿಲ್ವಾ ನಿಮ್ಗೆ? ಬಂತ? ಅಯ್ಯೋ ನನಗ್ ಗೊತ್ತಿತ್ತು ನನ್ ಮರೆಯಲ್ಲ ನೀವು ಅಂತ. ಏನೇ ಇದು ಪ್ರೀತಿ ಭಾವ? ನಿಮ್ಮನ್ನ ಕಂಡ್ರೆ ನನಗ್ ತುಂಬಾ ಪ್ರೀತಿ. ಹಾಗಂತ ಹೊದ್ಕೊಂಡು ಮಲ್ಕೊಳಕಾಗತ್ತಾ? ನಾನ್ ರೆಡಿ. ಏನಾಯ್ತು ಭಾವ? ನಾನ್ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀನಿ. ನಾನು ಬರ್ತೀನಿ, ತಡಿ ಭಾವ. Thank you.
ಅಂಗಡಿಗೆ ಹೋಗ್ತಾ ಇದೆಯೇನೋ? ಹೌದಪ್ಪ. ಇವತ್ತು ನೀನು ಅಂಗಡಿಗೆ ಹೋಗೋದು ಬೇಡ, ನಿಮ್ಮ ಅಣ್ಣ ಹೋಗ್ತಾನೆ. ನೀನು ರಾಧಾನ್ ಕರ್ಕೊಂಡು ಊರ್ನ ನೋಡ್ಬೇಕಾದ ಜಾಗಗಳನ್ನ ತೋರಿಸ್ಕೊಂಡ ಹೋಗು. ನೀವು ಬರಲ್ವ ಮಾವ? ನಾನು ನಾವು ಬೇರೆ ಕೆಲಸ ಇದೆ, ನೀನು ಕರ್ಕೊಂಡು ಹೋಗ. ನೀವು ಹೋಗಮ್ಮ. ಹೋಗೋಣ ಭಾವ. ಅದಕ್ಕೆ ಅವರೆಲ್ಲ ಬಂದಿರೋದು. ಆದ್ರೆ ಅಪ್ಪ ಮುಗಿದೋದ್ ಕತೆ ಮೋಗ್ಸಾಕೋಕಿದೇನ್ ದೋಸೆ ಅನ್ಕೊಂಡ್ಯ? ಕಳ್ದೋದ್ ಬದುಕನ್ನ ನಮ್ಮ ಪಾಲೆ ಸತ್ತೋದ್ ವ್ಯಕ್ತಿಗಳು ನೆನ್ಸ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ನಮಗ್ ನಮ್ಮ ವಂಶ ಮುಖ್ಯ, ನಮ್ಮ ಸಂಪ್ರದಾಯ ಮುಖ್ಯ. ನಮ್ಮ ವಂಶ ಇಲ್ಲಿಗೆ ಕೊನೆಗೊಳ್ಬಾರ್ದು, ಅದು ಬೆಳಿಬೇಕು. ಅದಕ್ಕೋಸ್ಕರ ನೀನ್ ರಾಧಾನ್ ಮದುವೆ ಆಗಲೇಬೇಕು. ಇಲ್ಲ ಅನ್ನೋ ಉತ್ತರ ನಿನ್ನ ಬಾಯಿಂದ ಕೇಳೋಕ್ ನಾನು ಸಿದ್ಧನಾಗಿಲ್ಲ. ತಿಳಿತಾ? ಯೋಚನೆ ಮಾಡಿ ಹೇಳ್ತೀನಪ್ಪ. ಹೊಡೆ ಆನೆ ನಾವು ಬಾ ಬಿಡು ಮಾಡಕ್ ಹೋಗ್ತಾನೆ. ತರೋಣ ತಾರ ನೋಡಿ ನೋಡಿ ಬಂದಿತ್ತು ಗೋಬಿ ಅನ್ಕೊಂತೀರ ನಾನು ಕಾಣ ಮಾಡ್ದೆ ನಿಮ್ಗ. ಯಾರು ಯಾರು ಬೇಕಾಗಿತ್ತು ಬಂದ್ರೆ ಬಂದಿತ್ತ
ತಾವನ ಅವರ ಬೇಕಾಗಿತ್ತು. ನೀವು ಯಾರ್ರಿ? ಅದನ್ನು ಓದರ್ರಿ. ನಾನು ಅವ್ರಿಗೆ ತುಂಬಾ ಬೇಕಾದವನು. ಎಲ್ಲ ಗಂಡಸರಿಗೂ ಹೆಂಗಸರು ಬೇಕಾದವ್ರ. ಆದ್ರೆ ನೀವ್ಯಾರು? ನಾನು ಅವ್ರ ಗಂಡ. ನಮಸ್ಕಾರ. ನೀವು ನನ್ನನ್ನು ಅರ್ಥ ಮಾಡ್ಕೋತೀರಾ? ಇಲ್ಲಿಗೆ ಬಂದೇ ಬರ್ತೀರಾ ಅಂತ ನನ್ಗೆ ಗೊತ್ತಿತ್ತು. ನಾನು ಬಿರುಗಾಳಿ ಹಾಗೆ ಹೋಗ್ತಿಲ್ಲ, ನೀನು ನನ್ನ ಪಾಲಿಗೆ ಬಿರುಗಾಳಿ ಆಗ್ಬಿಟ್ಟೆ. ಬಿರುಗಾಳಿ? ನಿಮ್ ಪಾಲಿಗೆ ನಾನ್ ಬಿರುಗಾಳಿನ? ಮತ್ತೇನು, ಆಸೆ ಕೈಗೂಡ್ತು ಅಂದ ತಕ್ಷಣ ನನ್ನೇ ಮರೆತು ಇಲ್ಲಿಗೆ ಹೊರಟು ಬಂದೆ. ಅದು ಹಾಗಲ್ಲ ರೀ, ಅವತ್ ನನ್ಗಾದ ಸಂತೋಷದಲ್ಲಿ ನೀನು ಸಂತೋಷದಲ್ಲಿ ಮೈ ಮರೆತೆ. ಆದ್ರೆ ಸಂಕಟ ಪಟ್ಟವ್ರು ಯಾರು? ಸಂಗಾತಿ ಆಗಿ ಸಾವಿರ ನೋವು ಬಂದ್ರು ಸಂಘ ಬಿಡಲ್ಲ ಅಂದ ನೀನು ಮಾಡಿದ್ದೇನು? ಇಲ್ಲ ರೀ, ನೀವು ನನ್ನ ಅಪಾರ್ಥ ಮಾಡ್ಕೋತಿದ್ದೀರಾ. ನಾನು ಯಾವ ಸಂಘನೂ ಬಿಟ್ಟಿಲ್ಲ, ಸಂಗಾತಿನೂ ಮರ್ತಿಲ್ಲ. ಅಂದ್ರೆ ನಿನ್ನನ್ನೇ ನಾನ್ ಮರ್ತಿ ಅಂತ ಅರ್ಥನಾ? ಹಾಗಲ್ಲ ರೀ. ಮತ್ತಿನ್ನೇನು, ತಾಳೆ ಒಂದು ಕಿತ್ತು ಬಿಸಾಕಿಲ್ಲ ಅಂತ ಮಾತ್ರಕ್ಕೆ ನೀನ್ ನನ್ನ ಮರ್ತಿಲ್ಲ ಅಂತ ನಾನು ತಿಳ್ಕೊಳ್ಳ? ನಿನಗೆ ನನಗಿಂತ ಎಣೆಗಟ್ಟೆ ಮುಖ್ಯ. ನಿನಗೆ ನಾನು ಬೇಕಾಗಿದ್ದು ನಿನ್ನ ಗುರಿ ಸಾಧಿಸ್ಕೊಳ್ಳೋವರೆಗೆ ಅಷ್ಟೇ. ಇಲ್ಲ ರೀ, ನಿಮ್ಮನ್ನು ಬಲಿಪಶುವಾಗಿ ಯಾವತ್ತೂ ನಾನು ಉಪಯೋಗಿಸ್ಕೊಂಡಿಲ್ಲ ರೀ. ನನ್ನ ಆಸೆನೆಲ್ಲ ಕೈಬಿಟ್ಟು ಬರೀ ನಿಮ್ ಧರ್ಮಪತ್ನಿಯಾಗಿ ಇದ್ಬಿಡೋಣ ಅಂತ ಎಷ್ಟೋ ರಾತ್ರಿ ನಿದ್ದೆ ಇಲ್ಲದೆ ಯೋಚನೆ ಮಾಡಿದೀನಿ ಗೊತ್ತಾ? ಹೌದು, ಆದ್ರೂ ಹಾಗೆ ಮಾಡ್ಲಿಲ್ಲ. ನನ್ ಜೊತೆ ಸಪ್ತಪತಿ ತುಳಿದೆ, ಆದ್ರೂ ಒಂದು ಮಾತು ಹೇಳದೆ ಬಂದ್ಬಿಟ್ಟೆ. ಇದೇನಾ ನಾನು ಧರ್ಮಪತ್ನಿ ನಿದ್ದೆಗೆಟ್ಟು ಯೋಚನೆ ಮಾಡಿ? ನಾನು ಹೇಗೆ ಹೇಳಿ? ಹೇಳ್ಬೇಡ, ಹೇಳೋದನ್ನೆಲ್ಲ ಹೇಳದೆ ಮಾಡಿ ತೋರಿಸಿದ್ದೀಯ. ಮಳೆ ಬಂದು ಹೋದ್ಮೇಲೆ ತಲೆ ಎತ್ತಿ ಯಾರು ಮೂಳದ ಕಡೆ ನೋಡಲ್ಲ ಅನ್ನೋದನ್ನ ಮನವರಿಕೆ ಮಾಡಿಕೊಟ್ಟಿದ್ದೀಯ. ಬರ್ತೀನಿ. ಏನಂದ್ರೆ ಎಲ್ಲ ಮನೆಗೆ ಬರ್ದೆ ಎಲ್ಲಿ ಸಾಯೋಕ್ ಹೋಗಿದ್ಯೋ? ಸಾಯೋಕ್ ಹೋಗಿರ್ಲಿಲ್ಲ, ನಿಮ್ಮ ಸುಳ್ಳಿನ ಮೂಲ ತಿಳ್ಕೊಳಕ್ ಹೋಗಿದ್ದೆ. ಯಾರ ಮನೆ ಹಾಳಿ ಹತ್ತರನ? ಹೌದು, ನೀವು ನನಗೆ ಅವಳು ಕೊಟ್ಟ ತಾಳಿ ಅಂತ ಕೊಟ್ಟ ಈ ತಾಳಿ ಬದಲಾಗಿ ಅವಳ ಕೊರಳಲ್ಲಿ ನಾನು ಕಟ್ಟಿದ ತಾಳಿನ ನೋಡಿದೆ. ಈ ತಾಳಿ ಯಾರದ್ದು? ಇನ್ಯಾರ್ದು? ಆ ಪಾಂಚಾಲಿದೆ. ಪಾಂಚಾಲಿದು ಅಲ್ಲ, ಪಾರ್ವತಿದು ಅಲ್ಲ. ಈ ಮನೆ ದೀಪ ಹಚ್ಚಿ ನಮ್ಮೆಲ್ಲರ ಜೀವನ ಬೆಳಗಿಸೋಕೆ ಬಂದ ಒಂದು ಪವಿತ್ರವಾದ ಹೆಣ್ಣಿಂದು. ಸುಳ್ಳು, ಈ ಮನೆಯಲ್ಲಿರೋ ಹೆಂಗಸರು ಕುತ್ತಿಗೆಯಲ್ಲೆಲ್ಲ ತಾಳಿ ಇದೆ. ಮತ್ತೆ ಸುಳ್ಳು. ಅಮ್ಮ, ಅಮ್ಮ ಬಂದೆ. ಅಮ್ಮ, ನಿನ್ನ ಗಂಡ ಕಟ್ಟಿದ ತಾಳಿಯಲ್ಲಮ್ಮ, ಇದನ್ನು ಕಟ್ಕೊಂಡಿದ್ಯಾ? ಹೇಳಮ್ಮ, ನಿನ್ನ ಗಂಡ ಕಟ್ಟಿದ ತಾಳಿಯಲ್ಲಿ ಕಷ್ಟ ಅಂತ ಹಣ ಇಟ್ಟಿಯಾ, ಅಥವಾ ಗಂಡ ಸತ್ತೋದ ಅಂತ ಕಿತ್ತು ಬಿಸಾಕ್ಬಿಟ್ಟ್ಯಾ? ಗಂಡನ ಒಂದು ಮಾತಿಗೆ ಕೊರಳು ಕೈಕೊಳ್ಳೋ ನೀನು ಹೆತ್ತು ಮಗನ್ನು ಹೂಳೋಕ್ರು ತಯಾರಾಗಿದ್ದ. ಭಾವನ ಆನಿದ್ದ ಹಾಗೆ ಹೆಣ್ಣು ಹೆಣ್ಣಾಗಿ ಇನ್ನೊಂದು ಹೆಣ್ಣನ್ನು ವಂಚಿಸ್ತಾ ಇದೀಯ. ಸತ್ಯ ಏನಂತ ಗೊತ್ತಿದ್ರು ಮುಚ್ಚಿಡ್ತಾ ಇದೆ. ಅಮ್ಮ, ಇದೇನಪ್ಪ ನಿಮ್ಮ ಸಂಪ್ರದಾಯ, ಆಚಾರ ವಿಚಾರ ನೀತಿ ನಿಯಮ ಎಲ್ಲ? ಇದೆಲ್ಲ ನಿನ್ ಒಳ್ಳೆದಕ್ಕೆ, ನಿನ್ನ ಭವಿಷ್ಯ ಬೆಳಗಲಿ ಅನ್ನೋ ಮುಂದಾಲೋಚನೆಯಿಂದ. ನನ್ನ ಭವಿಷ್ಯ ನೀವು ಯಾವತ್ತು ನನ್ನ ಓದು ನಿಲ್ಲಿಸಿದ್ರೋ ಆವತ್ತೇ ಬಾವಿ ತಳ ಸೇರಾಯ್ತಪ್ಪ. ಈಗ ಅದು ಕೊಳತು ನಾರ್ತಿದೆ. ಮತ್ತೀಗ ನೀವು ಮಾಡಿದ್ದು ಮುಂದಾಲೋಚನೆಯಿಂದಲ್ಲ, ದುರಾಲೋಚನೆಯಿಂದ, ನಿಮ್ಮ ಸ್ವಾರ್ಥಕ್ಕೋಸ್ಕರ. ಕೃಷ್ಣ ಅಪ್ಪ, ಇಷ್ಟು ದಿವಸ ನಾನು ಮೂರ್ಛೆ ರೋಗ ಬಂದವನ ಹಾಗೆ ನೀವು ಕೊಟ್ಟ ತುಕ್ಕಿಡದ ಕಬ್ಬಿಣದ ತುಂಡನ್ನು ಹಿಡ್ಕೊಂಡು ಓಡಾಡ್ತಿದ್ದೆ. ಆದ್ರೆ ಇವತ್ತು ನನಗೆ ಗೊತ್ತಾಗಿದೆ, ನಾನು ಯಾರ ನೆರಳು ಅಲ್ಲ. ನನಗೂ ನನ್ನದೇ ಆದ ವ್ಯಕ್ತಿತ್ವ ಇದೆ. ನಾನು ಹೊಸ ಮನುಷ್ಯನಾಗಿ ಹೊಸ ಆಯಾಮದಲ್ಲಿ ಬದುಕಬೇಕು, ಹೊಸ ದಿಗಂತದ ಬೆಳಕಿನಲ್ಲಿ ಸಾಯಬೇಕು ಅಂತ. ಇದುವರೆಗೂ ನನ್ನ ಮಗನಿಗೆ ಬರೀ ಮಂತ್ರ ಹೇಳೋಕ್ ಸಾಧ್ಯ ಅನ್ಕೊಂಡಿದ್ದೆ, ಈಚೆಗೆ ಆ ಕುತಂತ್ರ ಜೊತೆ ಸೇರ್ಕೊಂಡು ಮಾತಿನ ಯಂತ್ರ ಆಗ್ತಾನೆ ಅಂತ ಅಂದ್ಕೊಂಡಿರ್ಲಿಲ್ಲ. ನೋಡೋ, ಹೀಗ ಹಳೇದನ್ನ ಹೀ ಆಳಿಸ್ತಾ ಹೊಸದು ಹೊಸದು ಅಂತ ಹೋದೋರ್ ಗತಿ ಏನಾಗಿದೆ ಗೊತ್ತಾ? ಮಣ್ಣು ಮಣ್ಣು ಮುಟ್ಟಿದ್ದಾರೆ,
ನಿನಗತಿನೂ ಅಷ್ಟೇ, ಕೊನೆಗೆ ನಿಲ್ಲೋಕ್ ನೆಲೆ ಇರೋಲ್ಲ. ನೆಲೆ ಸಿಗದೆ ಹೋದ್ರೆ ಪರವಾಗಿಲ್ಲಪ್ಪ, ಹತ್ತ ಮೇಲೆ ಬೆಲೆ ಸಿಕ್ಕರೆ ಸಾಕು. ಬೆಲೆ ಸಿಗೋದು ಶ್ರೀರಾಮನಂತ ಗಂಡಸರ್ಗು, ಹೆಂಗಸರ ನೆರಳಲ್ಲೇ ಬದುಕಬೇಕು ಅಂತ ತೀರ್ಮಾನ ಮಾಡ್ಕೊಂಡಿರೋ ನಿನ್ನಂಥ ಹೆಂಡತಿ ಗುಲಾಮನ್ಗಲ್ವ? ಅಪ್ಪ, ನಾನು ಯಾರ ಗುಲಾಮನು ಅಲ್ಲ, ಕೆಚ್ಚದೆ ಗಂಡು, ಯಾರ ಹಂಗೂ ಇಲ್ಲದೆ ಬದುಕಬಲ್ಲೆ ಅನ್ನೋದನ್ನು ತೋರಿಸ್ತೀನಿ. ಹೆಂಡತಿ ಮಗ್ಲಲ್ಲಿ ಇದ್ಕೊಂಡ ಮಗ್ಲಲ್ಲಿ ಯಾಕೆ? ಅವ್ರ ಹತ್ರ ಒಂದು ಮಾತಾಡಿದ್ರೆ ನಾಳೆಗೆ ಕತ್ತರಿಸ್ಕೊಂಡು ಸಾಯ್ತೀನಿ. ನೀವು ನಮ್ಮ ಇಬ್ಬರನ್ನು ಒಪ್ಕೊಳ್ಳೋವರೆಗೂ ಈ ಮನೇಲಿ ಕಾಲಿಡೋದಿಲ್ಲ. ತೀರ್ಮಾನ ನೀನು ಹೊರಟೋದ್ರೆ ನಮ್ಮ ವಂಶದ ಗತಿ ಏನು? ವಂಶ ಇಂತಹ ಸಂಪ್ರದಾಯ ಈ ವಂಶ ಇಲ್ಲೇ ಕೊನೆಯಾದ್ರೆ ಒಳ್ಳೇದು. ನಾನು ಆಡಿದ ಮಾತ್ರ ನಾ ಹಿಂತೋಗೋದಿಲ್ಲ. ಈಗಿದಕ್ಕೆ ಏನು ಹೇಳ್ತೀಯ? ಆವತ್ತು ನಾನು ಹೋಟ್ಲಿಟ್ಟಾಗ ಬೀದಿ ನಾಯಿ ಥರ ಎಂಜರಿತಕ್ಕೆ ಹೋಗ್ತೀಯ ಅಂತ ಹೇಳಿದೆಯಲ್ಲ, ಅದೇ ನೀನು ನಾಯಿಗಿಂತ ಕೀಳಾಗಿ ಹೆಂಡತಿ ತಾಳಿ ಕಿತ್ತಿಟ್ಟಿದ್ಯಲ್ಲ, ನಿನ್ನೇನಂತ ಕರೀಲಿ? ಥು, ನಿನ್ ಜನ್ಮಕ್ಕೆಷ್ಟು ಬೆಂಕಿ ಹಾಕ್ತು. ರಾಧಾ ಬಾಮ ಹೋಗೋಣ. ಲಕ್ಷ್ಮಿ, ಸುಬ್ಲಕ್ಷ್ಮಿ, ಹರಿ, ಲೇ ಹರಿ, ಲಕ್ಷ್ಮಿ, ಛೇ ಛೇ ಛೇ, ಕಸ ತೆಗ್ದಿಲ್ಲ, ಒಳ್ಳೆ ಹಾಳು ಬಿದ್ದ ಮನೆ ಥರ ಇದೆಯಲ್ಲ, ಎಲ್ಲಿ ಹೋದ್ರಿ ಇವರೆಲ್ಲ? ಏನ್ ಮಾಡ್ತಿದ್ರಿ ಇಲ್ಲಿ ಕೂತ್ಕೊಂಡು? ಕಸ ತೆಗ್ದಿಲ್ಲ, ದೇವ್ರ ದೀಪ ಹಚ್ಚಿಲ್ಲ, ಪೂಜೆ ತಯಾರಿ ನಡೆಸಿಲ್ಲ. ಯಾವ ಸುಖಕ್ಕೋಸ್ಕರ ಅದನ್ನೆಲ್ಲ ಮಾಡ್ಬೇಕು? ಏನಂದೆ? ಯಾವ ಸುಖಕ್ಕೋಸ್ಕರ ದೇವ್ರ ಪೂಜೆ ಮಾಡ್ಬೇಕು ಅಂದೆ? ಕರ್ಮ ಮಾಡೋಕ್ ಮುಂಚೆ ಫಲ ಯಾವ್ದು ಸುಖ ಯಾವ್ದು ನಿಮ್ಗೆ ಗೊತ್ತಾಗ್ಬೇಕು. ಇದ್ರೆ ನೀವೇನು ಮಾಡೋದಿಲ್ಲ ಅಲ್ಲ? ಹೌದು, ಮುಕ್ತಿ ಸಿಗ್ಲಿ ಅಂತ ತಾನೇ ನೀವು ಪೂಜೆ ಮಾಡ್ತೀರಾ? ಮುಕ್ತಿ ಸಿಗಲ್ಲ ಅಂತ ಗೊತ್ತಾದ್ರೆ ನೀವು ಪೂಜೆ ಮಾಡ್ತಿದ್ರಾ? ಮಂತ್ರ ಹೇಳ್ತಿದ್ರ? ಫಲ ಸಿಗ್ಲಿ ಅಂತಾನೆ ಎಲ್ರು ಪಾಪ ಪುಣ್ಯನ ಕರ್ಮ ಮಾಡೋದು. ಹಾಗೆ ನಾನು ಇಷ್ಟು ವರ್ಷ ಫಲ ಸಿಗುತ್ತೆ ಅಂತ ಆಚಾರ ವಿಚಾರ ನೀತಿ ನಿಯಮ ಪಾಲಿಸ್ತಾ ಬಂದೆ, ಆದ್ರೆ ನನಗ್ ಸಿಕ್ಕಿದೇನು? ಏನು ಬೇಡ, ತಾಯಕ್ ಮುಂಚೆ ಮೊಮ್ಮಗನ್ ನೋಡೋ ಸೌಭಾಗ್ಯ ಕೂಡ ಇಲ್ವೇ? ವಂಶನೆ ನಿರ್ವಂಶ ಮಾಡ್ತಾರೋ ಆ ದೇವ್ರ ಪೂಜೆ ಯಾತ್ರೆ ಮಾಡ್ಬೇಕು, ತಾವ್ಗೆ ನಾಂದಿ ಹಾಕ್ತಾರೋ ನಿಮ್ಗೆ ಸಹ ಯಾತ್ರೆ ಮಾಡ್ಬೇಕು. ಸರಿ, ನೀನ್ ಬರಬೇಡ, ನಿನ್ ಹಠಾನೆ ನೀನ್ ಸಾಧಿಸು. ಲೋ ಹರಿ ಬರ. ನಾನ್ ಬರಲಪ್ಪ, ಅಮ್ಮ ಹೇಳಿದ್ರಲ್ಲಿ ತಪ್ಪೇನಿದೆ? ಅಂದ್ರೆ ಮೌನವಾಗಿ ಕುರಿಮರಿ ತರ ಹಿಂಬಾಲಿಸ್ತಿದ್ದ ನೀನು ಸಹ? ನಾನ್ ಕುರಿಮರಿ ಅಲ್ಲಪ್ಪ, ಮನುಷ್ಯ ಅಂತ ಇವತ್ತು ಅರ್ಥವಾಗಿದೆ, ಅದಕ್ಕೆ ನಿರಾಕರಿಸ್ತಾ ಇದ್ದೀನಿ. ನನ್ನನ್ನು ನಿರಾಕರಿಸಿ ದೇವ್ರನ್ನ ಧಿಕ್ಕರಿಸುವಷ್ಟು ಧೈರ್ಯ ಬಂತೇನೋ ನಿನಗೆ? ಯಾಕೆ ಬರಬಾರ್ದು, ಯಾಕೆ ಬರಬಾರ್ದು ಅಂದೆ? ಈ ನನ್ನ ತಾಯಿಯ ಕರಳಲ್ಲಿದ್ದ ತಾಳಿನ ಕಿತ್ತು ಸ್ವಂತ ಮಗನಿಗೆ ದ್ರೋಹ ಬಗೆಯುವಷ್ಟು ಧೈರ್ಯ ನಿಮಗೆ ಬಂದ್ಮೇಲೆ ಧಿಕ್ಕರಿಸಿ ನಿಲ್ಲುವಂತ ತಾಕತ್ತು ನನಗೆ ಬರ್ದಿದ್ರೆ ಮನುಷ್ಯನ ಹುಟ್ಟಿ ಪ್ರಯೋಜನ ಏನು? ನಾನು ನಿಮ್ಮಗೆ ಮನುಷ್ಯತ್ವದ ಮೃಗ ಅಲ್ಲ. ಹರಿ ಮಾವಾ, ಅವ್ರ ನಿಮ್ಮ ಮಗ ಅಷ್ಟೇ ಅಲ್ಲ, ನನ್ನ ಗಂಡ, ಅವ್ರನ್ನ ಶಿಕ್ಷಿಸೋ ಹಕ್ಕು ನಿಮಗಿಲ್ಲ. ನೀನು ನಾನ್ ಹುಲ್ಲಾಗಿ ಸಾಕಿದ ಹಸುಗಳೇ ನನ್ನನ್ನು ಒದಿತಿವೆ ತಿವಿತಿವೆ, ಆದ್ರೆ ಇಷ್ಟಕ್ಕೆ ನಾನು ನಿಮ್ ಕಟ್ಟುಗಳನ್ನ ಬಿಚ್ಚಿಬಿಡ್ತೇನೆ ಅಂತ ತಿಳ್ಕೋಬೇಡಿ. ಮತ್ತೇನ್ ಮಾಡ್ಬೇಕು ಅಂತ ಇದ್ದೀರಾ? ಒಂದಾಗ್ಬೇಕು ಅಂತ ಇದ್ದೀರೇನು? ಆ ಕಷ್ಟ ನಾನು ನೀವು ತಗೋಬೇಕಾದ್ದಿಲ್ಲ, ನಾವೇ ಹೋಗ್ತೀವಿ ಮನೆ ಬಿಟ್ಟು. ಎಲ್ಲಿ ಹೋಗ್ತೀರಾ? ತಿರುಪೆ ಎತ್ತೋಕ, ತಿಪ್ಪೆ ಸಾರಿಸೋಕ, ಇಲ್ಲ ಏಸ್ಗೆ ಹೊರೋಕ? ಆಸಹ್ಯವಾದ ನಿಮ್ಮನ್ನು ಹೊತ್ಕೊಂಡು ತಿರುಗೋ ಬದಲು ಏಸ್ಗೆ ಹೊತ್ಕೊಂಡು ತಿರುಗೋದೆ ಲೇಸು. ಹರಿ ಇಂತ ಪ್ರೀತಿಯಿಂದ ನನ್ನನ್ನು ಕರೆಯೋ ಆತ ನಿಮಗಿದ್ರೆ ಇನ್ನಾದ್ರೂ ಬೆಳೆ ಗಿಡಗಳನ್ನ ಚೂಟ್ ಹಾಕ್ಬೇಡಿ, ಆರೋ ಹಕ್ಕಿಗಳ ರೆಕ್ಕೆನ ಕತ್ತರಿಸಿ ಕೂಡ ಹಾಕ್ಬೇಡಿ. ಸಾಧ್ಯವಾದ್ರೆ ಮನುಷ್ಯರು ಹೃದಯದ ಒಳೆ ಹೋಗಿ ನೋಡಿ, ಅದರಲ್ಲಿರೋ ಬಡಿತ ತುಡಿತಾನ ಅರ್ಥ ಮಾಡ್ಕೊಳ್ಳಿ. ಇಲ್ಲದೆ ಹೋದ್ರೆ ನೀವೇ ಸೃಷ್ಟಿಸಿದ ಈ ಮನೆ, ಈ ಸಂಪ್ರದಾಯದ ಮನೆ ನಿಮ್ಮ ಮೇಲೆ ಬಿದ್ದು ನಿಮ್ಮನ್ನೇ ಆಹುತಿ ತಗೊಳತ್ತೆ, ಜ್ಞಾಪಕ ಇರಲಿ. ಬಾರೆ ಹೋಗೋಣ. ಹರಿ ಹರಿ ನಿಂತ್ಕೊಳ್ಳ, ನನ್ ಮಾತು ಕೇಳ. ಏನಂದ್ರೆ ಅವ್ನು ಹೋಗ್ತಾ ಇದ್ದಾನೆ, ನಿಲ್ಲಿಸ್ರಿ. ಹೋಗ್ಲಿ ಬಿಡೆ, ಆ ಮನೆ ಹಳಿ ಬಾಲ ಹಿಡ್ಕೊಂಡು ಎಲ್ರೂ ಹೋಗ್ತಿದ್ದಾರೆ, ಇವನು ಹೋಗ್ಲಿ, ಇಷ್ಟ ಇದ್ರೆ ನೀನು ಹೋಗು, ನಾನೊಬ್ಬನೇ ಇರ್ತೇನೆ. ಅವರ ನಾ ಹೇಳ್ತಿರಲ್ಲ ಹಿಂಗ ಸಿಟ್ ಮಾಡ್ಕೊಂಡು ಹೋಗ್ಯಾರ, ವಾಪಸ್ ಬಂದ ಬರ್ತಾರಂತ. ಅಪ್ಪಾರ ನೀವು ಹೋದಾಗಿಂದ ಬರಾಮಟ
ಏನ್ ನೋವು ಏನ್ ದುಃಖ, ಒಂದ್ ನಮೂನಿ ಆಗ್ಬಿಟ್ಟಾರ್ರಿ. ನಾ ಸುಳ್ಳು ಹೇಳಂಗಿಲ್ರಿ, ಬೇಕಾದ್ರೆ ಅವ್ವಾರ ಮಾರಿ ನೋಡ್ರಿ, ಬಾಡೋದು ಹೋದಂಗ ಆಗಿಲ್ಲೇನ್ರಿ, ಇನ್ನೆಲ್ಲ ನೋಡ್ ನಿಮ್ಗ ಅಯ್ಯೋ ಅಂತ ಅನ್ಸಂಗೆ ಇಲ್ಲೇನ್ರಿ. ನೀವು ಯಾರ ಬಗ್ಗೆ ಹೇಳ್ತಿದ್ದೀರಿ ನನ್ಗೊಂದು ಅರ್ಥವಾಗ್ತಿಲ್ಲ. ಇವ್ರ ಪರಿಚಯನೇ ನನಗಿಲ್ಲ. ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಿ ಅಂತ ಕಾಣುತ್ತೆ. ನನ್ನ ಮದುವೆನೇ ಆಗಿಲ್ಲ. ಐ ಆಮ್ ಸಾರಿ, ಬರ್ತೇನೆ. ನಿಂತ್ಕೊಳ್ಳಿ. ಏನಂದ್ರೆ ಇಷ್ಟು ವರ್ಷ ದೂರ ಇದ್ದು ನನಗೆ ಶಿಕ್ಷೆ ಕೊಟ್ಟಿದ್ದು ಸಾಲದ, ನನ್ ಯಾವ ತಪ್ಪು ಈ ಶಿಕ್ಷೆ? ನನ್ನಿಂದ ಏನಾದ್ರೂ ತಪ್ಪಿಲ್ಲ. ಸೆಕ್ಯೂರಿಟಿ ಆಫೀಸರ್ ಆಗಿ ನೇಮಿಸಲಾಗಿದೆ. ನನಗೇನಾದ್ರೂ ಕೆಲಸ ಇದ್ರೆ ದಯವಿಟ್ಟು ಹೇಳಿ ಕಳಿಸಿ, ನಾನು ನನ್ನ ಕ್ವಾರ್ಟರ್ಸ್ ಅಲ್ಲಿ ಇರ್ತೀನಿ. ಏನಂದ್ರೆ ಮಿಸ್ ಭಾವನ, ಸಾರಿ ಮಿಸ್ಸಸ್ ಭಾವನ, ಈಗ ತಾನೇ ಹೋದ್ರಲ್ಲ, ಅವ್ರನ್ನ ಎಲ್ಲೋ ನೋಡಿದ ಜ್ಞಾಪಕ. ನಿಮ್ಗೇನಾದ್ರೂ ಜ್ಞಾಪಕ ಇದೆಯಾ? ಅಡ್ಕೆ ಬಾ ಹೋಗೋಣ. ಈಗ ಒಂದ್ ಲೆವೆಲ್ ಪಂಚ್ ಮಾಡ್ತೇನೆ. ನಿಮಗೆ ನಮಗ್ ಬಂದ ಲಿಸ್ಟ್ ಪ್ರಕಾರ ಎಲ್ಲ ಸ್ಟಾಕ್ ಕರೆಕ್ಟ್ ಆಗಿದೆಯಾ? ಎಲ್ಲ ಸರಿಯಾಗಿದೆ ಸರ್. ವೆರಿ ಗುಡ್. ಆಮೇಲೆ ಗೋಡೌನ್ ಹತ್ರ, ಫ್ರಿಡ್ಜ್ ಹತ್ರ, ಆಫೀಸ್ ಹತ್ರ, ಡ್ಯಾಮ್ ಹತ್ರ, ಮಷಿನರಿಸ್ ಹತ್ರ ಯಾರ್ಯಾರು ಡ್ಯೂಟಿ ಮಾಡ್ಬೇಕು ಅಂತ ನೀನ್ಸ ಆಯ್ತಲ್ಲ. ಎಲ್ರು ಎಚ್ಚರಿಕೆಯನ್ನು ಕಾಯ್ತಿರ್ಬೇಕು. ಒಂದು ಚಿಕ್ಕ ವಸ್ತು ಕೂಡ ಕಳವಾಗಬಾರ್ದು. ನಾನು ರಾತ್ರಿ ರೌಂಡ್ಸ್ ಮೇಲೆ ಬರ್ತೀನಿ. ಬಿ ಕೇರ್ಫುಲ್. ಬಟ್ಟೆ ರೆಡಿ ಅಂದ್ರಲ್ಲ ಬಟ್ಟೆ ನೋಡಿಯ, ಸೌಟು ರೆಡಿ, ಮೊಗ್ಜಾತು ಕೈನೂ ರೆಡಿ, ಸಾದ್ ಎಂಟುನೂ ರೆಡಿ. ಮತ್ತೇನು ಮಕ ನೋಡಿರ ಉಯಿರಲ್ಲ ದೋಸ್ಯ. ಇತ್ತೋಗಲ್ವಾ? ನಾನ್ ಸಹಾಯ ಮಾಡ್ಲ? ಅವನವನ ಅವ್ರಿಗೆ ನಿಮ್ಮ ಯಜಮಾನರಿಗೆ ಬಹಳ ಮರಮರೆ ಆತಂತ್ರವ. ಮನೆಗೆ ಕಾಡ ಕೈ ಕೊಟ್ಟು ಓಡೋದು ಅಂತ. ಹೌದಾ? ಅವ್ರಿಗೇನು ಆಗಿಲ್ಲ ತಾನೇ? ಕೊಡದಿಗೆ ಅಂದಾಗ ಅದನ್ನ ಕೇಳದ ಮರೆತು ಬಿಟ್ಟಿನ್ರಿ. ಅದಕ್ಕೆ ಕುಡಿದು ಹಾಳಾಗ್ಬೇಡ ಅಂತ ಹೇಳಿದ್ದು. ಬಾ ನನ್ ಜೊತೆ. ಏನ್ ಮಾಡ್ಕೊಂಡ್ರಿ? ಅಯ್ಯೋ ಏನ್ರಿ ಇದು? ಹಾಯಾಗಿರೋದ್ ಬಿಟ್ಟು ಈ ಉಸಾ ಬರೆಯಲ್ಲ ಯಾಕೆ ಬೇಕು ನಿಮ್ಗೆ? ಕೊಡಿ, ನಾನ್ ಕಟ್ತೀನಿ. ಯಾಕೆ, ಏನಾಯ್ತು? ಗಾಯಕ್ ಪಟ್ಟಿ ಕಟ್ಟೋಷ್ಟು ಹಕ್ಕು ಇಲ್ವಾ ನಮ್ಗೆ?
ಸಂಬಂಧಾನೇ ಇಲ್ಲ ಅಂದ್ಮೇಲೆ ಅಕ್ಕೆಲಿಂದ ಬಂತು. ಅಡಕೆ ಅಮ್ಮಾರನ್ ಕರ್ಕೊಂಡು. ಅವನ್ಗೇನು ಹೇಳ್ತಿದ್ದೀರಾ? ನನ್ಗೆ ಹೇಳಿ, ನನ್ಗೂ ಕಿವಿ ಕೇಳಿಸುತ್ತೆ. ಯಾಕೆ ನನ್ ಜೊತೆ ಮಾತಾಡಬಾರ್ದು ಅಂತ ತೀರ್ಮಾನ ಮಾಡಿದ್ದೀರಾ? ತೀರ್ಮಾನ ಅಲ್ಲ, ಅನ್ಯ ಸ್ತ್ರೀಯರ ಹತ್ರ ಮಾತಾಡೋ ಅಭ್ಯಾಸ ಇಟ್ಕೊಂಡಿಲ್ಲ ನಾನು. ಏನು, ನಾನ್ ನಿಮ್ಗೆ ಅನ್ಯ ಸ್ತ್ರೀನಾ? ಏನ್ ಹೇಳ್ತಿದ್ದೀರಾ ನೀವು? ಅಗ್ನಿ ಸಾಕ್ಷಿಯಾಗಿ ತಾಳು ಕಟ್ಟಿಸ್ಕೊಂಡೆ ನಿಮ್ ಹೆಂಡ್ತೀರಿ ನಾನು? ಅಡಕೆ, ನಾನ್ ನಿನಗೆ ಮೊದ್ಲೇ ಹೇಳಿದ್ದೀನಿ ನನಗೆ ಮದುವೆ ಆಗಿಲ್ಲ ಅಂತ. ಯಾಕೆ ನೀವಿಬ್ರು ನಮ್ ಬೆನ್ ಹತ್ತಿದ್ದೀರಿ? ನಾನು ಇಲ್ಲಿ ಒಂಟಿ ಆಗಿರೋಕೆ ಇಷ್ಟಪಡ್ತೀನಿ. ನೀವೇನೇ ಹೇಳಿದ್ರು ನಾನು ಮನೆ ಬಿಟ್ಟು ಹೋಗಲ್ಲ. ನೀವೆಲ್ಲಿರ್ತೀರೋ ಅದೇ ನನ್ ಮನೆ. ನೀವೇ ನನ್ ಗಂಡ ಅಂತ ನಿರೂಪಿಸಿ ನನ್ನ ಮನೆಯಿಂದ ಆಚೆಗೆ ಹೋಗೋದು, ದಟ್ಸ್ ಇಂಪಾಸಿಬಲ್. ಇಟ್ ಇಸ್ ಪಾಸಿಬಲ್. ಹಾಗಾದ್ರೆ ನೀವಿಬ್ರು ನಿರೂಪಿಸ್ತಾನೆ ಇರಿ, ನಾನೇ ಇಲ್ಲಿ ನೋಡ್ತೀನಿ. ನಿಂತ್ಕೊಳ್ಳಿ. ನನ್ ಕಣ್ಣಲ್ಲಿ ಕಂಡಿಟ್ಟು ಹೇಳಿ, ನಾನ್ ನಿಜವಾಗ್ಲಿ ನಿಮ್ ಹೆಂಡತಿ ಅಲ್ಲ ಅಂತ. ಅಲ್ಲ ಸರಿ, ನೀವು ಹೇಳೋದೇ ನಿಜ ಆದ್ರೆ, ನಾನ್ ನಿಮ್ ಹೆಂಡ್ತೀನಿ ಅಲ್ಲ ಅಂದ್ರೆ ಈ ಸೌಭಾಗ್ಯ ಕುತ್ಕೆಯಲ್ಲಿರೋದ್ರಲ್ಲಿ ಯಾವ ಅರ್ಥನ ಇಲ್ಲ. ಇದನ್ನ ನಿಮ್ ತಯಾರಿ ಕಿತ್ ಬಿಸಾಕಿ. ಅನ್ಯ ಸ್ತ್ರೀಯರ ಜೊತೆ ಮಾತಾಡಲ್ಲ ಅಂದ್ಮೇಲೆ ಬೇರೆ ಹೆಂಗಸರ ತಾಳಿನ ಹೇಗ್ ಕೇಳೋದ್ ಸಾಧ್ಯ? ನೀವಿಬ್ರು ನಿಮ್ಮ ಸ್ವಾರ್ಥಕ್ಕೋಸ್ಕರ ನನ್ನನ್ ಬಲಿ ಕೊಡ್ತಾ ಇದ್ದೀರ. ಆದ್ರೆ ನಾನು ಕುರಿಯಲ್ಲ, ಮನುಷ್ಯ. ಆದ್ರೆ ಮನುಷ್ಯತ್ವ ಇಲ್ದೇ ಇರೋರು ಜೊತೆಯಲ್ಲಿ ಇರ್ತೀನಿ, ಜೊತೆ ಕೊಡ್ತೀನಿ ಅಂದು ಇಲ್ಲಿ ಈಗ ಒಂಟಿಯಾಗಿ ದೂರ ನಿಂತಿರೋರು. ಆವತ್ತೆ ನಾನು ನಿಮ್ ಹೆಂಡತಿ ಅಲ್ಲ ಅಂತ ಹೇಳಿದ್ರೆ ಇಲ್ಲಿ ಬರೋವಾಗ ನಿಮ್ಗೋಸ್ಕರ ಇಟ್ಟ ಪ್ರೀತಿ ಪತ್ರದ ಜೊತೆ ಈ ತಾಳಿನಿಟ್ಟು ಬರ್ತಿದ್ನೆ ಹೊರತು ಹೀಗೆ ಜನರ ಚೀ ಮಾರಿ ಗುರಿಯಾಗಿ ಗಂಡನ್ ಬಿಟ್ಟವಳು ಚೀತು ಅನ್ಸ್ಕೊಂಡು ಎಲ್ಲಾ ಸೌಭಾಗ್ಯ ಇಟ್ಕೊಂಡು ಮದುವೆ ತರ ಬದುಕ್ತಾ ನೀವು ನನ್ನ ಅರ್ಥ ಮಾಡ್ಕೊಂಡು ಬಂದೇ ಬರ್ತೀರಂತ ಕಾಯ್ತಾ ಇರ್ಲಿಲ್ಲ. ನನ್ನವರು ಅಂತ ಯಾರು ಇಲ್ಲ ಅಂದ್ರು ನೀವಾದ್ರೂ ಇದ್ದೀರಾ ಅನ್ಕೊಂಡಿದ್ದೆ. ನಾನ್ ನಿಮ್ಮ ಪ್ರೀತಿಯ ಮಲ್ಲಿಗೆ ಹೂ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಇವತ್ತು ಎಲ್ಲ ಸುಳ್ಳಾಗೋಯ್ತು. ನಾನು ನಿಮ್ಮ ಮಲ್ಲಿಗೆ ಹೂವಲ್ಲದೆ ಯಾರಿಗೂ ಬೇಡವಾದ ಕಾಡು ಹೂ. ಒಲವು ತಂದ ಬೆಸುಗೆಯಿಂದು ವಿರಹ ದುರಿಯ ಸುರಿಸಿದೆ. ದಡವ ಸೇರದ ದೋಣಿಯೆರಡು ಸುಳಿಗೆ ಸಿಲುಕಿ ನಲುಗಿದೆ. ದಡವ ಸೇರದ ದೋಣಿಯೆರಡು ಸುಳಿಗೆ ಸಿಲುಕಿ ನಲುಗಿದೆ.
ಪ್ರೀತಿ ಹೊಸಗೆ ಸ್ವರ್ಗ ಸುಖವ ತಂದಿತು ಮಿಲನ ಗೀತೆಗೆ ಪ್ರೀತಿ ಹೊಸಗೆ ಸ್ವರ್ಗ ಸುಖವ ತಂದಿತು ಶ್ರುತಿಯು ಮೂಡದೆ ಬಾಳ ವೀಣೆ ಮೌನ ರಾಗ ಹಾಡಿತು ಮೌನ ರಾಗ ಹಾಡಿತು ಒಲವು ತಂದ ಬರಬೇಕು ಸಾಯಂಕಾಲದ ಒಳಗೆ ಬಂದ್ಬಿಡ್ತೀನಿ ಇಫ್ ಯು ಅಲೌ ಮೀ ಟು ನನ್ನಿಂದ ಏನಾದ್ರೂ ತೊಂದರೆ ಆಗೋದಾದ್ರೆ ಬೇಡ ಓಕೆ ಬೇಗ ಬಂದ್ಬಿಡಿ ಭಾವನಾ ಬಂಗಾಳ್ರಿ ನಾನೇನು ಕುರುಡ್ನಲ್ಲ ನನಗೂ ಕಣ್ ಕಾಣಿಸುತ್ತೆ ನಡಿಯೊಳಗೆ ನಾನು ಒಳಗೆ ಹೋಗಿ ಅಂತ ಹೇಳಿದ್ದು ನನ್ನ ಮನೇಲಿರೋರಿಗೆ ಇಲ್ದೆ ಇರೋರ್ಗ ಅಲ್ಲ ಹೇಳಿದ್ ಗೊತ್ತಾಯ್ತಾ ನಾನು ಮನೆಗೆ ಏನೂ ಅಲ್ಲ ನಿನಗೆ ನಾನು ಬೇಕಾ ಇಲ್ಲ ಅವಳು ಬೇಕಾ ತೀರ್ಮಾನ ಮಾಡ್ತ ಬಾಗಿಲ್ ತೆಗಿರಿ ಸ್ವಲ್ಪ ನನ್ನ ಮಾತು ಕೇಳಿ ಬಾವಾ ಬಾಗಿಲ್ ತೆಗಿರಿ ಮಾವಾ ಹೀಗಾಗುತ್ತೆ ಅಂತ ಗೊತ್ತಿದ್ದಿದ್ರೆ ನಿನ್ನೆ ಈ ಬಂಧನದಲ್ಲಿ ಸಿಕ್ಕಾಕ್ತಿರ್ಲಿಲ್ಲ ಕಣೆ ಆಗೋದ್ಮೇಲೆ ಎಲ್ಲ ಹೀಗೆ ಮಾ ಹೇಳೋದು ಅದೇ ಆಗೋಕ್ ಮುಂಚೆ ಯಾರೂ ಹೇಳಲ್ಲ ಭವಿಷ್ಯ ಹೇಳೋರ್ಗೂ ಭಾವನೆ ತಪ್ಪಿದ್ದಲ್ಲ ಯಾವತ್ತೋ ಒಂದ್ ದಿವಸ ಆಸೆಯಿಂದ ಈ ಗಿಳಿನ ಸಾಕು ನೆಪದಲ್ಲಿ ಕೂಡಾಕ್ತೆ ಆದ್ರೆ ಈ ದಿನ ನನ್ನೇ ಕೂಡಾಕ್ಬಿಡ್ತು ನಾನೀಗ ಪಂಜರದ ಬಾಗಿಲನ್ನ ತೆಗೆದು ಈ ಗಿಳಿನ ಹಾರೋಗ್ಬಿಡ್ಬಹುದು ಆದ್ರೆ ನನ್ನ ಪಾಲಿಗೆ ಮುಚ್ಚಿರೋ ಆ ಮನೆ ಬಾಗಿಲನ್ನ ಯಾರು ಮತ್ತೆ ತೆಗಿತಾರೆ ತೆಗೆಯುತ್ತೆ ಕಣೆ ತೆಗೆಯುತ್ತೆ ಕಾಲ ಎಲ್ಲ ಗಾಯನು ಮಾಯಿಸುತ್ತೆ ಕಾಲ ನೇಣಿನ ಹಗ್ಗ ಹೇಗೋ ಹಾಗೆ ಹೂಮಾಲೆ ಸಹ ಅಗ್ನಿ ಸೀತೆಯನ್ನು ಸುಡೋಕ್ ಸಾಧ್ಯನೇ ಇಲ್ಲಮ್ಮ ನನ್ ಸೀತೆ ಅಲ್ಲಮ್ಮ ಸಾಮಾನ್ಯ ಹೆಣ್ಣು ಊರಿನಿಂದ ಹುಟ್ಟಬಂದವಳಲ್ಲ ಭ್ರೂಣದಿಂದ ಹುಟ್ಟಬಂದವಳು ಆಸೆಯನ್ನ ಹೆಗ್ಲಲ್ಲಿ ಹೊತ್ಕೊಂಡು ಬಾಳಿಲ್ದೆ ಪಂಜರ ಭೂಮಿ ಮೇಲೆ ಬದುಕ್ತಿರೋಳು
ಸೇತುವೆ ಕಟ್ಟೋಕೆ ಹೋಗಿ ಸಂಸಾರನೇ ಕಳ್ಕೊಂಡವಳು, ಸಂಸಾರನೇ ಕಳ್ಕೊಂಡವಳು. ಭಾವನಾ ಅಳ್ಬೇಡ ಕದ್ದ, ಅಳ್ಬೇಡ, ಸಮಾಧಾನ ತಗೋ. ಅದೇ ಸೇತುವೆ ಒಂದಿನ ನಿನ್ನ ಬಾಳಿಗೆ ಸುವರ್ಣ ಸೇತುವೆ ಆಗುತ್ತೆ. ಕಳೆದು ಹೋಗಿರೋ ಸಂಬಂಧಕ್ಕೆ ಮತ್ತೆ ಬೆಸಿಗೆ ಹಾಕುತ್ತಮ್ಮ. ಅಮ್ಮ ಹೌದಮ್ಮ ಹೌದು ಕದ್ದ, ಸಮಾಧಾನ ಮಾಡ್ಕೊ. ನಿಮ್ಗೆ ಆಗ್ದವ್ರು ಯಾರೋ ಒಬ್ರು ಫಾರ್ಮ್ ಹಾಕಿ ಸೇತುವೆ ಕಮ್ಮಲ್ಲಿ ಸಿಡಿಸಿಬಿಟ್ಟಾರ್ರಿ ಅವರು. ಇನ್ಯಾರು ಅಲ್ಲ ಅಡಿಗೆ, ಅವನೇ ಕೊನೆಗೂ ಸೇರಿ ತೀರ್ಸ್ಕೊಂಡ್ಬಿಟ್ಟ. ಅಮ್ಮ ಇನ್ನೊಂದು ಸ್ವಲ್ಪ ನೀರು ತಗೊಂಡ್ ಬಾ. ಯಾರೋ ಬಾಟು ಕಟ್ತಾ ಇದಾರೆ, ಯಾರು ನೋಡು. ಪಂಚ್ ಮಾಡೋಣಲ್ಲ ನಾನು ಆಫೀಸರ್, ನನ್ ಮಾತು ನಂಬಿ. ನಮ್ಮ ಬೇರೆ ನಮ್ಮ ಬೇರೆ ಅಪ್ಪರ ಬರೀ 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 ಅವರು ನನಗೆ ಮದ ಎಲ್ಲ ತಿಳಿಸ್ಯಾರ. ಅವ್ರನ್ನ ಕಂಡ್ರೆ ಆಗಣಿಲ್ಲ ಇವ್ರಿಗೆ. ಕಾಲೇಜ್ನಾಗಿದ್ದಾಗ ಪುಂಡ್ ಹುಡುಗರು ಗುಂಪು ಕಟ್ಕೊಂಡು ಅವರ ಮೇಲೆ ಬಲಾತ್ಕಾರ ಮಾಡಕ್ ಪ್ರಯತ್ನ ಪಟ್ಟಿದ್ದಂತ. ಅವರ್ಲಿಂದ ಅವರ ಮೇಲೆ ಜಿತ್ತಿ ಅವಳಿಗೆ. ಏನ್ ಹೇಳ್ತಿದ್ಯಾ ಅದಕ್ಕೆ? ಸುಳ್ಳೇ ಬೇಕಾದ ಅವರನ್ನ ಕೇಳ್ರಿ. ಏನೇ ಅವರ ಭಾವನ, ನಾನೆಷ್ಟೇ ನಿಜ ಹೇಳಿದ್ರು ನೀನ್ ನಂಬಲ್ಲ. ಮತ್ತೆ ಹಳೆ ದ್ವೇಷನ ನೀನೇ ಕೆರ್ಕಿದೀಯ, ಮಲಗಿದ್ದ ಸರ್ಪನ ತುಳಿದಿದ್ಯಾ. ಇನ್ನು ನಿನ್ನ ಉಳಿಸ್ ಪ್ರಯೋಜನ ಇಲ್ಲ. ನಿಮ್ಮ ಹೆಣ್ಮಕ್ಕಳನ್ನ ಹೀಗಿದೆ ನಡೆಸ್ಕೋತೀರಾ? ಯಾರು ಮಾಡಿ ತಪ್ಪಿಗೆ ಯಾರು ಶಿಕ್ಷೆ ಯಾಕಂದು ಹೋಗ್ಬೇಕು? ತೊಳಗಿಲ್ಲಿಂದ ನೀವು ತಗೊಂಡ್ ಬನ್ನಿ, ಹೋಗಿ. ಇಲ್ಲಿ ನಿಂತ್ಕೊಂಡು ಏನ್ ನೋಡ್ತಾ ಇದ್ದೀರಾ? ಹೋಗಿ. ನೀನಾ ಗೋ ಗೆಟ್ ಲಾಸ್ಟ್ ಫ್ರಮ್ ಮೈ ಸೈಟ್. ಒಡೆಯ ಇದ್ರಾಗೇನೋ ಗುಟ್ಟಿರೋ ಹಂಗೈತೆ. ಅಲ್ಲ ಆ ಡ್ಯಾಮ್ ನ ನಾವು ಡ್ಯಾಮ್ ಅನ್ನಿಸ್ಬೇಕು ಅಂತಿದ್ರೆ ಇನ್ಯಾವನು ಕಳ್ಳ ಬಡ್ಡಿ ಮಗ ಡ್ಯಾಮ್ ಆರಂಭಿಸ್ಬಿಟ್ಟಲ್ಲ. ಯಾವನು ಮಿಂಡ್ರು ಗುಟ್ಟಿದ ನನ್ನ ಮಗನ ಕೆಲಸನ ಇರಬೇಕಿದು. ನನ್ನ ಮಗನೇ ಮಿಂಡ್ರು ಗುಟ್ಟವನಲ್ಲ, ಲೇ ಎಂಡ್ರು ಗುಟ್ಟವನೇ. ಓ ಗಂಟೆಯ ಅವನೇನಾರ ನಮ್ಮ ಪ್ಲಾನ್ನಲ್ಲಿ ಶಾಮೀಲ್ ಆಗ್ಬಿಟ್ಟ ಅಂದ್ರೆ ಆವು ಮುಂಸಿ ಎರಡು ಕೂಡ್ಕೊಂಡು ಹದ್ದಿನ ಮೇಲೆ ಯುದ್ಧ ಕೊಂಟಂಗಿರ್ತದೆ. ಹೇಗುಂಡ ಆ ಓರಿ ನೀನ್ ಹಿಡಿಲ್ಲ,
ಮೂಗ್ದಾರ ನಾನಾಗ್ತೀನಿ. ಅವ ಇಲ್ಲ ಮಿತ್ರವ್ವ. ಅಯ್ಯ ಏನಿಲ್ಲ ಅಜ್ಜ, ಕೃಷ್ಣಪ್ಪನವ್ರು ಚಲೋ ಅದಾರ ಇಲ್ಲೋ ಆರೈಕೆ ಹೆಂಗ್ ನಡೆದ ಅಂತ ನೋಡಕ್ ಬಂದ್ವಿ ಅಷ್ಟ. ಹಂಗಾರೆ ನಡೀರಿ ಒಳಿಕೆ. ನಂಗೆ ಅವ್ವ ಚಾ ಮಾಡ್ತತ್ತ. ಅವ್ವ ನೀವು ಮಾತಾಡ್ತಾ ಇರಿ, ನಾವು ಸಿ ಡಾಕ್ಟರ್ ತಕ್ಕ ಹೋಗ್ಬರ್ತೀನಿ. ನೀವು ನಿರಾಕರಿಸಿದ ಮೇಲೂ ನಾನು ಬರಬಾರ್ದಾಗಿತ್ತು, ಆದ್ರೆ ಮನಸ್ಸು ತಡೀಲಿಲ್ಲ. ನಿಮ್ಮನೆಲ್ಲಿ ಕಳ್ಕೊಂಡು ಬಿಡ್ತೀನೋ ಅನ್ನೋ ಭಯ ಆಗಿ ಬಂದ್ಬಿಟ್ಟೆ. ಈಗ ಹೇಗಿದ್ದೀರಾ? ನೋವು ತುಂಬಾ ಇದೆಯಾ? ಯಾಕ್ರಿ, ಯಾಕೆದ್ರಿ, ಏನಾದ್ರೂ ಬೇಕಾಗಿತ್ತ? ಇಬ್ರು ಇಲ್ಲಿಂದ ಹೊರಟೋದ್ರೆ ನನಗಷ್ಟೇ ಸಾಕು. ಯಾಕೆ ಹೀಗೆ ಹಠ ಮಾಡ್ತೀರಾ? ನಿಮ್ ಸೇವೆ ಮಾಡೋ ಭಾಗ್ಯ ಇಲ್ಲ, ಹತ್ರ ನಿಂತು ನೋಡೋ ಭಾಗ್ಯನೂ ಕಿತ್ಕೋತಿದ್ದೀರಾ? ಬೇಡ್ರಿ, ಹೀಗೆ ವಿನಾಕಾರಣ ನನ್ನ ನಿರಾಕರಿಸಿದ ಮಾತ್ರಕ್ಕೆ ನನ್ನ ನಿಮ್ ಸಂಬಂಧ ಮುರಿದು ಹೋಗಲ್ಲ ರೀ. ಹೀಗೆ ಬಲವಂತ ಮಾಡಿದಾಕ್ಷಣ ಸಂಬಂಧಗಳು ಏರ್ಪಡಲ್ಲ. ನಾನು ನಿಮ್ಮನ್ನ ಬಲವಂತ ಮಾಡೋಕ್ ಬರ್ಲಿಲ್ಲ. ನನ್ನ ನೋಡೋಕ್ ಬಂದ್ರಿ ಅಷ್ಟೇ ತಾನೆ. ಅದಕ್ಕೆ ನಿಮ್ಮ ಅಮ್ಮ ಅವ್ರ ಮಡ್ಲನ್ನು ತುಂಬ ಕಳ್ಸೋಕೆ ನನ್ನ ಹತ್ರ ದುಃಖ ಆಗ್ಲಿ ನೋವಾಗ್ಲಿ ಇಲ್ಲ. ಹೀಗೆ ಮತ್ತೆ ಮತ್ತೆ ಬಂದು ಸಂಬಂಧ ಬೆಳೆಸಬೇಕಾಗಿಲ್ಲ. ಸಂಬಂಧ ಹೊಸದಾಗಿ ನಿಮ್ ಜೊತೆ ಸಂಬಂಧ ಬೆಳೆಸೋ ಅವಶ್ಯಕತೆ ನನ್ಗಿಲ್ಲ. ನನ್ನ ನಿಮ್ಮ ಸಂಬಂಧ ಯಾವ ತರದ್ದು ಅಂತ ನನ್ನ ನೀವೇ ತೋರ್ಸಾಯ್ತು. ಆ ರಾಸ್ಕಲ್ ಮೋಹನ್ ಮಚ್ಚಲ್ಲಿ ನನ್ನ ಹೊಡಿಯೋಕ್ ಬಂದಾಗ ಅಡ್ಡ ಬಂದು ಏತಿಂದ್ರಿ. ಯಾಕೆ? ನಾನ್ ನಿಮ್ ಹೆಂಡತಿ, ನನ್ಗೇನು ಆಗ್ಬಾರ್ದು ಅಂತ ಅಲ್ಲ? ಅಲ್ಲ, ನಾನು ಕಾಪಾಡಿದ್ದು ಇಲ್ಲದೆ ಇರೋ ನನ್ನ ಹೆಂಡತಿಯನ್ನಲ್ಲ, ಒಬ್ಬ ಇಂಜಿನಿಯರ್ ಅನ್ನ. ಅದು ನನ್ನ ಕರ್ತವ್ಯ ಅನ್ನೋದಕ್ಕೋಸ್ಕರ. ಕರ್ತವ್ಯ? ಅದರಲ್ಲಿ ಪ್ರೀತಿ, ಪ್ರೇಮ, ಕರುಣೆ, ಕಾಳಜಿ ಏನಾದ್ರೂ ಇದೆಯಾ? ಇಲ್ಲ. ಅದಕ್ಕೆ ಅಂತ ಕಾಣುತ್ತೆ, ಹೆತ್ತವರನ್ನ ಕಟ್ಕೊಂಡವ್ರನ್ನ ಲೆಕ್ಕಿದ್ದೆ, ಮನೆ ಬಿಟ್ಟು ಹೋಗಿದ್ದು, ವಿನಾಕಾರಣ ಇಲ್ಲಿಗೆ ಬಂದಿದ್ದು ಅಲ್ಲ? ಅಡಕೆ ಅವ್ರು ಮತ್ತೆ ಮತ್ತೆ ನನಗೆ ಸಂಬಂಧ ಇಲ್ಲದ ವಿಷಯ ಮಾತಾಡ್ತಿದ್ದಾರೆ. ಅವ್ರು ಇಲ್ಲಿಗೆ ಬಂದಿದ್ದು ಅಣೆಕಟ್ಟು ಕಟ್ಟೋದಕ್ಕ, ಇಲ್ಲ ಕಾರ್ಡ್ ಹರಟೆ ಹೊಡಿತಾ ಕಾಲ ವ್ಯರ್ಥ ಮಾಡೋದಕ್ಕ. ಅವ್ರೇನು ಹೇಳೋದ್ ಬೇಕಾಗಿಲ್ಲ ಅಡಿಕೆ, ಅಪಾರ್ಥ ಮಾಡ್ಕೊಂಡಿರೋರ್ ಹತ್ರ ವ್ಯರ್ಥವಾಗಿ ಅರ್ಥ ಹುಡುಕ್ತಿದ್ದೀನಲ್ಲ, ತಪ್ಪು ನಂದು. ಇನ್ನು ಮುಂದೆ ನಾನು ಕತ್ತಲೆಯಲ್ಲಿ ಕರಿ ಹೋದ್ರು ಸರಿ, ಮತ್ತೆ ಬೆಳಕು ಹುಡ್ಕೊಂಡು ಈ ಮನೆ ಕಡೆ ಬರೋಲ್ಲ. ನಿಮಗ್ ಮದುವೆನೇ ಆಗಿಲ್ಲ, ನನ್ಗಾಗಿದೆ ಅನ್ನೋದನ್ನ ಯಾವತ್ತೂ ಮರೆಯಲ್ಲ, ಹಾಗಂತ ಯಾರ ಹತ್ರನೂ ಹೇಳಲ್ಲ. ನೀವು ಸುಖವಾಗಿರಿ. ನಿಜವಾದ ಅಪರಾಧಿ ಯಾರು ಅಂತ ಗೊತ್ತಿಲ್ಲದೆ ಈ ಸಾಕ್ಷಿ, ಅಪರಾಧ ಈ ಪ್ರಶ್ನೆ ಎಲ್ಲ ಹೇಳೋದೇ ಇಲ್ಲ. ಭಾವನ ಹೇಳುವ ಕತೆ ಕೇಳಿದ್ರೆ ಮೋಹನ್ ಅಪರಾಧಿ ಅಂತೇನೋ ಅನ್ಸುತ್ತೆ, ಆದ್ರೆ ಮೋಹನ್ಗೂ ಬಾಂಬ್ಗೂ ಸಂಬಂಧ ಇರೋದಕ್ಕೆ ಯಾವ ಸಾಕ್ಷಿನೂ ಇಲ್ಲ. ಏನಿದೆ ಈ ಪ್ರಾಜೆಕ್ಟ್ ಕೆಲಸ ಸದ್ಯಕ್ಕೆ ನಿಲ್ಲಿಸಿ ಅಪರಾಧಿ ಯಾರು ಅಂತ ಹುಡ್ಕೋದು ಒಳ್ಳೇದು ಅನ್ಸುತ್ತೆ. ಕೇವಲ ಒಂದು ಸೆಕ್ಯೂರಿಟಿ ತಪ್ಪಿನಿಂದಾಗಿ ಈ ರೀತಿ ಕಷ್ಟ ನಷ್ಟಗಳನ್ನ ನಾವು ಅನುಭವಿಸೋದಾದ್ರೆ ಈ ದೇಶದ ಪ್ರಗತಿಗತಿಯೇ? ಚೇಚೆ, ಮುಂದೆ ನಾವು ಯಾರನ್ನ ನಂಬಿ ಇಂತಹ ಯೋಜನೆಗಳನ್ನು ಹಾಕೊಳ್ಳೋದು? ನೀವೇ ಹೇಳಿ ಸರ್. ಸೆಕ್ಯೂರಿಟಿ ಇನ್ನಷ್ಟು ಬಿಗಿ ಮಾಡಿ ಇನ್ನು ಮುಂದೆ ಹೀಗಾಗದಾಗೆ ನೋಡ್ಕೊಳ್ಳುವ ಜವಾಬ್ದಾರಿ ನನಗಿರಲಿ, ಆದರೆ ಪ್ರಾಜೆಕ್ಟ್ ಕೆಲಸ ಮಾತ್ರ ನಿಲ್ಲದೆ ಇರಲಿ ಸರ್. ಸರಿ ಸರಿ ಸೂರ್ಯಕುಮಾರ್ ಸರ್, ಪ್ರಾಜೆಕ್ಟ್ ಕೆಲಸ ಮುಂದುವರಿಸಿ, ಆದರೆ ಅಪರಾಧಿನ ಪತ್ತೆ ಹಚ್ಚಲೇಬೇಕು. ಒಂದಾಗಿ ಅರಿತು ಬೆರೆತು ಒಟ್ಟು
ಒಟ್ಟಿಗೆ ದುಡಿಯೋಣ. ಎಂದೆಂದು ನಂತಿಂದ ಬಡವ ಬಲ್ಲಿದ ಸ್ನೇಹದಿ ಬೆರೆಯೋಣ. ನಮ್ಮಯ ಒಳ ಜಗಳವನು ಮರೆಯುವ ನಾವಿಲ್ಲಿ, ನಮ್ಮಯ ಒಳ ಜಗಳವನು ಮರೆಯುವ ನಾವಿಲ್ಲಿ. ಅಕ್ಕರೆ ಸಿರಿ ಸೊಗಸನ್ನು ಪಡೆಯುವ ಬದುಕಲ್ಲಿ, ನೆಟ್ಟರ ಹೀರುವ ಶೋಷಣೆ ಮದಿಗೆ ಎಚ್ಚರ ನೀಡುತ್ತ ಸಾಗುವ ಸಮತೆಗೆ ನೋವಿನಲ್ಲಿ ನಲಿವಿನಲ್ಲಿ ಹೊಂದಿ ನಡೆಯೋಣ. ನ್ಯಾಯ ನೀತಿ ಸತ್ಯ ಧರ್ಮ ಎತ್ತಿ ಹಿಡಿಯೋಣ. ನಾವೆಲ್ಲ ಒಂದಾಗಿ ಅರಿತು ಬೆರೆತು ಒಟ್ಟಿಗೆ ದುಡಿಯೋಣ. ಎಂದೆಂದು ನಂತಿಂದ ಬರವ ಬಲ್ಲಿದ ಸ್ನೇಹದಿ ಬೆರೆಯೋಣ. ತಿಳಿದಳಕಲ್ಲಿ ತಿಳಿಯುವ ಲೋಕವನು, ವಿದ್ಯೆ ತಿಳಿದಳಕಲ್ಲಿ ತಿಳಿಯುವ ಲೋಕವನು, ಚಿಂತನೆ ನಿಜ ನೆಲೆಯಲ್ಲಿ ತೊರೆಯುವ ಮೌಢ್ಯವನು, ನಮ್ಮನ್ನು ಕಾಡುವ ಜಡತೆಯ ನೀಗುತ ನಲ್ಲೆಯ ಬಾಳಿಗೆ ಸೇತುವೆ ಆಗುತ್ತ ಬೇವು ಬೆಲ್ಲ ಹಂಚಿಕೊಂಡು ಹಾದಿ ಸಾಗೋಣ. ಪ್ರೀತಿ ಕರುಣೆ ನಿಷ್ಠೆ ಜಾಗ ಬಿತ್ತಿ ಬೆಳೆಯೋಣ. ನಾವೆಲ್ಲ ಒಂದಾಗಿ ಅಂದು ಬೆಳೆದು ಒಟ್ಟಿಗೆ ದುಡಿಯೋಣ. ಎಂದೆಂದು ನಂತಿಂದ ಬಡವ ಬಲ್ಲಿದ ಸ್ನೇಹದಿ ಬೆರೆಯೋಣ. ಹಾರಾಡುತ್ತ ನಾವು ಗುರಿ ಸೇರುವ, ಇತಿಹಾಸದಿ ಎಂದು ಹಸಿರಾಗುವ. ಹೋರಾಡುತ್ತ ನಾವು ಗುರಿ ಸೇರುವ, ಇತಿಹಾಸದಿ ಎಂದು ಹಸಿರಾಗುವ. ಪೇಪರ್ ಯಾಕ್ರಿ ಹರಡಿಸಾಕ್ತಿದ್ದೀರಾ? ನನ್ನ ಶತ್ರುಗಳು ಗೆದ್ರು ಅಂತಿತ್ತು, ಅದಕ್ಕೋಸ್ಕರ. ಅದೇನ್ ಹೇಳ್ತಿದ್ದೀರಾ? ಸ್ವಲ್ಪ ಬಿಡಿಸಾದ್ರೂ ಹೇಳ್ಬಾರ್ದ? ನಿನ್ ಸೊಸೆ ಅಣೆಕಟ್ಟು ಮುಗಿಸ್ತಾಯ್ತಂತೆ, ಮಾನ್ಯ ಮಂತ್ರಿಗಳು ಅದು ಉದ್ಘಾಟನೆ ಮಾಡ್ತಾರಂತೆ. ಹೌದೇನ್ರಿ? ನನಗ್ ಗೊತ್ತಿತ್ತು ಅವಳಿಗೆ ತೇ ಗೆಲ್ತಾಳೆ ಅಂತ. ಎಷ್ಟೇ ಆಗ್ಲಿ, ನನ್ ಸೊಸೆ ಅಲ್ವಾ. ಅಹಿಂಸು ಏನ್ ತಪ್ಪು ಮಾಡಿದ್ಲು ಅಂತ ಅವಳ ಬಗ್ಗೆ ಹೀಗೆ ವಿಷ ಕಾರ್ತಾ ಇದ್ದೀರಾ? ಅವಳು ಇಲ್ದೆ ಹೋಗಿದ್ರೆ ನಾನು ಇಷ್ಟೊತ್ತೆ ತಲೆ ಬಳಸ್ಕೊಳ್ಳೋ ಸ್ಥಿತಿ ಬರ್ತಿತ್ತು, ಗೊತ್ತಾ ನಿಮ್ಗೆ? ಬೇಡ ರೀ, ನನ್ನ ಹಣೆಲ್ ನಗು ಈ ಕುಂಕುಮ ಹೀಗೆ ಇರ್ಬೇಕು ಅನ್ನೋದೇ ನನ್ನ ಆಸೆ ರೀ. ನನ್ನ ಆಸೆನೋ ಅದೇನೆ, ಅದಕ್ಕೆ ನಾನು ಈಗ ಎದ್ದು ನಿಂತಿರೋದು. Thank you.
ನಾನು ಉಳಿಯಲ್ಲ. ನನ್ನ ಆಸೆನೆಲ್ಲ ನೆರವೇರಿಸಿರೋ ಲಕ್ಷ್ಮಿ, ಅದನ್ ಬೇಡ್ವೆ. ನಿನ್ನ ಆಸೆ ನೆರವೇರಿಸ್ತಿರೋಷ್ಟು ಕಟಕ್ನಲ್ಲ ನಾನು. ಏನು ಕೊನೆ ಕಟುವಾದ ಪ್ರಯತ್ನನಾದ್ರೂ ಮಾಡಿ ಅವ್ರನ್ನ ನನ್ನ ಸಂಪ್ರದಾಯ ಚೌಕಟ್ಟಿನಲ್ಲಿ ಉಳಿಸ್ಕೊಳ್ಳ ಅನ್ಕೊಂಡಿದ್ದೆ. ನನ್ನ ತಬ್ಲಿ ಮಾಡ್ಬೇಡ್ದೆ, ನನ್ನ ತಬ್ಲಿ ಮಾಡ್ಬೇಡ್ದೆ. ನನ್ನ ಆಸೆ ನೆರವೇರಿಸ್ತಿರಲ್ವಾ, ನನ್ನ ಮಕ್ಕಳು ಸೋಸೆನ್ ಮನೆ ತುಂಬಿಸ್ಕೊಳ್ತಿರಲ್ವಾ, ವಂಶ ಬೆಳೆಯುವಾಗ ಮಾಡ್ತಿರಲ್ವಾ. ನಾನು ಅವತ್ತೇ ಹೇಳಿಲ್ವಾ ಅವಳ ಆ ಡ್ರೀಮ್ ಡ್ಯಾಮ್ ನ ಒಂದ್ ಲೆವೆಲ್ ಪಂಚ್ ಮಾಡಕ್ಕೆ ಅಂತ. ಹೇಮಾ, ನೀನ್ ಇವತ್ ನನ್ ತಡಿಬೇಡ. ಕೃಷ್ಣ, ಯಾವಾಗಲೂ ಒಂದು ಲೆವೆಲ್ ಪಂಚ್ ಮಾಡ್ತೀನಿ ಅಂತ ಹೇಳ್ತೀನಲ್ಲ, ಆ ಲೆವೆಲ್ ಇದೇನೆ. ನಾನು ನಿಮ್ಮ ಶತ್ರು ಅಲ್ಲ, ಸ್ನೇಹಿತ. Thank you.
ನೀನ ಸೂತ್ರಧಾರ ಹಿಂದೆ ಯಾರಿದ್ದಾರೆ ಹೇಳು? ಹೌದು ನಿಜ, ಎಲ್ಲ ತವನೇ ಕಾರಣ. ಯಾಕವ ನೋಡುತ್ತಿದ್ದೀರಾ? ಯಾಕೆ ಅಂದ್ರೆ ಇವನ್ ಒಂದ್ ಲೆವೆಲ್ ತಪ್ಪಾಗಿ ಪಂಚ್ ಮಾಡಿದ್ದಕ್ಕೆ, ನನ್ನ ನಿನ್ ಕಣ್ ಮುಂದೆ ತಪ್ಪಿತಸ್ತಾಗಿ ನಿಲ್ಸಿ ನಾಟಕ ಆಡಿದ್ದಕ್ಕೆ. ಪಾವನ, ಮೊದಲು ಈ ಡ್ಯಾಮ್ಗೆ ಬಾಂಬ್ ಹಾಕಿದ್ದವನು ಇವನೇ, ಈಗ ಬಾಂಬ್ ಇಟ್ಟಿದ್ದವನು ಇವನೇ. ಈಗ ಗೊತ್ತಾಯ್ತಲ್ಲ ನಾನು ಯಾವ ಲೆವೆಲ್ ಪಂಚ್ ಮಾಡ್ತೀನಿ ಅಂತ. ಇವ್ರು ಹೇಳಿದಲ್ಲ ನಿಜನಾ? ಇದ್ರ ನನ್ನ ತಪ್ಪಿಲ್ಲ ರವಾನ, ಇದೆಲ್ಲ ನಿಮ್ಮ ಮಾವರ ಕಿಕ್ಕತ್ತು. ರಾಸ್ಕಲ್, ನಿಜ ಹೇಳು, ಇಲ್ಲೇ ಇದ್ರೆ ಇಲ್ಲೇ ಹೊತ್ತಾಗ್ಬಿಡ್ತೀನಿ. ನಾನು ಹೇಳ್ತಿರೋದೆಲ್ಲ ನಿಜ. ನನ್ನ ಮಕ್ಕಳ ಮೇಲೆ ಬೇಕಾದ್ರೆ ಅಣಿ ಇಟ್ಟು ಹೇಳ್ತೀನಿ. ನನ್ನ ಕುರ್ತಿ ಚಟಕ ನನ್ನ ಮನೇನೆ ಬಲಿಯಾಗಿತ್ತು. ಮೊದಲೇ ಸಲ ಅಣೆ ಕಟ್ಟಿ ಬಾಂಬ್ ಬಿಟ್ಟವನು ನಾನೇ. ಇಷ್ಟಕ್ಕೆಲ್ಲ ಆ ನಿಮ್ಮ ಮಾವನವರ ಕಾರಣ. ನಿಮ್ಗೆ ನಂಬಿಕೆ ಬರ್ತಿದ್ರೆ ಬೇಕಾದ್ರೆ ನನ್ನ ಮನೆಗೆ ಬರ್ರಿ. ನಿಮ್ಮ ಮಾವನವರು ನನ್ನ ಮನೆಗೆ ಅದಾರ, ತೋರಿಸ್ತೀನಿ ಬರ್ರಿ. ನಾನೇ ಮೊದಲು ಅಪಾರ ಅಪಾರ. ಯಾಕೋ ಯಾಕೋ ಹೀಗೆ ಕೊಟ್ಟು ಬರ್ತಾ ಇದ್ದೀಯಾ? ಏನಾಯ್ತು? ಅದು ಅಣೆಕಟ್ಟಿನ ಕತೆ ಮೂದ್ ಹೋಯ್ತು ತಾನೆ. ಅಪ್ಪಾರ ಏನಾಯ್ತು ಹೇಳ್ರಿ ಅಪ್ಪಾರ. ಅಣೆಕಟ್ಟು ಹೊಡಕಾಗ್ಲಿ ಅಂದ್ರೆ ಏನು? ನಮಗ ಹೊಟ್ಟೆಲ್ಲ ನಟ್ಟಾಗ ಹೋತ್ರಿ, ಸಾಲ್ ಸಿಕ್ಕಾಗೊಂಡ್ ಬಿಟ್ಟಿದ್ರಿ. ನಿಮ್ಮ ನಡೆಯಕ್ ಓಡಿ ಬರಕತ್ತಾರ್ರಿ ಅಪ್ಪಾರ. ಏನಾಯ್ತು ಮಾವ? ಶಾಪ ನನಗೆ ತಟ್ಟುಬಿಡ್ತು ಕಣ. ಅಷ್ಟೇ ಬಂದು ಹಳೆದಿನ ಕುಚ್ಕೊಂಡು ಹೋಗ್ಬಿಡ್ತು. ನಾನು ಸೋತೋಗ್ಬಿಟ್ಟಮ್ಮ. ಹಾಗೇಳ್ಬೇಡಿ ಮಾವ, ನಾವ್ಯಾರು ಸೋಲು ಇಲ್ಲ ಗೆಲ್ಲು ಇಲ್ಲ, ಒಬ್ಬರನ್ನೊಬ್ರು ಈಗ ಅರ್ಥ ಮಾಡ್ಕೊಂಡಿದ್ದೀವಿ ಅಷ್ಟೇ. ನಮ್ಮ ವಂಶನ ಉದ್ಧಾರ ಮಾಡು ತಾಯಿ. ಅಬ್ಬ ಅಬ್ಬ ಮಾವ. ಈ ಚಪ್ಪಾಳೆ ಪ್ರಶಂಸೆ ಎಲ್ಲ ಸೇರ್ಬೇಕಾದ್ದು ನನ್ಗಲ್ಲ, ಈ ನನ್ನ ಕನಸು ನನ್ಸಾಗೋಕೆ ನನಗೆ ಬೆನ್ನೆಲುಬಾಗಿ ನಿಂತ ನನ್ನ ಪತಿ ಇಲ್ಲಿಯ ಸೆಕ್ಯೂರಿಟಿ ಚೀಫ್ ಶ್ರೀ ಕೃಷ್ಣಪ್ರಸಾದ್ ಅವ್ರಿಗೆ. ಹ್ಮ್.